ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ಮಿತ್ರರು, ಈ ದೇಶದ ಸೇನೆಗಾಗಿ ತಮ್ಮ ಅಮೂಲ್ಯ ಯೌವನದ ಸಮಯವನ್ನು ಕೊಟ್ಟು ನಮ್ಮೆಲ್ಲರನ್ನು ರಕ್ಷಿಸಿದ ಆ ವೀರ ಜೀವಕ್ಕೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ. ಆಗಮಿಸಿರುವ ಬಾದಾಮಿಯ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶ ಭಕ್ತ ಬಂಧುಗಳಿಗೆ, ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಬಾದಾಮಿಯಲ್ಲಿ ಮತ್ತು ತುಂಬ ವಿಶೇಷವಾದ ದಿನ, ನಮ್ಮ ಪಾಲಿಗೆ ಸಂಭ್ರಮದ ದಿನ ಏನಲ್ಲ, ಯಾಕೆಂದರೆ ಕಳೆದ ಸುಮಾರೊಂದು 45 ದಿನಗಳಿಂದ ಏನೀ ರಥ ಓಡಾಡ್ತಿತ್ತು ಇಡೀ ರಾಜ್ಯದಲ್ಲಿ, ಅರ್ಧ ಭಾಗದ ರಾಜ್ಯದಲ್ಲಿ 2 ರಥ ಹೊರಡಿಸಿದ್ವಿ ನಾವು ಟೀಮ್ ಮೋದಿಯಿಂದ. 2 ರಥದಲ್ಲಿ 1 ರಥದ ಸಮಾರೋಪ ಬಾದಾಮಿಯಲ್ಲಾಗಿದ್ದರಿಂದ ನಾನು ಬಾದಾಮಿಗೆ ಬರಬೇಕಾಯಿತು. ಸಮಾರೋಪ ಇಲ್ಲೇನು ನಡೆದಿದೆ, ಈ ರಥ ಈ 45 ದಿನಗಳಲ್ಲಿ ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ಗಳನ್ನು ಕ್ರಮಿಸಿದೆ. 225 ಹೆಚ್ಚು ಕಾರ್ಯಕ್ರಮಗಳನ್ನು ಈ ರಥದ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯವಾಗಿದೆ. 225 ಕಾರ್ಯಕ್ರಮಗಳು, ಮತ್ತೊಂದು ರಥ 225 ಕಾರ್ಯಕ್ರಮ ಅಂತಂದರೆ ಹೆಚ್ಚು ಕಡಿಮೆ 450 ಕಾರ್ಯಕ್ರಮಗಳನ್ನು ನಾವು ಈ ರಥದ ಮೂಲಕ ರಾಜ್ಯಾದ್ಯಂತ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಹಳ ಹೆಮ್ಮೆ ನಮಗೆ. ನಾವೇನು ಸ್ಟಿಕ್ಕರ್ನ ಮಾರ್ತಾ ಇದ್ದೀವಿ, ಪ್ರತಿ ಮನೆಗೂ ಹಚ್ಚಿಕೊಳ್ಳುವಂಥ ಸ್ಟಿಕ್ಕರು, 1 ರೂಪಾಯಿ 2 ರೂಪಾಯಿನ ಸ್ಟಿಕ್ಕರು, 26,000 ಸ್ಟಿಕ್ಕರ್ನ ಈ ಒಂದೇ ರಥದ ಮೂಲಕ ಮಾರಾಟ ಮಾಡಿದ್ದಾರೆ. ಮತ್ತೊಂದು 26,000 ಆ ರಥ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 50,000 ಸ್ಟಿಕ್ಕರ್ಗಳನ್ನು ಮಾರಾಟ ಮಾಡಿದ್ದೀವಿ. ಪೋಸ್ಟರ್ ನಾವೇನು, ನಾನು ಕೊನೆಯಲ್ಲಿ ನಿಮ್ಗೆ ಅದನ್ನು ತೋರಿಸ್ತೀನಿ, ಆ ಪೋಸ್ಟರ್ ನಾವೇನು ಮಾಡಿದ್ದೀವಿ, ಆ ಥರದ 5,000 ಪೋಸ್ಟರ್ಗಳನ್ನು ಈ ರಥದ ಮೂಲಕ ಮಾಡಿದ್ದೀವಿ. ಒಟ್ಟು 50,000 ಕರಪತ್ರಗಳನ್ನು ಈ ಒಂದೇ ಒಂದು ರಥ ಹಂಚಿದೆ. ಎಲ್ಲವನ್ನು ಮಾಡಿ ಇವತ್ತು ಬಾದಾಮಿಗೆ ಬಂದು ಅದು ತನ್ನ ರಥದ ಯಾತ್ರೆಯನ್ನು ಮುಗಿಸಬೇಕು ಅಂತ ಅಂದ್ಕೊಂಡ್ರೆ ಸಮಾಜ ನಿಲ್ಲಲಿಕ್ಕೆ ತಯಾರಿಲ್ಲ. ಎಲೆಕ್ಷನ್ ಅನೌನ್ಸ್ ಆಗುವವರೆಗೂ ಮುಂದಿನ 5-6 ದಿನ, ಇನ್ನೊಂದು 6-7 ದಿನಗಳಲ್ಲಿ ಎಲೆಕ್ಷನ್ ಅನೌನ್ಸ್ ಆಗ್ಬೋದು ಅಂತ ನನಗನ್ಸುತ್ತೆ. ಅಷ್ಟು ದಿನಗಳ ಕಾಲ ಮತ್ತೆ ಈ ರಥ ಮುಂದುವರಿಯುತ್ತೆ. 5-6 ದಿನಗಳ ಕಾಲ ಎಲ್ಲೆಲ್ಲಿ ಮೋದಿಯವರ ಗೆಲುವಿಗೆ 50-50 ಚಾನ್ಸ್ ಅಂತ ಅನ್ಸುತ್ತೋ ಅಲ್ಲೆಲ್ಲ ಈ ರಥ ವಾಪಸ್ ಹೋಗುತ್ತೆ. 50 ಚಾನ್ಸ್ ಇರೋದನ್ನ 60% ಮಾಡಿಯೇ ವಾಪಸ್ ಹೋಗಬೇಕು ಅಂತ ನಿಶ್ಚಯ ಮಾಡಿರೋದ್ರಿಂದ ಈ ರಥ ಮುಂದಿನ 8 ದಿನಗಳಲ್ಲಿ ಕೆಲಸ ಮಾಡುತ್ತೆ. ಮಿತ್ರರೇ, ಒಂದು ರಥದ ಜೊತೆಯಲ್ಲಿ ಕೆಲಸ ಮಾಡೋದು ಸುಲಭದ ಸಂಗತಿಯೇನಲ್ಲ, ಅದು ಕಷ್ಟದ ಕೆಲಸವೇ. ಎಷ್ಟು ಕಷ್ಟ ಇದೆ ಅಂತಂದರೆ, ಈ ರಥದಗೋಸ್ಕರ ನಂಗೆ ತುಂಬ ಜನ ಬಂದು ಕೇಳಿದರು, ನಾವೊಂದು ರಥ ಕೊಡ್ತೀವಿ ನಿಮಗೆ ತೊಗೊಂಡು ಹೋಗ್ತೀರಾ ಅಂತ. ರಥ ಮಾಡಿಕೊಡೋದು ಭಾಳ ದೊಡ್ಡ ಕೆಲಸ ಅಲ್ಲ. ಈ ರಥದ ಗಾಡಿ ಯಾರೋ ಫ್ರೀ ಕೊಟ್ಟರು. ಈ ರಥಕ್ಕೆ ಈ ಅಲಂಕಾರ ಮಾಡಲಿಕ್ಕೆ, ಮೋದಿ ಮೂರ್ತಿ ಮಾಡಲಿಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದು. ಅದನ್ನು ಅಮೇರಿಕಾದ ನನ್ನ ಮಿತ್ರರೊಬ್ಬರು ಟೀಮ್ ಮೋದಿ ಕೆಲಸಕ್ಕೋಸ್ಕರ ನಾನು ಕೊಡ್ತೀನಿ ಅಂತಂದರು. ಈ ರಥಕ್ಕೆ ಬೇಕಾಗಿರುವಂಥ ಸ್ಪೀಕರನ್ನು ಯಾರೋ ಕೊಡಿಸಿದ್ರು. ಇದಕ್ಕೆ ಬೇಕಾಗಿರೋ ಜನರೇಟ್ರು ಸೆಕೆಂಡ್ ಹ್ಯಾಂಡು ನಾವು ಜನರಿಂದ ನಾನೇ ಫೇಸ್ಬುಕ್ನಲ್ಲಿ ಕೇಳಿಕೊಂಡೆ, ಯಾರಾದರೂ ಜನರೇಟರ್ ಕೊಡಿಸ್ತೀರಾ ಬನ್ನಿ ಅಂತ. ಹಾಗೆ ಕೊಡಿಸ್ತೀನಿ ಅಂಥೇಳಿ ನಮಗೆ 2 ಜನರೇಟರ್ ಬೇಕಾಗಿತ್ತು. 20 ಜನ ಮುಂದೆ ಬಂದರು, 20,000 ರೂಪಾಯಿದು. ನಾವು ಅದರಲ್ಲಿ ಆರಿಸ್ಕೊಳ್ಳೋ ಹೊಣೆಗಾರಿಕೆ ನಮಗಿತ್ತು. ಇಂಟರ್ವ್ಯೂ ಮಾಡಿ ಆರಿಸ್ಕೊಂಡ್ವಿ ಯಾರ ಹತ್ರ ಜನರೇಟರ್ ತೊಗೊಳ್ಳೋದು, ಯಾರು ಪೊಲಿಟಿಕಲ್ ಪಾರ್ಟಿಗೆ ಅಫಿಲಿಯೇಟ್ ಇಲ್ಲದೇವರೇ ಆಗಿರಬೇಕು ಅಂತ ಇಂಟರ್ವ್ಯೂ ಮಾಡಿ ತೆಗೆದುಕೊಳ್ಳಬೇಕಾದ ಸ್ಥಿತಿ ಇತ್ತಲ್ಲ. ಹಾಗೆ ಈ ರಥಕ್ಕೋಸ್ಕರ ಬಂದ ಬೇಡಿಕೆ ಅಂತ. ಈ ರಥದ ಕರಪತ್ರವನ್ನು ಏನು ಪ್ರಿಂಟ್ ಮಾಡಿಸ್ಬೇಕು ಅಂತಿದ್ವಿ, ಆ ಪ್ರಿಂಟರ್ ಹೇಳಿದರು 1 ಲಕ್ಷ ಕರಪತ್ರ ನಾನೇ ಪ್ರಿಂಟ್ ಮಾಡಿಕೊಡ್ತೀನಿ ಸರ್, ದಯಮಾಡಿ ಇದಕ್ಕೆ ಯಾರ ಹತ್ರ ದುಡ್ಡು ಕೇಳಲಿಕ್ಕೆ ಹೋಗಬೇಡಿ ಅಂತ ಅವರು ಪ್ರಿಂಟ್ ಮಾಡಿಕೊಟ್ರು. ಈ ರಥದೊಂದಿಗೆ 4 ಜನ ಇದ್ದಾರೆ. ಆ 4 ಜನರ ಹೆಸರನ್ನು ನಾನು ನಿಮ್ಗೆ ಓದಿ ಹೇಳ್ತೀನಿ. ಈ 4 ಜನ ಈ ರಥದೊಂದಿಗೆ ಯಾರಿದ್ದಾರೆ, ಆ 4 ಜನ ನೀವು ಭಾಳ ಹೆಮ್ಮೆ ಪಡಬೇಕು, ನಾನು ಕರಿತೀನಿ, ದಯಮಾಡಿ ವೇದಿಕೆ ಮೇಲೆ ಬನ್ನಿ ಎಲ್ಲ. ಧರ್ಮ, ಮಹೇಶ, ರಾಘವ, ಅಶೋಕ್, 4 ಜನ ವೇದಿಕೆ ಮೇಲೆ ಬನ್ನಿ. ಯಾಕೆ ಕರಿತೀನಿ ಅಂದರೆ ಮಿತ್ರರೇ, ರಥ ಹೋಗುತ್ತೆ ಅಂತಂದಾಗ ನೆನ್ಪಿಟ್ಕೊಳ್ಳಿ, ಇದನ್ನೇ ಒಂದು ಪಾರ್ಟಿ ಮಾಡಬೇಕು, ಒಬ್ಬ MP ಮಾಡಬೇಕು, ಒಬ್ಬ MLA ಮಾಡಬೇಕು ಅಂತಂದರೆ ಯಾರು ಪ್ರೀತಿಯಿಂದ ಇಷ್ಟು ಪ್ರೀತಿಯಿಂದ ಬರಲ್ಲ. ಈ 4 ಜನ ಬಂದಿದ್ದಾರಲ್ಲ, ಕಳೆದ 1.5-2 ತಿಂಗಳಿನಿಂದ ಇವ್ರು ಯಾರಿಗೂ 1 ರೂಪಾಯಿ ಸಂಬಳಕ್ಕೋಸ್ಕರ ಇವರು ಬಂದಿರೋದಲ್ಲ, ಮೋದಿಯವರ ಮೇಲಿನ ಅಭಿಮಾನ ಮಾತ್ರದಿಂದಾಗಿ ಬಂದಿರುವಂಥವರು. ಹೀಗಾಗಿ ಅಶೋಕ್, ನಾನು ಅವನಿಗೆ ಅತ್ಯಂತ ಪ್ರೀತಿಯಿಂದ, ನನಗೆ ಗೊತ್ತು ಯಾವ ಸನ್ಮಾನ ನಾವು ಕೊಟ್ಟರು ಅದು ಅತ್ಯಂತ ಕಡಿಮೆಯೇ, ಆದರೆ ಪ್ರೀತಿಯಿಂದ ನೀವೆಲ್ಲರೂ ಏನು ಚಪ್ಪಾಳೆ ತಟ್ತೀರಿ ಅದೇ ಅವ್ರಿಗೆ ಕೊಡಬಹುದಾಗಿರುವಂಥ ಗೌರವ ಅಂದ್ಕೊಳ್ತೀನಿ. ಅಶೋಕ್,
ಕಾಸರಗೋಡಿನವನು. ಕಾಸರಗೋಡು ಅಂದರೆ ಕೇರಳದ ಭಾಗ, ಆದರೆ ಕನ್ನಡವೇ ನಾವು ಕರ್ನಾಟಕ ಕನ್ನಡ ಅಂತಲೇ ಭಾವಿಸ್ತೀವಿ. ಅಶೋಕ ಅಲ್ಲಿನಿಂದ ಬಂದವನು, ಅವನಿಗೆ ಉತ್ತರ ಕರ್ನಾಟಕದ ಪರಿಚಯವೇ ಇರಲಿಲ್ಲ. ಈ ರಥದ ಕಾರಣದಿಂದಾಗಿ ಇಡೀ ಉತ್ತರ ಕರ್ನಾಟಕದ ಊಟ ತಿಂಡಿ ಸಂಸ್ಕೃತಿ ಎಲ್ಲವೂ ಪರಿಚಯವಾಗಿದೆ. ನಾನು ಬಂದ ತಕ್ಷಣ ಕೇಳಿದೆ ಹೇಗಿದೆ ಅಂತ, ಅವನು ಕೇಳಿದ ಇನ್ನೂ 8 ದಿನ ಹೋಗ್ಬೇಕು ಹೇಳಿ, ಹೋಗ್ಲಿಕ್ಕೆ ತಯಾರಾಗಿದ್ದೀವಿ ನಾವು ಅಂತ. ಈ ಭಾವವನ್ನು ನೀವೆಲ್ಲರೂ ತುಂಬಿಸಿದ್ದೀರಿ, ಅವನಿಗೆ ಧನ್ಯವಾದ. ನಾನು ನಮ್ಮ ವೀರ ಯೋಧರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳಿ, ವೀರ ಯೋಧರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತಾರೆ. ಮಹೇಶ್, ಬೇಗ 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 ಮಾಡಿಸಿ, ಬೇಗ ಬೇಗ ಮಾಡಿಸಿ. ನೆಕ್ಸ್ಟ್ ತಗೊಂಡು ರಾಘವ, ಮಿತ್ರೆ ಧರ್ಮ, ಈತ ತುಂಬ ಸಮರ್ಥವಾದ ಕಾರ್ಯಕರ್ತ. ಈ ಇಡೀ ರಥದ ಜವಾಬ್ದಾರಿಯನ್ನು ಹೊತ್ಕೊಂಡು ರಥ ನಿರ್ಮಾಣದಿಂದ ಹಿಡಿದು ಈ ರಥದ ಡಿಸ್ಮ್ಯಾಂಟ್ಲ್ವರೆಗೂ ಎರಡೂ ರಥದ ಜವಾಬ್ದಾರಿ ಅವನದ್ದೇ ಇತ್ತು. ತುಂಬ ಪ್ರೀತಿಯಿಂದ ಕೆಲಸ ಮಾಡಿರುವಂಥ ನಮ್ಮೆಲ್ಲರ ಹಳೆಯ ಕಾರ್ಯಕರ್ತ ಕಳೆದ 5-6 ವರ್ಷಗಳಿಂದ. ಇನ್ಫ್ಯಾಕ್ಟ್ ಅವನಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಹುಡುಗ ಅಂತಂದರೆ, ನಮೋ ಬ್ರಿಗೇಡ್ ಮಾಡುವಾಗ ಯಾವ ರಥ 2 ತಿಂಗಳುಗಳ ಕಾಲ ಓಡಾಡಿತ್ತೋ ಆ ರಥದಲ್ಲಿ ಕಾರ್ಯಕರ್ತನಾಗಿ ಬಂದನು. ಭಾಳ ಚೆನ್ನಾಗಿದೆ ಅವನ ಸ್ಟೋರಿ. ಅವನು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ನಮೋ ಬ್ರಿಗೇಡ್ ಶುರುವಾದಾಗ ನನಗೆ ಫೋನ್ ಮಾಡ್ದ, ನಾನು ನಮೋ ಬ್ರಿಗೇಡಲ್ಲಿ ಕೆಲಸ ಮಾಡಬೇಕು ಅಂತ. ಸರಿ ಬಾ ಅಂದ್ವಿ. ಆಮೇಲೆ ಗೊತ್ತಾಯ್ತು ಕೆಲಸನೇ ಬಿಟ್ಟು ಬಂದುಬಿಟ್ಟಿದ್ದ ಅವನು. ಆಗ ಕೆಲಸ ಬಿಟ್ಟು ಬಂದವನು ನಮೋ ಬ್ರಿಗೇಡ್ನ ರಥದಲ್ಲಿ ಓಡಾಡ್ದ. ಯಾಕಿದ್ದನ್ನು ಹೇಳ್ತೀನಿ ಗೊತ್ತಾ, ಒಬ್ಬ ಮೋದಿ ಪ್ರಧಾನಿ ಆಗಿಬಿಟ್ರು, ಒಬ್ರು ಯಾರೋ ಎಂ ಪಿ ಆಗಿಬಿಟ್ರು ಅಂತಂದರೆ ಬರೀ ಅವರ ದುಡ್ಡಿನಿಂದಾಗಿ ಎಂ ಪಿ ಆಗಿದ್ದಲ್ಲ, ಅದರ ಹಿಂದೆ ಈ ಥರದ ಕಾಣದ ಸಾವಿರಾರು ಕಾರ್ಯಕರ್ತರ ದೇವರಿದೆ. ನಮಗೆಲ್ಲ ಒಂದು ದಿಮಾಕ್ ಇದೆ, ನಮ್ಮ ದುಡ್ಡಿಂದ ಗೆದ್ಬಿಡ್ತೀವಿ ಮತ್ತೊಂದು ಗೆದ್ಬಿಡ್ತೀವಿ ಹಂಗಲ್ಲ. ಮೋದಿಗೋಸ್ಕರ ಎಂಥ ಡೆಡಿಕೇಶನ್ ಇದೆ ಅಂದರೆ, ಅವನ ಕೆಲಸ ಬಿಟ್ಟು ಬಂದಿದ್ದು ನಮ್ಗೆ ಗೊತ್ತಾಗಿದ್ದು 1 ತಿಂಗಳು ಕಳೆದ ಮೇಲೇ. ಆನಂತರ ಕೆಲಸ ಬಿಟ್ಟವನು ಆಗ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಜೊತೆ ಕಾರ್ಯಕರ್ತನಾಗಿ ದುಡಿಲಿಕ್ಕೆ ಶುರು ಮಾಡಿದವನು. ಅದೇನು ಯೋಗ ಯೋಗವೋ, 5 ವರ್ಷದ ನಂತರ ಮತ್ತೆ ಮೋದಿ ರಥಕ್ಕೆ ಜವಾಬ್ದಾರಿ ವಹಿಸುವಂಥ ಆ ಹೊಣೆಗಾರಿಕೆ ಅವನಿಗೇ ಬಿತ್ತು ಅಂತಂದರೆ ಅವನಿಗೇನೋ ಯೋಗ ಯೋಗ ಇದೆ, ಕನೆಕ್ಷನ್ ಇದೆ ಅಂತ. ಅತ್ಯಂತ ಪ್ರೀತಿಯಿಂದ ಈ ಕೆಲಸ ಮಾಡಿದ್ದಾನೆ ಮತ್ತು ಹುಚ್ಚಿನಿಂದ ಈ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮಿತ್ರ, ಇದ್ರ ಜೊತೆಗೆ ಇನ್ನೊಂದು ರಥ ಓಡಾಡ್ತಾ ಇದೆ. ಆ ರಥ ಇವತ್ತು ಶಿವಮೊಗ್ಗದಲ್ಲಿ ಸಮಾರೋಪಗೊಳ್ಳುತ್ತೆ. ನಾನು ಇಲ್ಲಿದ್ದೀನಿ ಶಿವಮೊಗ್ಗದಲ್ಲಿ, ಅದರ ಸಮಾರೋಪ ಆಗುತ್ತೆ. ಪ್ರಮೋದ, ಅರುಣ್, ಬಸವಕಿರಣ, ಸುಬ್ರಹ್ಮಣ್ಯ, ಈ 4 ಜನರಿಗೂ ನೀವು ಜೋರ ಚಪ್ಪಾಳೆ ತಟ್ಟಿ. ಯಾಕೆಂದರೆ ಇವತ್ತು ಲೈವಲ್ಲಿ ಅವರು ನೋಡ್ತಾ ಇದ್ರೆ ಅವರಿಗೂ ಕೂಡ ಅಭಿನಂದನೆಗಳು ಅಂತ. ಇವೆಲ್ಲವೂ ರಾಷ್ಟ್ರ ಕಟ್ಟುವ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂಥದ್ದು ಅಂತ. ಇವರೆಲ್ಲ ಯಾರಿಗೆ ಸೇವೆ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಮೋದಿಗ ಅಂದರೆ ಖಂಡಿತವಾಗಿಯೂ ಅಲ್ಲ. ಇವ್ರು ಯಾರಿಗೆ ಸೇವೆ ಮಾಡ್ತಿದ್ದಾರೆ ಅಂದರೆ BJP ಅನ್ನೋ ಪಕ್ಷಕ್ಕ ಅಂದರೆ ಖಂಡಿತವಾಗಿಯೂ ಅಲ್ಲ. ಇವ್ರು ಯಾರ ಸೇವೆ ಮಾಡ್ತಿದ್ದಾರೆ ಯಾವುದೋ ಒಂದು ಪರಿವಾರಕ್ಕ ಅಂದರೆ ಖಂಡಿತವಾಗಿಯೂ ಅಲ್ಲ. ಇವರೆಲ್ಲರೂ ಯಾವುದರ ಸೇವೆ ಮಾಡಲಿಕ್ಕೆ ಸೈನಿಕರಾಗಿ ನಿಂತಿದ್ದಾರೆ ಅಂತಂದರೆ, ತಾಯಿ ಭಾರತೀಯ ಸೇವೆಗೋಸ್ಕರ ಮಾತ್ರ. ಎಲ್ಲಿಯವರೆಗೂ ನರೇಂದ್ರ ಮೋದಿ ತಾಯಿ ಭಾರತೀಯ ಸೇವೆಯಲ್ಲಿ ಒಂದಿನಿತೂ ಮೋಸ ಮಾಡೋದಿಲ್ಲ ಅನ್ನೋಂಥ ವಿಶ್ವಾಸ ಇರುತ್ತೋ ಅಲ್ಲಿವರೆಗೂ ನನ್ನಂಥ ಇವರಂಥ 1,00,000 ಜನ ಕಾರ್ಯಕರ್ತರು ಅವರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಸಿದ್ಧವಾಗ್ತಾರೆ. ಯಾವತ್ತು ಸ್ವಂತಕ್ಕೋಸ್ಕರ ಅಂತಾಗುತ್ತೋ ಅವತ್ತು ಕತೆ ಮುಗೀತು ಅಂತ. ನನಗೆ ಅನೇಕರು ಕೇಳ್ತಾರೆ, ಸರ್ ನೀವು ಕರ್ನಾಟಕದ ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡಲಿಕ್ಕೆ ಬರೋದೇ ಇಲ್ಲವಲ್ಲ, ನಾನು ತಮಾಷೆ ಮಾಡ್ತಿರ್ತೀನಿ, ನರೇಂದ್ರ ಮೋದಿ ಅಂತ ಕ್ಯಾರೆಕ್ಟರ್ ಇರುವಂಥ ಇನ್ನೊಬ್ಬ ಲೀಡರ್ನ ತೋರಿಸಿ ಯಾಕೆ ಮತ್ತೆ ಬರ್ತೀವಿ ಅಂತ. ಆದರೆ ನರೇಂದ್ರ ಮೋದಿ ಅಂತ ಕ್ಯಾರೆಕ್ಟ್ರು ಬೇಕಲ್ಲ, ನರೇಂದ್ರ ಮೋದಿ ಅಂತ ರಾಷ್ಟ್ರಭಕ್ತಿ, ಅಖಂಡ ರಾಷ್ಟ್ರಭಕ್ತಿ. ನನಗೆ ಈ ದೇಶ ಬಿಟ್ಟರೆ ಮತ್ತೊಂದು ಬೇಕಿಲ್ಲ, ಅಗತ್ಯ ಬಿತ್ತು ಅಂತಂದರೆ ನನ್ನ ಫ್ಯಾಮಿಲಿಯನ್ನು ಕೂಡ ನಾನು ನನ್ನ ದೇಶಕ್ಕೋಸ್ಕರ ಕುರ್ಬಾನಿ ಮಾಡಬಲ್ಲೆ, ನನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡಬಲ್ಲೆ ಅನ್ನುವಂಥ ಮತ್ತೊಬ್ಬ ನಾಯಕ ಬೇಕಲ್ಲ. ಅಗತ್ಯ ಬಿದ್ದರೆ ನಾನು ನನ್ನ ಸರ್ವಸ್ವವನ್ನು ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡಬಲ್ಲೆ ಅನ್ನುವಂಥ ಮತ್ತೊಬ್ಬ ನಾಯಕ ಕಣ್ಣೆದುರಿಗೆ ಕಾಣಬೇಕಲ್ಲ, ಆಗ ಹುಚ್ಚರಂತೆ ತಿರುಗಾಡಬಹುದು ಅಂತ ನರೇಂದ್ರ ಮೋದಿ ಅಂತವ್ರಿ. ಮತ್ತೆ ನರೇಂದ್ರ ಮೋದಿ ಬಗ್ಗೆ ಕಳೆದ ಈ ರಥ ಓಡಾಡಲಿಕ್ಕೆ ಶುರು ಮಾಡಿದ್ದು ಕಳೆದ ತಿಂಗಳು, ಬಹುಶಃ 17 ತಾರೀಕಿನ ಅಷ್ಟೊತ್ತಿಗೆ ನಾವು ಶುರು ಮಾಡಿದ್ವಿ, 27 ತಾರೀಕು ಶುರು ಮಾಡಿದ್ವಿ.
ಶುರು ಮಾಡಿದ ನಂತರ ಇವತ್ತಿನವರೆಗೂ ರಥ ಹೆಂಗೆ ಓಡಾಡ್ತಿದೆಯೋ ಹಾಗೆ ನಾವು ಕೂಡ ಓಡಾಡ್ತಿದ್ದೀವಿ. ಇವತ್ತಿಗೆ 65ನೇ ಕಾರ್ಯಕ್ರಮ ಹೆಚ್ಚು ಕಡಿಮೆ ನಾನು ಮುಗಿಸ್ತಾ ಇದ್ದೀನಿ. ನಾನು ಮತ್ತು ನನ್ನ ತಂಡ ಊರೂರ ಕಡೆ ಹಿಂಗೆ ಹೋಗಿ ತಿರುಗಾಡ್ತಿದ್ದೀವಿ. 65 ಕಾರ್ಯಕ್ರಮಗಳಲ್ಲಿ ಮೋದಿ ಬಗ್ಗೆ ಮಾತಾಡುವಾಗ ಒಂದು ಹೆಮ್ಮೆ ಇರುತ್ತಲ್ಲ, ಅದು ಯಾಕೆ ಹೆಮ್ಮೆ ಇರುತ್ತೆ ಗೊತ್ತಾ? ಈ ರಾಷ್ಟ್ರಕ್ಕೋಸ್ಕರ ಆತ ಸವಿತಾ ಇರುವಂಥ ರೀತಿ ಅಂತ. ಮಿತ್ರ, ನಿಮಗೆಲ್ಲ ಗೊತ್ತಿರಬೇಕು, ಕಳೆದ 5 ಈ ರಾಷ್ಟ್ರದ ಈ ಅಪರೂಪದ ವ್ಯಕ್ತಿ ಒಂದು ದಿನ ರಜೆ ತೆಗೆದುಕೊಳ್ಳಲಿಲ್ಲ. ಕಳೆದ 5 ಒಂದು ಸಂಡೆ ಆತ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತೀನಿ, ಇವತ್ತಾದರೂ ಹಾಯಾಗಿ ಮಲ್ಕೊಳ್ತೀನಿ ಅಂತ ಮಲ್ಕೊಂಡಿಲ್ಲ. ಕಳೆದ 5 ಈತ ಒಂದು ದಿನ ನನಗೆ ಹುಷಾರಿಲ್ಲ ಅಂತ ಒಬ್ಬನೇ ಹೋಗಿ ಮಲ್ಕೊಂಡಿಲ್ಲ ಮನೆಯಲ್ಲಿ. ಕಳೆದ 5 ಒಂದೇ ಒಂದು ಹಬ್ಬವನ್ನು ಸ್ವಂತಕ್ಕೆ ತನ್ನ ಪರಿವಾರದವರೊಂದಿಗೆ ಆಚರಿಸ್ಕೊಳ್ಳಿಲ್ಲ. ಸೈನಿಕರ ಜೊತೆ ದೀಪಾವಳಿ ಆಚರಣೆ ಮಾಡುವಂಥ ಅಪರೂಪದ ನಾಯಕ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಬಹಳ ಬಾರಿ ಈ ದೇಶದ ಪ್ರಧಾನಿಯ ಕುರಿತಂತೆ ಮಾತನಾಡುವಾಗ ಹೆಮ್ಮೆ ಅನ್ಸೋದು ಆ ಕಾರಣಕ್ಕೋಸ್ಕರ. ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷ ಏನು ಗೊತ್ತೇ ನನಗೆ, ಬಹುಶಃ ಈ ದೇಶದ ಇನ್ಯಾವ ಪ್ರಧಾನಮಂತ್ರಿಯ ಕುರಿತಂತೆಯೂ ನಾನಿವತ್ತು ಅವ್ರಿಗೆ ಮಾತನಾಡ್ಲಿಕ್ಕೆ ಕೇಳ್ಕೊಂಡೆ. ಯಾಕೆ ಗೊತ್ತಾ? ಅವರು ಬೋಫೋರ್ಸ್ ಗನ್ನನ್ನು ಹ್ಯಾಂಡಲ್ ಮಾಡ್ತಿದ್ದ ಗನ್ನರು. ಯಾವ ಬೋಫೋರ್ಸ್ ಗನ್ ಈ ದೇಶದ ಕಾರ್ಗಿಲ್ ಯುದ್ಧದಲ್ಲಿ ಉಪಯೋಗಿಸಲ್ಪಟ್ಟಿತ್ತೋ, ಯಾವ ಬೋಫೋರ್ಸ್ ಗನ್ ಈ ದೇಶದಲ್ಲಿ ರಾಜೀವ್ ಗಾಂಧಿ ಮಾಡಿದ್ದ ಎಲ್ಲ ಕಳಂಕಗಳನ್ನು ಬಯಲಿಗೆಳೆದಿತ್ತೋ, ಆ ಬೋಫೋರ್ಸ್ ಗನ್ ಅನ್ನು ಹ್ಯಾಂಡಲ್ ಮಾಡಿದಂತ ಮನುಷ್ಯ ಆತ. ಹೀಗಾಗಿ ಅವ್ರಿಗೆ ಹೇಳಿದೆ, ನೀವೊಂದು 2 ಅನಿಸಿಕೆ ಹೇಳ್ಕೊಳ್ಳೇಬೇಕು. ಆದರೆ ವಿಚಿತ್ರ ಏನು ಗೊತ್ತೇನು, ಆ ಕಡೆ ಸ್ವಾಮೀಜಿಯೂ ಹೇಳಿ ಹೋದ್ರು, ನಮ್ಮ ಮೋದಿ ಪ್ರೀತಿಯ ಮೋದಿ ಅಂತ ಸ್ವಾಮೀಜಿ ಮಾತಾಡಿದ್ರು. ಆ ಕಡೆ ಒಬ್ಬ ಸೈನಿಕ ಬಂದು ಹೇಳ್ತಾನೆ, ನಮ್ಮ ಪ್ರೀತಿಯ ಮೋದಿ ಮತ್ತೆ ಬರಬೇಕು ಅಂತ. ಹೀಗೆ ಸೈನಿಕನಾಗಲಿ ಸ್ವಾಮೀಜಿಯಾಗಲಿ ನಮ್ಮ ಮೋದಿ ಅಂತ ಕರೆಯಲ್ಪಡುವಂಥ ನಾಯಕ ಕಳೆದ 70 ಬಹುಶಃ ನರೇಂದ್ರ ಮೋದಿ ಬಿಟ್ಟರೆ ಮತ್ತೊಬ್ಬರು ಬಂದಿರಲಿಕ್ಕಿಲ್ಲ ಅಂತ ಖಂಡಿತವಾಗಿಯೂ ಅನ್ಸುತ್ತೆ. ಈಗ ಸುಮ್ಮನೆ ಆಲೋಚನೆ ಮಾಡಿ, ಈಗ ಅವರು ಬಂದು ಒಂದು ಕತೆ ಹೇಳಿ ಹೋದರು. ಆ ಕತೆ ಹೇಳಿದ ತಕ್ಷಣ ನೀವೇನಾದರೂ ಎದ್ದು ನಿಂತ್ಕೊಂಡು ಎಲ್ಲಿ ನೀವು ಹೇಳಿದ ಕತೆಗೆ ಪ್ರೂಫ್ ಕೊಡಿ ಅಂದರೆ ಏನು ಮಾಡೋದು? ಹೌದು ತಾನೇ, ನೀವು ಏನೋ ಹೇಳಿ ಹೋದ್ರಿ, ನೀವು ಹೇಳಿದಕ್ಕೊಂದು ಪ್ರೂಫ್ ಕೊಡಿ ಅಂತಂದರೆ ಎಲ್ಲಿಂದ ತಂದು ಕೊಡಬೇಕು ಅವರು, ಏನು ಮಾಡಬೇಕು ಅವರು? ಈ ದೇಶದಲ್ಲಿ ಕೆಲವು ಅಯೋಗ್ಯರಿದ್ದಾರೆ. ಸೈನಿಕರು ಮಾತನಾಡಿದ ನಂತರ ನನಗೊಂದು ಮಾತಿದೆ, ಸೈನಿಕರು ಹೇಳಿದ ಮೇಲೆ ಅದು ಸತ್ಯ ಅಂತ. ಯಾಕೆಂದರೆ ಸೈನಿಕರು ಅನಗತ್ಯವಾಗಿ ಮಾತನಾಡಲ್ಲ, ಮಾತನಾಡೋ ಪ್ರಮೇಯ ಬಂದಾಗ ಅವರು ಬಾಯಿಂದ ಮಾತಾಡಲ್ಲ, ಮಾತಾಡೋದು ಬೇರೆಯೇ ಇರುತ್ತೆ. ಹೀಗಾಗಿ ಅವರು ಕಡಿಮೆ ಮಾತಾಡ್ತಾರಲ್ಲ, ಆ ಕಡಿಮೆ ಅತ್ಯಂತ ಶುದ್ಧವಾದದ್ದು ಸತ್ಯವಾದದ್ದು ಆಗಿರುತ್ತೆ. ಅದರ ಮೇಲೆ ಅಪಾರವಾದ ವಿಶ್ವಾಸ ಇಟ್ಟು ನಂಬ್ತೀವಿ. ಆದರೆ ದುರದೃಷ್ಟಕರ ಸಂಗತಿ, ಈ ದೇಶದಲ್ಲಿ ಕೆಲವರಿದ್ದಾರೆ, ನೀವು ಸೈನಿಕರು ಮಾತನಾಡಿದ ನಂತರ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಅವನೊಬ್ಬ ಇದ್ದಾನೆ, ಅರವಿಂದ್ ಕೇಜ್ರಿವಾಲ್ ಅಂತ ಅವನ ಹೆಸರು. ಎಂಥ ಅಯೋಗ್ಯ ಅಂತಂದರೆ, ಈ ದೇಶದ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದರು. ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ ನಂತರ ಅವ್ರು ಏನು ಕೇಳಿದರು ಅಂತಂದರೆ, ಸ್ವಲ್ಪ ಆಚೆ ಹೋಗಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ ನಂತರ ಅವನು ಸೈನಿಕರನ್ನು ಕೇಳಿದ, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀರಿ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಕೊಡಿ. ಒಬ್ಬ ಸೈನಿಕ ಹೇಳ್ದ, ಇಲ್ಲ ನೆಕ್ಸ್ಟ್ ಟೈಮ್ ಸರ್ಜಿಕಲ್ ಸ್ಟ್ರೈಕಿಂಗ್ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀವಿ, ಬಂದ್ಬಿಡಿ ನಮ್ಮ ಜೊತೆ ಅಂತ. ಇದು ಎಲ್ಲಿಂದ ಪ್ರೂಫ್ ತಂದು ಕೊಡಬೇಕು ಅವನಿಗೆ? ಆದರೆ ಆಶ್ಚರ್ಯ ಏನು ಗೊತ್ತೇನು ಮಿತ್ರ, ಈ ದೇಶದ ಸೈನಿಕರು ಪ್ರೂಫ್ ಇಲ್ಲದೆ ಇರಲ್ಲ. ಇವ್ರದ್ದೆಲ್ಲರದು ಬಂಡವಾಳ ಬಯಲಾಗಲಿ ಅಂತ ಮೊದಲ 8 ದಿನ ಪ್ರೂಫ್ ತೋರಿಸಲ್ಲ. ಇವರೆಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರಲ್ಲ, ಪ್ರೂಫ್ ಇಲ್ಲ ಪ್ರೂಫ್ ಇಲ್ಲ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರಲ್ಲ, ಅವಾಗ ಜಗತ್ತಿಗೆ ಗೊತ್ತಾಗುತ್ತೆ ಅಯೋಗ್ಯ ಅಂದರೆ ಇವನು, ಇವನು ದೊಡ್ಡ ಅಯೋಗ್ಯ, ಇವನು ದೊಡ್ಡ ಅಯೋಗ್ಯ ಅಂತ ಯಾವಾಗ ಗೊತ್ತಾಗುತ್ತಲ್ಲ ಆವಾಗ ಸೈನ್ಯ ಪ್ರೂಫ್ ತೋರಿಸುತ್ತೆ. ಪ್ರೂಫ್ ಇತ್ತು, ನಿಮ್ಮಲ್ಲಿ ಅಯೋಗ್ಯರು ಯಾರು ಅಂತ ನೋಡಬೇಕಿತ್ತು, ಅದಕ್ಕೆ ಪ್ರೂಫ್ ತೋರಿಸಲಿಲ್ಲ ಅಂತ. ಈಗಲೂ ಹಾಗೆ ಯಾರ್ಯಾರು ಅಯೋಗ್ಯರು ಅಂತ ಹೊರಗಡೆ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ, ಈ ದೇಶದಿಂದ ನೀವು ಏರ್ ಸ್ಟ್ರೈಕ್ ಮಾಡಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಕೊಡಿ ಎಂದ್ಲು. ಒಮರ್ ಅಬ್ದುಲ್ಲಾ ಕೇಳಿದ, ಬಾಲಾಕೋಟಲ್ಲಿ ಅಟ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಬಾಲಾಕೋಟ್ ಅನ್ನೋದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ, ಪಾಕಿಸ್ತಾನದೊಳಗಲ್ಲ ಅಂತ. ಇನ್ನೊಂದು ಬಾಲಾಕೋಟ್ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ರು, ಆದರೆ ಪಾಕಿಸ್ತಾನ ಹೇಳ್ತು, ಇಲ್ಲ ಇಲ್ಲ ಈ ಬಾಲಾಕೋಟ್ POKದಲ್ಲ, ಇದು ನಮ್ಮದೇ ಬಾಲಾಕೋಟ್, ಒಳಗೆ ಬಂದು ಹೊಡೆದೋಗಿದ್ದಾರೆ ನಮಗೆ ಅಂತ ಪಾಕಿಸ್ತಾನನೇ ಹೇಳಿತ್ತು. ಆಗ ಹೇಳಬೇಕಾದ ಪರಿಸ್ಥಿತಿ ಬಂತು. ಮಿತ್ರೆ, ಅರವಿಂದ್ ಕೇಜ್ರಿವಾಲ್ ಪ್ರಶ್ನೆ ಮಾಡ್ದ, ಎಲ್ಲಿದೆ ಪ್ರೂಫ್? ದಿಗ್ವಿಜಯ್ ಸಿಂಗ್ ಇವತ್ತು ನೆನ್ನೆ ಬೆಳಗ್ಗೆ ಕೇಳ್ತಿದ್ದಾನೆ, ಏನ್ ಕೇಳ್ತಿದ್ದಾನೆ ಅಂತಂದ್ರೆ, ಒಸಾಮಾ ಬಿನ್ ಲಾಡನ್ನ ಕೊಂದಾಗ ಯಾವ ತರದ ಪ್ರೂಫ್ ಕೊಟ್ಟಿತ್ತೋ ಆ ತರದ ಪ್ರೂಫ್ ಕೊಡ್ಲಿಲ್ಲ. ಒಸಾಮಾ ಬಿನ್ ಲಾಡನ್ನ ಕೊಂದಿದ್ದನ್ನ ವಿಡಿಯೋ ಮಾಡಿದ ರೀತಿ, ಒಸಾಮಾ ಬಿನ್ ಲಾಡನ್ ಮನೆ ಒಳಗೆ ಹೋಗಿ ಕೊಂದಿದ್ರಲ್ಲ, ಇವ್ರು ಏರ್ ಸ್ಟ್ರೈಕ್ ಸುಮಾರು 18,000-20,000 ಎತ್ತರದಿಂದ ಎಸೆದ ಬಾಂಬಿನ ಪ್ರೂಫ್ ಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಗೊತ್ತಿರಲಿ ಮಿತ್ರರೇ, ಈ ದೇಶದ ಸೈನಿಕರ ಬಳಿ SAR ಇಮೇಜಸ್ಗಳಿವೆ. ಆ ಇಮೇಜಸ್ ಅಲ್ಲದೆ ಈ ದೇಶ ಸ್ಯಾಟಲೈಟ್ ಇಮೇಜಸ್ಗಳನ್ನು ಮುಂದಿರಿಸ್ತಾ ಇದೆ. ಅದು ಹೇಳಿದೆ, ನಾವು ಇಮೇಜಸ್ ಅನ್ನೆಲ್ಲ ಈ ದೇಶದ ಪ್ರಧಾನಮಂತ್ರಿ ಕೈಯಲ್ಲಿ ಕೊಟ್ಟಿದ್ದೀವಿ, ಯಾವಾಗ ತೋರಿಸಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅಂತ. ಈ ದೇಶದ ಪ್ರಧಾನಿ ಎಲ್ಲ ಅಯೋಗ್ಯರು ದೇಶದ್ರೋಹಿಗಳನ್ನೆಲ್ಲ ಜನ ನೋಡಿದ ಮೇಲೆ ಆಮೇಲೆ ಜನರಿಗೋಸ್ಕರ ಪ್ರೂಫ್ ಇಡ್ತಾರೆ, ನನ್ನ ಹತ್ರ ಪ್ರೂಫ್ ಇದೆ, ಎಲ್ಲ ಕ್ಲಿಯರ್ ಆಗಿದೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಮಿತ್ರ, ಪ್ರೂಫಿನ ಮಜಾ ಗೊತ್ತೇನು? ಯಾವ ಭಾಗದ ಮೇಲೆ ದಾಳಿ ಮಾಡಲಾಗಿದೆ? ಒಟ್ಟು 3 ಭಾಗದ ಮೇಲೆ ದಾಳಿ ಮಾಡಿರೋದು, ಒಂದು ಬಾಲಾಕೋಟ್,
ಮತ್ತೊಂದು ಮುಜಫರಾಬಾದ್, ಮೂರನೇದು ಚಕೋತಿ. ಮೂರರ ಮೇಲೂ ಈ ದೇಶದ ವಿಮಾನಗಳು ಹೋಗಿ ದಾಳಿ ಮಾಡಿವೆ. ದಾಳಿ ಮಾಡಿದ ಅತ್ಯಂತ ಪ್ರಮುಖವಾದ ಜಾಗ ಜಬ್ಬಾ ಹಿಲ್, ಜಬ್ಬಾ ಟಾಪ್ ಅಂತ ಕರೀತಾರೆ. ಆ ಟಾಪಿನ ಮೇಲೆ ಹೋಗಿ ದಾಳಿ ಮಾಡಿರುವಂಥ ಜಾಗ, ಅಲ್ಲಿ ಜೈಷೆ ಮೊಹಮ್ಮದ್ ಟ್ರೈನಿಂಗ್ ಕೊಡ್ತಾ ಇದ್ದಂಥ ಒಂದು ಮಸೀದಿ ಇತ್ತು. ಆ ಮಸೀದಿಗೆ ಹೊಂದ್ಕೊಂಡಂತೆ ಗೆಸ್ಟ್ ಹೌಸ್ಗಳು, ಎಲ್ಲ ಎಸಿ ಗೆಸ್ಟ್ ಹೌಸ್ಗಳ ಥರ ಇದ್ದವು. ಆ ಗೆಸ್ಟ್ ಹೌಸ್ಗಳನ್ನು ಈ ದೇಶ ಪರ್ಫೆಕ್ಟಾಗಿ ಗುರುತಿಸ್ತು. ಎಷ್ಟು ಕಷ್ಟ ಇತ್ತು ಅಂತಂದರೆ, ಈ ದೇಶ ಅಟ್ಯಾಕ್ ಮಾಡಲಿಕ್ಕೆ ಹೋಗೋಕ್ಕಿಂತ 8 ದಿನ ಮುಂಚೆ ಎಲ್ಲಿ ಅಟ್ಯಾಕ್ ಮಾಡಬೇಕು, ಅದರ ಕೋಆರ್ಡಿನೇಟ್ಸ್ ಏನು ಅಂತ ನೋಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, 18,000-20,000 ಅಡಿ ಎತ್ತರದಲ್ಲಿ ನಿಮ್ಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಲ್ಲ. ಯಾವ GPS ನಾವು ಇಟ್ಕೊಂಡು ತಿರುಗತ್ತೀವೋ ಅದಕ್ಕಿಂತಲೂ ಅತ್ಯಾಧುನಿಕವಾದ GPS ಅನ್ನು ಬಳಸ್ಕೋಬೇಕು. ಅದಕ್ಕೆ ಕೋಆರ್ಡಿನೇಟ್ ಫೀಡ್ ಮಾಡಬೇಕು. ಉದಾಹರಣೆಗೆ ಈ ಬಿಲ್ಡಿಂಗ್ ಇದೆ ಅಂತಂದ್ರೆ, ಈ ಬಿಲ್ಡಿಂಗ್ ಯಾವ ಕೋಆರ್ಡಿನೇಟ್ ಅಲ್ಲಿ ಇದೆ ಅಂತ ಪಕ್ಕ ಫೀಡ್ ಮಾಡಿದ್ರೆ ಅಲ್ಲಿಗೆ ಹೋಗಿ ಬಾಂಬ್ ಅನ್ನು ಎಸಿಬಹುದೇ ಹೊರತು ನಿಮ್ ತಕ್ಷಣ ಕಾಣುವಂತದ್ದೇನು ಕಾಣಲ್ಲ. ಈ ದೇಶ ತನ್ನ ಇಂಟೆಲಿಜೆನ್ಸ್ ಅನ್ನು ಹೆಂಗೆ ಬಳಸ್ಕೊಳ್ತು ಅಂತಂದ್ರೆ, ಅಲ್ಲಿಗೆ ಹೋಗಿ ಅಲ್ಲಿ ಭಾರತದ ಇಂಟೆಲಿಜೆನ್ಸ್ ವರ್ಕೌಟ್ ಮಾಡಿ ಆ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಅನ್ನ ಈ ದೇಶದ ಸೈನ್ಯಕ್ಕೆ ಕಳಿಸಲಾಯಿತು. ಆ ಕೋಆರ್ಡಿನೇಟ್ ಸಿಕ್ಕಿದ್ರ ಪರಿಣಾಮವಾಗಿ ಅವತ್ತಿನ ದಿನ ಹೋಗಿ ಅಟ್ಯಾಕ್ ಮಾಡಿದ್ರಲ್ಲ, ಅಟ್ಯಾಕ್ ಮಾಡಿದ ದಾಳಿ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ, ಪಾಕಿಸ್ತಾನ ಜಗತ್ತಿಗೆಲ್ಲ ಹೇಳ್ಕೊಳ್ತು ಅಟ್ಯಾಕ್ ಆಯ್ತು ನಿಜ, ಆದ್ರೆ ನಮ್ಗೇನು ಹಾನಿ ಆಗ್ಲಿಲ್ಲ, ಒಂದೆರಡು ಮರ ಮುರಿದೋಯ್ತು ಬಿಟ್ರೆ ಇನ್ನೇನು ಆಗ್ಲಿಲ್ಲ ಅಂತ ನಗಾಡ್ಕೊಂಡಿತ್ತು. ಆಗ ಒಂದಷ್ಟು ಪತ್ರಕರ್ತರು ಕೇಳಿದ್ರು, ಸರಿ ಭಾರತ ಹೇಳ್ತಿದೆ ನಿಮ್ಮ ಮಸೀದಿ ಮೇಲೆ ಬಾಂಬ್ ಇತ್ತಂತೆ, ನಮ್ಮ ಮಸೀದಿ ನೋಡ್ಬೋದಾ? ಪಾಕಿಸ್ತಾನ ಹೇಳ್ತಿಲ್ಲ, ಇಲ್ಲ, ಪೂರ್ತಿ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಆ ಏರಿಯಾನ. ಆ ಏರಿಯಾಗೆ ಯಾವ ಪತ್ರಕರ್ತರನ್ನು ಬಿಡಲ್ಲ. ಬಾಂಬ್ ತಗೊಂಡೋಗೋರಲ್ಲ, ಬರೀ ಪತ್ರಕರ್ತರು ಹೋಗಿ ಫೋಟೋ ತೆಕ್ಕೊಂಬರ್ಬೇಕಲ್ಲ, ಆ ಪತ್ರಕರ್ತರನ್ನು ಪಾಕಿಸ್ತಾನ ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ಮಿತ್ರರೇ, ಆ ಮಸೀದಿಯಲ್ಲಿ ಅಡಗಿ ಕೂತಿದ್ದ ಮೌಲಾನಾ ಮಸೂದ್ ಅಜರ್ನ ಭಾವನೆಂಟ, ಮೌಲಾನಾ ಮಸೂದ್ ಅಜರ್ನ ಬ್ರದರ್ ಇಲ್ಲ, ಮೌಲಾನಾ ಯೂಸುಫ್ ಅಜರ್, ಆತ ಕೂಡ ತೀರ್ಕೊಂಡಿದ್ದಾನಲ್ಲದೆ, ಅಲ್ಲಿ ಪಕ್ಕದಲ್ಲೇ ಒಂದು ಎಲ್ ಶೇಪ್ ನಲ್ಲಿದ್ದ ಮನೆಯೊಳಗೆ ಅಡಗಿ ಕುಳಿತಿದ್ದಂತ, ಅಥವಾ ಯಾರು ಟ್ರೈನಿಂಗ್ ತಗೊಳ್ಳಿಕ್ಕೆ ಬಂದಿದ್ರೋ, ಟ್ರೈನ್ ಮಾಡಲಿಕ್ಕೆ ಬಂದಿದ್ರೋ, ಅವರೆಲ್ಲ ಮಲ್ಕೊಂಡಿರೋ ಜಾಗ ಧ್ವಂಸಗೊಂಡಿರೋದ್ರಿಂದ ಪೂರ್ತಿ ನಾಶಗೊಂಡಿದೆ ಅಂತ ಈ ದೇಶದ ಸೇನೆ ಹೇಳ್ತು. ಮರ ಮುರಿದೋಯ್ತು ಅಂತ ಪಾಕಿಸ್ತಾನದವ್ರು ಹೇಳ್ತಿದ್ದಾರೆ, ನಾವು ಮರ ಮುರಿಯುವಂತ ಬಾಂಬ್ ಹಾಕಲೇ ಇಲ್ಲ. ಬಾಂಬ್ ಯಾವ್ದು ಹಾಕಿದ್ರಂತ ಗೊತ್ತಾ? S-2000 ಅಂತ ಇಸ್ರೇಲಿನ ಬಾಂಬ್ಗಳು. ಈ ಬಾಂಬಿನ ವೈಶಿಷ್ಟ್ಯ ಏನು ಅಂತಂದ್ರೆ, ಅದು ನೇರವಾಗಿ ಬಿದ್ದು ಒಡೆದು ಹಾಕ್ಬಿಡಲ್ಲ, ಎಲ್ಲವನ್ನೂ ನಾಶ ಮಾಡಲ್ಲ. ಈ ಇಂಗ್ಲಿಷ್ ಫಿಲ್ಮು ಹಿಂದಿ ಫಿಲ್ಮಲ್ಲಿ ನೋಡ್ತೀವಲ್ಲ, ಮೇಲಿಂದ ಬಿದ್ದ ತಕ್ಷಣ ಧಮ್ ಅಂತ ಸಿಡಿಯೋದು, ಅಂತ ಬಾಂಬ್ ಅಲ್ಲ ಇದು. ಇದೇನು ಮಾಡುತ್ತಂತೆ ಗೊತ್ತಾ? ಯಾವ ರೂಫ್ ಮೇಲೆ ಹಾಕ್ತೀವೋ, ಯಾವ ಛಾವಣಿ ಮೇಲೆ ಹಾಕ್ತೀವೋ, ಕೋಆರ್ಡಿನೇಟ್ಸ್ ಕೊಟ್ಟು ಆ ಛಾವಣಿ ಮೇಲೆ ಹೋಗುತ್ತಂತೆ, ಛಾವಣಿನ ಸೀಳ್ಕೊಂಡು ಒಳಗೆ ಹೋಗಿ ಬ್ಲಾಸ್ಟ್ ಆಗುತ್ತಂತೆ. ಹೊರಗಡೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಒಳಗೆ ಅಡಗಿ ಕುಳಿತಿದ್ದ ಪ್ರತಿಯೊಬ್ಬನೂ ನಾಶವಾಗಬಹುದಾಗಿರುವಂಥ ಬಾಂಬನ್ನು ಹಾಕಿದ್ದೀವಿ, ನಮಗೆ ವಿಶ್ವಾಸ ಇದೆ, ಅಲ್ಲಿದ್ದವರೆಲ್ಲ ತೀರ್ಕೊಂಡಿದ್ದಾರೆ, ಅದಕ್ಕೆ ಪ್ರೂಫನ್ನು ಸದ್ಯ ಕೊಡ್ತೀವಿ ಅಂತ ಹೇಳ್ತು. ಆದರೆ ನಂಗೆ ಮಜಾ ಅನಿಸಿದೆ ಏನು ಗೊತ್ತೇನು, ಈ ದಾಳಿಯಾದ 3-4 ದಿನಗಳೊಳಗೆ ಪಾಕಿಸ್ತಾನ ಹೇಳ್ತು, ಮೌಲಾನಾ ಮಸೂದ್ ಅಜರ್ ಸತ್ತೋದ. ಯಾವ ಮೌಲಾನಾ ಮಸೂದ್ ಅಜರ್ ಇದರ ಮಾಸ್ಟರ್ ಮೈಂಡ್ ಆಗಿದ್ನೋ, ಮೌಲಾನಾ ಮಸೂದ್ ಅಜರ್ ಸತ್ತೋದ ಅಂತ. ಮಿತ್ರ, ಒಂದು 2-3 ಸಂಗತಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಅರ್ಥವಾಗದ ಸಂಗತಿ, ನೀವು ಗೆಲ್ಲಿಸಿರುವ ನಿಮ್ಮ MLAಗೂ ಅರ್ಥವಾಗದ ಸಂಗತಿ ನಾನು ಹೇಳ್ತೀನಿ. ಈ ರಾಜ್ಯದ ಮುಖ್ಯಮಂತ್ರಿಯಂತೂ ಮುಸಲ್ಮಾನರಿಗೆ ಎಂಥ ಅವಮಾನ ಮಾಡಿದ್ದಾರೆ ಅಂತಂದರೆ, ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಎಷ್ಟು ಕೆಟ್ಟದಾಗಿ ಅವಮಾನ ಮಾಡಿದ್ದಾರೆ ಅಂದರೆ, ಮುಸಲ್ಮಾನರು ಕ್ಷಮಿಸಬಾರ್ದು ಅವರಿಗೆ? ಮುಸಲ್ಮಾನರೊಳಗೆ ದೇಶಭಕ್ತಿ ಇದೆ ಅಂತ ನಾನು ಊರೂರು ಹೋದ ಕಡೆ ತಿರುಗಾಡ್ಕೊಂಡು ಹೇಳ್ಕೊಂಡು ಬರ್ತೀನಿ. ಅನೇಕ ಮುಸಲ್ಮಾನರು ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯಿತೋ, ಅವರು ಪಾಕಿಸ್ತಾನ ಮುರ್ದಾಬಾದ್ ಅಂತ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡಿದ್ದೀನಲ್ಲ, ನಾನೇ ನೋಡಿದ್ದೀನಿ, ಅವ್ರಗಳ ಜೊತೆ ಮಾತಾಡಿದ್ದೀನಿ ರ್ಯಾಲಿ ಮಾಡಿದವ್ರು. ನಾನು ಹೇಳಿದೆ, ಶಬಾಷ್, ಒಳ್ಳೆ ಕೆಲಸ ಮಾಡಿದ್ದೀರಿ, ದೇಶದ ಜೊತೆ ನಿಲ್ಲಬೇಕಾಗಿರುವಂಥ ಹೊತ್ತು ಅಂತ ಮುಸಲ್ಮಾನರು ಎಷ್ಟು ದೇಶದ ಪರವಾಗಿದ್ದಾರೆ ಅಂತ ತೋರಿಸಿದರೆ, ರಾಜ್ಯದ ಮುಖ್ಯಮಂತ್ರಿ ಒಂದು ಚೂರು ಮೈ ಮೇಲೆ ಪ್ರಜ್ಞೆ ಇಲ್ಲದವರಂತ ಏನು ಹೇಳ್ತಾರೆ ಗೊತ್ತಾ? ಈ ದೇಶದಲ್ಲಿ ನಾವೇನಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದನ್ನು ಸಂಭ್ರಮಿಸಿದರೆ ಕೋಮುಗಲಭೆ ನಡೆಯುತ್ತೆ ಅಂತ. ಏನರ್ಥ ಅದಕ್ಕೆ? ಏನರ್ಥ ಅಂತಂದರೆ, ಪಾಕಿಸ್ತಾನದಲ್ಲಿ ದಾಳಿ ನಡೆದಿದ್ದನ್ನು ನಾವೇನಾದರೂ ಸಂಭ್ರಮಿಸ್ತಾ ಇದ್ದರೆ ಮುಸಲ್ಮಾನರಿಗೆ ಹೋಗೋ, ಯಾಕೆ ಮುಸಲ್ಮಾನರು ಪಾಕಿಸ್ತಾನದವರ? ಈ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಿದ್ದಾರೆ, ಮುಸಲ್ಮಾನರು ಪಾಕಿಸ್ತಾನದವರು ಅಂತ ಹೇಳ್ತಿದ್ದಾರಾ ಹೇಗೆ? ಅಥವಾ ಮುಸಲ್ಮಾನರು ದೇಶದ್ರೋಹಿಗಳು ಅಂತ ಹೇಳ್ತಿದ್ದಾರಾ? ಅಥವಾ ಮುಸಲ್ಮಾನರು ಭಾರತದ ಪರವಾಗಿಲ್ಲ ಅಂತ ಹೇಳ್ತಿದ್ದಾರಾ? ಮುಸಲ್ಮಾನರು ಹಿಂದೂಸ್ತಾನ್ ಮುರ್ದಾಬಾದ್ ಅಂತ ಹೇಳ್ತಿದ್ದಾರಾ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಿದ್ದಾರಲ್ಲ. ಮಿತ್ರ, ದುರ್ದೈವದ ಸಂಗತಿ, ಇವತ್ತು ಮೌಲಾನಾ ಮಸೂದ್ ಅಜರ್ ಸತ್ತೋಗಿದ್ದಾನಲ್ಲ, ಮೌಲಾನಾ ಮಸೂದ್ ಅಜರ್ ಸತ್ತೋಗಿದ್ದಾನೆ ಅಂತ ಪಾಕಿಸ್ತಾನ ಸುದ್ದಿ ಹಬ್ಬಿಸ್ತಾ ಇದೆ. ಅದಕ್ಕೆ ಸುದ್ದಿ ಹಬ್ಬಿಸ್ಲಿಕ್ಕೂ ಟೆನ್ಷನ್ ಯಾಕೆ ಅಂತಂದರೆ, ಮೌಲಾನಾ ಮಸೂದ್ ಅಜರ್ ಸತ್ತಿದ್ರೆ 2 ರೀತಿ ಸತ್ತಿರ್ಬೋದು. ಒಂದನೇದು, ಅವನೂ ಕೂಡ ಅವತ್ತು ಇಲ್ಲಿ ಯಾರೂ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಬಾಲಾಕೋಟಲ್ಲಿ ಹೋಗಿ ಒಂದು ಕೋಣೆಯಲ್ಲಿ ಮಲಗಿದ್ದಿರ್ಬೋದು, ಅವನಲ್ಲೇ ಗೊಟ್ಟಕ್ಕಂದಿರ್ಬೋದು.
ಇದು ಒಂದು ಚಾನ್ಸ್ ಇರೋದು. ಎರಡನೇ ಚಾನ್ಸ್ ಏನು ಅಂತಂದರೆ, ಅವನ ಹೆಲ್ತ್ ಚೆನ್ನಾಗಿರಲಿಲ್ಲ ಅಂತ ಪಾಕಿಸ್ತಾನ ಈ ಘಟನೆ ಆದ ನಂತರ ಹೇಳ್ತು. ಗೊತ್ತಿಲ್ಲ ಹೆಂಗೆ ಹೆಲ್ತ್ ಹಾಳಾಗೋಯ್ತು ಅಂತ. ಅವನಿಗೆ ಕಿಡ್ನಿ ಫೇಲ್ ಆಗಿದೆ, ಅವನು ಡಯಾಲಿಸಿಸಲ್ಲಿದ್ದಾನೆ ಅಂತ ಹೇಳ್ತು. ಅದಾದ ಎರಡು ದಿನದ ನಂತರ ಸುದ್ದಿ ಬಂತು ಅವ್ನು ಲಿವರ್ ಫೇಲ್ ಆಗಿ ಹೋಗ್ಬಿಟ್ಟ. ಹೀಗಾಗಿ ಅವನು ಇಲ್ಲಿ ದಾಳಿಯಿಂದ ಸತ್ತು ಮಾನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನ ಅವನ ಹೆಲ್ತ್ ಸರಿ ಇಲ್ಲ ಅದಕ್ಕೆ ಸತ್ತೋದ ಅಂತ ಹೇಳಿರ್ಬೋದು ಅನ್ನೋದು ಎರಡನೇ ಚಾನ್ಸು. ಅಥವಾ ನಿಜವಾಗ್ಲೂ ಹೆಲ್ತ್ ಚೆನ್ನಾಗಿಲ್ಲದೆ ಇದ್ದಿರ್ಬೋದು, ನನ್ನ ಇಡೀ ಆಸ್ತಿ ಧ್ವಂಸಗೊಳ್ಳೋದನ್ನು ನೋಡ್ಲಿಕ್ಕಾಗಲ್ಲ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಹೋಗಿರ್ಬೋದು ಅವನು, ಎರಡನೇ ಚಾನ್ಸು ಇರ್ಬೋದು. ಇನ್ನು ಮೂರನೇದೊಂದು ಚಾನ್ಸ್ ಇದೆ. ಮೂರನೇ ಚಾನ್ಸ್ ಏನು ಗೊತ್ತಾ, ಅವನು ಸತ್ತೇ ಇಲ್ಲದೇನೂ ಇರ್ಬೋದು. ಯಾಕೆ ಅಂತಂದರೆ ಪಾಕಿಸ್ತಾನಕ್ಕೆ ಎಂಥ ಭಯ ಶುರುವಾಗಿದೆ ಅಂತಂದರೆ, ಭಾರತ ಹೇಗೆ ಅಮೆರಿಕ ಒಸಾಮಾ ಬಿನ್ ಲ್ಯಾಡನ್ನು ಹುಡುಕೊಂಡು ಪಾಕಿಸ್ತಾನದೊಳಗೆ ಏಕಾಏಕಿ ಬಂದು ಒಸಾಮಾ ಬಿನ್ ಲ್ಯಾಡನ್ನು ಹತ್ಯೆ ಮಾಡಿ ಹೋಯ್ತೋ, ಭಾರತದ ಇವತ್ತಿನ ಶಕ್ತಿ ನೋಡಿದರೆ ಒಂದು ದಿನ ಭಾರತವೂ ನನ್ನ ಒಳಗೆ ಬಂದು ಈ ಥರ ಅಡಗಿ ಕುಳಿತಿರುವ ಇವನನ್ನು ಮರ್ಡರ್ ಗಿಡರ್ ಮಾಡಿ ಹೋಗ್ಬಿಟ್ರೆ ನಮ್ಮ ಕತೆ ಏನಾಗಬೇಕು ಅನ್ನೋ ಟೆನ್ಷನ್ ಇದೆಯಲ್ಲ, ಇದು ಪಾಕಿಸ್ತಾನಕ್ಕೆ ಇರಲಿಕ್ಕೆ ಸಾಕು. ಹೀಗಾಗಿ ಪಾಕಿಸ್ತಾನ ಅವನು ಸತ್ತಿದ್ದಾನೆ ಎನ್ನುವ ಸುದ್ದಿಯನ್ನು ಹಬ್ಬಿಸೋ ಮೂಲಕ ಜಗತ್ತಿನ ಪ್ರೆಷರ್ ತನ್ನ ಮೇಲೆ ಏನು ಬೀಳ್ತಾ ಇದೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾನೋ ಇರ್ಬೋದು. ಮತ್ತು ಈ ಹಿಂದೆ ಅವರು ಅನೇಕ ಬಾರಿ ಒಸಾಮಾ ಬಿನ್ ಲಾಡನ್ ಸತ್ತಿದ್ದಾನೆ ಅಂತ ಹೇಳುವ ಮೂಲಕ ಅವನ ಪ್ರೆಷರ್ನ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡದಂತೆ ಈಗೂ ಕೂಡ ಮೌಲಾನಾ ಮಸೂದ್ ಅಜರ್ ಸತ್ತಿದ್ದಾನೆ ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಿರ್ಬೋದು. ಆದರೆ ಮಿತ್ರರೇ, ಅನುಮಾನವೇ ಇಲ್ಲ, ಒಟ್ಟಾರೆ ಪಾಕಿಸ್ತಾನದಲ್ಲಿ ಮಾತ್ರ ಭಯಾನಕವಾದ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇವತ್ತು ನಾನೊಂದು ರಿಪೋರ್ಟ್ ಓದ್ತಾ ಇದ್ದೆ, ಆ ರಿಪೋರ್ಟ್ನಲ್ಲಿ ಭಾರತಕ್ಕೆ ಜಗತ್ತೆಲ್ಲ ಕೇಳ್ಕೊಳ್ತಿದ್ವಂತೆ. ಏನಂತ ಕೇಳ್ಕೊಳ್ತಿದ್ವಂತೆ ಗೊತ್ತಾ, ಭಾರತ ಹೇಳಿತಂತೆ ಜಗತ್ತಿಗೆಲ್ಲ, ನಾನೇನಾದರೂ ಮಾಡೇ ಮಾಡ್ತೀನಿ, ನಾನು ಮಾಡಿದ್ಮೇಲೆ ನೀವ್ಯಾರು ಅಡ್ಡ ಬರಬಾರದು, ಪಾಕಿಸ್ತಾನಕ್ಕಂತೂ ಕಡ್ದು ಕಟ್ಟಾಕ್ಲಿಕ್ಕೆ ನಿಮ್ಮ ಹತ್ರ ಆಗಲ್ಲ, ನಾನು ಕಟ್ಟಾಕಿ ತೋರಿಸ್ತೀನಿ ಅಂತ ಹೇಳಿದಾಗ ಜಗತ್ತೆಲ್ಲ ಭಾರತವನ್ನು ಏನು ಕೇಳ್ಕೊಳ್ತಿತ್ತಂತೆ ಗೊತ್ತಾ, ಪ್ಲೀಸ್ ಮಾಡು ಆದರೂ ತುಂಬ ದೊಡ್ಡದು ಮಾಡೋಕ್ಕೆ ಹೋಗ್ಬೇಡ, ತುಂಬ ದೊಡ್ಡದು ಮಾಡೋಕ್ಕೆ ಹೋಗ್ಬೇಡ ಅಂತ ಜಗತ್ತೆಲ್ಲ ಕೇಳ್ಕೊಂಡಿತ್ತು ಭಾರತಕ್ಕೆ, ಜಗತ್ತೆಲ್ಲ ರಿಕ್ವೆಸ್ಟ್ ಮಾಡಿತ್ತು ಅಂತ ಇವತ್ತಿನ ಒಂದು ರಿಪೋರ್ಟಲ್ಲಿ ಓದುವಾಗ ನನಗೆ ಅನಿಸ್ತಿತ್ತು ಇವತ್ತಿನ ಭಾರತದ ಶಕ್ತಿ ತುಂಬ ಬದಲಾಗಿದೆ. ಮಿತ್ರರೇ, ಮನಮೋಹನ್ ಸಿಂಗ್ರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಯಾವತ್ತಾದರೂ ಪಾಕಿಸ್ತಾನದ ವಿರುದ್ಧ ಈ ಥರದ ದಮ್ದಾರ್ ಮಾತುಗಳನ್ನಾಡಿದ್ ಕೇಳಿದ್ರೇನು? ಮನಮೋಹನ್ ಸಿಂಗ್ರು ಪಾಕಿಸ್ತಾನ ಈ ದೇಶದ ಮೇಲೆ ಮುಂಬೈ ಮೇಲೆ ದಾಳಿ ಮಾಡಿದಾಗ 180 ಜನರನ್ನ ಸಾಯಿಸಿತ್ತಲ್ಲ ಮುಂಬೈ ದಾಳಿಯಲ್ಲಿ, ಕೊಲ್ಲಲಾಗಿತ್ತಲ್ಲ, ಅವತ್ತು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು ಗೊತ್ತಾ, ಮುಂಬೈ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಈ ದೇಶದಿಂದ ಒಂದಷ್ಟು ಪ್ರೂಫ್ಗಳನ್ನ ಕಲೆಕ್ಟ್ ಮಾಡಿದನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಲವ್ ಲೆಟರ್ ಬರಿತಾ ಇದ್ರು, ಪ್ಲೀಸ್ ಏನಾದ್ರು ಮಾಡಿ, ಇವ್ರಿಗೆ ಏನಾದ್ರು ಮಾಡಿ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಅಂದ್ರೆ ಪಾಕಿಸ್ತಾನ ಮಾಡೋದಕ್ಕೆಲ್ಲ ನಾವು ಲೆಟರ್ ಬರಿತಾ ಕೂತಿರ್ತಿದ್ವಿ. ಅದಕ್ಕೆ ಪಾಕಿಸ್ತಾನ ನರೇಂದ್ರ ಮೋದಿ ಬಂದ್ಮೇಲೆ ಬಾಲ ಮುದುರ್ಕೊಂಡು ಬಿದ್ದಿತ್ತು, ಈ ಮನುಷ್ಯನ ಜೊತೆ ಆಟ ಆಡಬಾರದು ಅಂತ. ಅಟ್ಯಾಕ್ ಮಾಡಿದ್ದು ಯಾವಾಗ ಗೊತ್ತಾ, ಅಟ್ಯಾಕ್ ಮಾಡಿದ್ದು ಯಾವಾಗ ಗೊತ್ತಾ, ಎಲೆಕ್ಷನ್ಗೆ ಇನ್ನು ಸ್ವಲ್ಪ ದಿನ ಇದ್ದಾಗ. ಇನ್ನು ನರೇಂದ್ರ ಮೋದಿ ಹತ್ರ ಏನು ಮಾಡಲಿಕ್ಕಾಗಲ್ಲ, ಟೈಮ್ ಮೀರಿ ಹೋಗ್ಬಿಡತ್ತೆ. ಅವಾಗೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು, ಈಗ ಬೇರೆ ಉರಿ ಫಿಲಮ್ ತೋರಿಸಿ ಜನರನ್ನೆಲ್ಲ ಮೆಚ್ಚಿಸ್ಬಿಟ್ಟಿದ್ದಾರೆ, ಈಗೊಂದು ಅಟ್ಯಾಕ್ ಮಾಡಿದರೆ ಏನೂ ಮಾಡಲಿಕ್ಕಾಗದೆ. ಈ ಮನುಷ್ಯ ಎಲೆಕ್ಷನ್ ಟೈಮ್ನಲ್ಲಿ ನನ್ನ ಹತ್ರ ಏನೂ ಮಾಡಲಿಕ್ಕಾಗಲ್ಲ ಅಂತ ಕಣ್ಣೀರು ಕರೀತಾರೆ. ಎಲೆಕ್ಷನ್ನಲ್ಲಿ ಅವ್ರು ಸೋಲ್ತಾರೆ, ಸೋತರೆ ತಮಗೆ ಬೇಕಾಗಿರುವಂಥ ಮತ್ತೊಂದು ಪಾರ್ಟಿ ಬರುತ್ತೆ. ಆ ಪಾರ್ಟಿ ನಾವು ಹೇಳದಂತೆ ಇಷ್ಟು ದಿನ ಹೆಂಗೆ ಕೇಳ್ಕೊಂಡು ಬಿದ್ದಿತ್ತೋ ಈಗಲೂ ಹಾಗೇ ಬಿದ್ದಿರುತ್ತೆ ಅಂತ ಪಾಕಿಸ್ತಾನ ಕಾಯ್ಕೊಂಡಿತ್ತು. ಆದರೆ ಅದು ಗೊತ್ತಿರಲಿಲ್ಲ, ಮೋದಿ ಎಲೆಕ್ಷನ್ ಎಲ್ಲ ಕೇರ್ ಮಾಡೋ ಮನುಷ್ಯನೇ ಅಲ್ಲ. ನನಗೆ ಒಬ್ಬ ಹುಡುಗ ಭಾಳ ಚೆನ್ನಾಗಿರೋಂಥ ಒಂದು ಮೆಸೇಜ್ ಕಳಿಸ್ದ, ಭಾಳ ಚೆನ್ನಾಗಿತ್ತು ಮಾತ್ರ. ದೇವ್ರ ಅಕಸ್ಮಾತ್ ಪ್ರತ್ಯಕ್ಷನಾಗಿ, ಚೆನ್ನಾಗಿದೆ ಕೇಳಿ, ದೇವ್ರ ಅಕಸ್ಮಾತ್ ನರೇಂದ್ರ ಮೋದಿ ಅದಿಗೆ ಪ್ರತ್ಯಕ್ಷನಾಗಿ 2019 ಚುನಾವಣೆ ಗೆಲ್ಲಬೇಕೋ, ಪಾಕಿಸ್ತಾನಕ್ಕೆ ಸರಿಯಾದ ರಿಪ್ಲೈ ಕೊಡಬೇಕೋ, ಎರಡರಲ್ಲಿ ಯಾವ್ದು ಆರಿಸ್ಕೊ ಅಂತಾದರೆ, ಬಹುಶಃ ನಾವು ನೀವು 2019 ಚುನಾವಣೆ ಕೇಳ್ತೀವೇನೋ, ನರೇಂದ್ರ ಮೋದಿ ಕೇಳ್ತಾರಂತೆ ಪಾಕಿಸ್ತಾನಕ್ಕೆ ಉತ್ತರ, ನಾನು ಚುನಾವಣೆ ಸೋತರೂ ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ಒಂದು ಉತ್ತರ ಕೊಟ್ಟೆ ಸೋಲ್ತೀನಿ ನಾನು, ಹಂಗಂಗೆ ಸೋಲಲ್ಲ ಅಂತ ನರೇಂದ್ರ ಮೋದಿ ದೇವ್ರ ಹತ್ರ ಕೇಳ್ಕೊಳ್ತಾರೆ ಅಂತ ಆ ಮನುಷ್ಯ ತಯಾರಿ ಮಾಡ್ಕೊಂಡಿದ್ರಲ್ಲ. ಮೊದಲನೇ ದಿನನೇ ಹೇಳಿದರು ಎಲ್ಲಿ ಯಾವಾಗ ಎಷ್ಟು ದಾಳಿ ಮಾಡಬೇಕು ಅಂತ ಸೇನೆ ನಿರ್ಧಾರ ಮಾಡುತ್ತೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಈ ದೇಶದ ಪ್ರಧಾನಿ ಜಗತ್ತನ್ನೆಲ್ಲ ಒಪ್ಪಿಸಿದ ಪರಿಣಾಮವಾಗಿ ನಾವು ಅಟ್ಯಾಕ್ ಮಾಡಿದ್ವಲ್ಲ, ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ ಅಠಾಣ್ಯಗಳನ್ನು ಧ್ವಂಸಗೊಳಿಸಿದ್ವಿ. ಇವತ್ತು ನಾನು ಅಭಿಜಿತ್ ಅಯ್ಯರ್ ಅಂತ ಒಬ್ಬ ಎಕ್ಸ್ಪರ್ಟ್ದು ಓದ್ತಾ ಇದ್ದೆ, ಟ್ವೀಟ್ಸನ್ನು ಓದ್ತಿದ್ದೆ. ಅವ್ರು ಹೇಳ್ತಾರೆ ಇದೆಲ್ಲ ಸುಳ್ಳು, ಎಷ್ಟು ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ಇದೆಲ್ಲ ಸುಳ್ಳು. ಈಗ ನರೇಂದ್ರ ಮೋದಿ ಮತ್ತು ಅವ್ರ ಟೀಮ್ ಏನು ಹೇಳ್ತಿದೆ ಅಂತಂದರೆ, ಭಯೋತ್ಪಾದಕರು ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದ ಜಾಗವನ್ನು ಧ್ವಂಸ ಮಾಡಿದ್ದೀವಿ ಅಂತ ಜಗತ್ತಿಗೆಲ್ಲ ಹೇಳ್ತಿದ್ದಾರೆ. ಆದರೆ ಭಯೋತ್ಪಾದಕರು ಎಲ್ಲರೂ ಒಂದೇ ಕಡೆ ಟ್ರೈನಿಂಗ್ ತೆಗೆದುಕೊಳ್ಳುವಂಥದ್ದು ನಡೆಯಲ್ಲ, ಅದು ಅಲ್ಲಲ್ಲಿ 25-30 ಜನಕ್ಕೆ ಟ್ರೈನಿಂಗ್ ಕೊಡೋದು. ಈ ಥರ 150-200 ಜನ ಭಯೋತ್ಪಾದಕರು ಇರಲ್ಲ, ಸೈನಿಕರೇ ಇರೋದು. ನರೇಂದ್ರ ಮೋದಿ ಹೊಡೆದಿರೋದು ಪಾಕಿಸ್ತಾನಿ ಸೈನಿಕರನ್ನೇ, ಜಗತ್ತಿಗೆ ಹೇಳ್ತಾ ಇರೋದು ಭಯೋತ್ಪಾದಕರನ್ನ ಅಂತ. ಅದಕ್ಕೆ ಪಾಕಿಸ್ತಾನ ಹೇಳ್ಕೊಳ್ಳಿಕ್ಕೂ ಆಗದೆ, ಬಾಯಿ ಮುಚ್ಚಿಕೊಂಡಿರ್ಲಿಕ್ಕೂ ಆಗದೆ, ಒದ್ದಾಡ್ಕೊಂಡು
ಬಿದ್ದಿದೆ ಅಂತ ಅವ್ರು ಹೇಳಬೇಕಾದ್ರೆ ನಂಗನ್ಸುತ್ತೆ ಇದ್ರೂ ಇರ್ಬೋದು. ಪಾಕಿಸ್ತಾನಕ್ಕೆ ಈ ತರ ಹೊಡೆದಿರೋದಿದೆಯಲ್ಲ, ಹಿಂದೆಂದೂ ಇರಲಿಲ್ಲ ಅಂತ. ಮಿತ್ರ, ಯಾವ ಪರಿ ಏಟು ಅಂತಂದ್ರೆ, ಎರಡನೇ ದಿನವೇ ಪಾಕಿಸ್ತಾನ ಅಟ್ಯಾಕ್ ಮಾಡಲಿಕ್ಕೆ ವಿಮಾನ ತೆಗೆದುಕೊಂಡು ಬಂದಾಗ ಈ ದೇಶ ಅದನ್ನೂ ರಿಟಾಲಿಯೇಟ್ ಮಾಡ್ತು, ಅಷ್ಟು ವಿಮಾನಗಳನ್ನು ವಾಪಸ್ಸು ಹುಚ್ಚು ನಾಯಿ ಅಟ್ಟಿಸ್ಕೊಂಡು ಹೋಗುವಂತೆ ಅಟ್ಟಿಸ್ಕೊಂಡು ಹೋಗಲಾಯ್ತು. ಈ ದೇಶದ ಅತ್ಯಂತ ಸಾಮಾನ್ಯ ವಿಮಾನ, ರಷ್ಯಾದಿಂದ 50 ವರ್ಷಗಳ ಹಿಂದೆ ಪರ್ಚೇಸ್ ಮಾಡಿದ್ದಂಥ MiG-21 ವಿಮಾನ, ಪಾಕಿಸ್ತಾನದ ಅತ್ಯಾಧುನಿಕ ಅಮೆರಿಕದ ವಿಮಾನ F-16 ಅನ್ನು ಅಟ್ಟಿಸ್ಕೊಂಡು ಹೋಗಿದ್ದಲ್ಲದೆ MiG-21 ವಿಮಾನ F-16 ಅನ್ನು ಹೊಡೆದು ಉರುಳಿಸ್ತು. ಮಿತ್ರ, MiG-21 F-16 ಹೆಂಗ್ ಗೊತ್ತಾ? MiG-21 ಸೆಕೆಂಡ್ ಜನರೇಷನ್ ವಿಮಾನ ಅಂತ ಕರೀತಾರೆ, F-16 ಫೋರ್ತ್ ಜನರೇಷನ್ ವಿಮಾನ ಅಂತ ಕರೀತಾರೆ. ಸೆಕೆಂಡ್ ಜನರೇಷನ್ ವಿಮಾನ ಒಂದು, ಫೋರ್ತ್ ಜನರೇಷನ್ ಇದು 2G, ಅದು 4G. ಅಟ್ಟಿಸ್ಕೊಂಡು ಹೋದ್ರೆ ಹೆಂಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಯಾರೋ ಒಬ್ಬ ಸೈನಿಕರು ನನಗೆ ಹೇಳ್ತಿದ್ರು, ಚಕ್ರವರ್ತಿ ಮಾರುತಿ 800 ಕಾರಲ್ಲಿ ಕೂತ್ಕೊಂಡು ಬೆನ್ಸ್ ಕಾರನ್ನು ಅಟ್ಟಿಸ್ಕೊಂಡು ಹೋದಂಗೆ ಇರುತ್ತಿದ್ದು ಅಂತ. ಹಂಗೆ ಈ ದೇಶದ ವಿಂಗ್ ಕಮಾಂಡರ್ ಅಭಿನಂದನ್ ತನ್ನ ಅತ್ಯಂತ ಹಳೆಯದಾಗಿರುವಂತಹ ಈ ವಿಮಾನದಿಂದ ಒಂದು ಚಾಲೆಂಜ್ ಮಾಡಿ ಅದೆಷ್ಟು ಆಕ್ರೋಶ ಇದ್ದಿರ್ಬೋದು ಅವನಿಗೆ ಲೆಕ್ಕ ಹಾಕೊಳ್ಳಿ. ಅಟ್ಟಿಸ್ಕೊಂಡು ಹೋಗಿ ಅದರ ಹಿಂದೆ ಇದ್ದು 60 ಡಿಗ್ರಿಯಲ್ಲಿ ನಿಂತ್ಕೊಂಡು ಅದರ ಪಕ್ಕಕ್ಕೆ ಹೋಗಿ 30 ಕಿಲೋಮೀಟರ್ ದೂರದಲ್ಲಿದ್ದಾಗ ಅದಕ್ಕೆ ತನ್ನ R-72 ಅನ್ನುವಂಥ ತನ್ನ ಮಿಸೈಲ್ನಿಂದ ದಾಳಿ ಮಾಡಿದ. ಅದು ಉರುಳಿ ಬಿತ್ತು. ಬೀಳ್ಬೇಕಾದ್ರೆ ಅದರ ಮೇಲೆ ಬಂದ ಅದಕ್ಕೆ ಬಿದ್ದಂಥ ಇನ್ನೊಂದು ಮಿಸೈಲ್ನಿಂದಾಗಿ ಈ ವಿಂಗ್ ಕಮಾಂಡರ್ನ MiG-21 ಕೂಡ ಉರುಳಿತು. ಉರುಳುವಾಗ ಆತ ಪಾಕಿಸ್ತಾನಕ್ಕೆ ಹೋಗಿ ಸಿಕ್ಕಾಕೊಂಡ. ಆದರೆ ಮಿತ್ರರೇ, ಪಾಕಿಸ್ತಾನಕ್ಕೆ ವಿಂಗ್ ಕಮಾಂಡರ್ ಸಿಕ್ಕಾಕೊಂಡ್ರಲ್ಲ, ಯೋಚನೆ ಮಾಡಿ, ಇದೇ ಥರ ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅಟಲ್ಜಿ ಇದ್ದ ಕಾಲಕ್ಕೆ ಪಾಕಿಸ್ತಾನ ಕೈ ಸಿಕ್ಕಾಕೊಂಡಿದ್ದ. 8 ದಿನ ಆಗಿತ್ತು ಅವನನ್ನು ಬಿಡಿಸ್ಲಿಕ್ಕೆ. ಅಟಲ್ಜಿ ಪತ್ರ ಬರೆದ್ರು, ನೀವು ಬಿಡಬೇಕು ಅವನನ್ನು, ಜಿನೆವಾ ಕನ್ವೆನ್ಷನ್ನು ಅದೆಲ್ಲ ನೆನಪಿಸಿದ್ರು. ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಒಂದು ಲೆಟ್ರ್ ಬರೀಲಿಲ್ಲ ರೀ. ಲೆಟ್ರ್ ಬರೆದ ಮೇಲೆ 8 ದಿನ ತಗೊಂಡಿತ್ತು ಪಾಕಿಸ್ತಾನ ಕಳಿಸ್ಲಿಕ್ಕೆ. ಈ ಪುಣ್ಯಾತ್ಮ ಒಂದು ಲೆಟರ್ ಪಾಕಿಸ್ತಾನಕ್ಕೆ ಬರಲಿಲ್ಲ. ಅವ್ರು ಹೇಳಿದ್ರೆ ನಾನೇಕ್ಲಿ ಬರಲಿ, ನನ್ನ ದೇಶದ ಸೈನಿಕ ಅಲ್ಲಿ ಬಿದ್ದವನು, ನೀವು ಕರ್ಕೊಂಡು ಹೋಗಿದ್ದೀರಾ, ಪ್ರಿಸನರ್ ಆಫ್ ವಾರ್ ಅವನು, ಜಿನೆವಾ ಕನ್ವೆನ್ಷನ್ ಪ್ರಕಾರ ಬಾಯಿ ಮುಚ್ಕೊಂಡು ಬಿಡಬೇಕು, 24 ಅವರ್ಸ್ ಕೊಡ್ತೀನಿ, ಯೋಚನೆ ಮಾಡಿ ಅದೇನು ಮಾಡ್ತೀರಾ, ಅದಾದ್ಮೇಲೆ ನಾನೇನು ಮಾಡಬೇಕೋ ಮಾಡ್ತೀನಿ ಅಂತ. ಬೆಳಗಿನ ಜಾವ 10:45 ಪಾಕಿಸ್ತಾನ ಹೇಳಿತ್ತು 10:45 ಅಷ್ಟೊತ್ತಿಗೆ ಸಿಕ್ಕಿದ್ದಾನೆ ಅಂತ. ನನ್ನ ದೇಶ 3 ಗಂಟೆಗೆ ಅದನ್ನು ಕನ್ಫರ್ಮ್ ಮಾಡ್ತು. ಮಾರನೇ ದಿನ ನರೇಂದ್ರ ಮೋದಿ ಬೆಳಿಗ್ಗೆ ಇಡೀ ಜಗತ್ತಿಗೆ ಹೇಳಿದರು, ಭಯೋತ್ಪಾದನೆಯ ವಿರುದ್ಧ ನೀವು ಸಮರ್ಥವಾದ ನಿರ್ಣಯ ತೆಗೆದುಕೊಳ್ಳಲಿಲ್ಲ ಅಂತಂದರೆ ನನ್ನ ದೇಶವನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು, ಆಮೇಲೆ ನೀವ್ಯಾರೂ ಮಧ್ಯ ಬರಬಾರ್ದು ಅಂತ ಈ ಪುಣ್ಯಾತ್ಮ ಹೇಳಿದ ಸ್ಟೈಲ್ ಇತ್ತಲ್ಲ, ಹೆಂಗಾಯ್ತು ಗೊತ್ತೇನು? ಅದಾದಮೇಲೆ 12:30 ನರೇಂದ್ರ ಮೋದಿ ಯಾರನ್ನು ಕೇಳಲೇ ಇಲ್ಲ. ಸೇನೆಯ 3 ಪ್ರಮುಖರು, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನ 3 ಪ್ರಮುಖರು ಕೂತಿರ್ತಾರೆ, ಅವರೊಂದು ಪ್ರೆಸ್ ಮೀಟ್ ಸಂಜೆ 5 ಗಂಟೆಗೆ ಮಾಡ್ತಾರೆ ಅಂತ. 3 ಪ್ರಮುಖರು ಕೂತ್ಕೊಂಡು 5 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಯುದ್ಧ ಪಕ್ಕಾತ್. ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗ್ಬಿಡ್ತು. 12:30 ಅನೌನ್ಸ್ ಮಾಡಿದ್ದು, 1:30, 2:30, 2 ಗಂಟೆ ಕಾದಿರೋದಷ್ಟೇ. 3:30 ವೇಳೆಗೆ ಸದನಕ್ಕೆ ಬಂದಂಥ ಇಮ್ರಾನ್ ಖಾನ್ ಹೇಳಿದ, ಶಾಂತಿಯ ದೃಷ್ಟಿ ಇಟ್ಟುಕೊಂಡು ನಾವು ವಿಂಗ್ ಕಮಾಂಡರ್ ಅಭಿನಂದನ್ನ ಬಿಟ್ಟುಬಿಡ್ತಾ ಇದ್ದೀವಿ. ಶಾಂತಿಯ ದೃಷ್ಟಿ, ಪಾಕಿಸ್ತಾನ ಶಾಂತಿ, ಪಾಕಿಸ್ತಾನ ಶಾಂತಿಗೆ ಮಾತಾಡೋದನ್ನು ಯಾವತ್ತಾದರೂ ಕೇಳಿದ್ದೀರಾ? ಪಾಕಿಸ್ತಾನದ ಎದುರಿಗೆ ಭಾರತ ಗೋಗರಿತಿತ್ತು, ನಮಗೆ ಶಾಂತಿ, ನೀವು ಶಾಂತಿ ಇಂದಿರಿ, ನಮ್ಮ ಜೊತೆ ಶಾಂತಿಯನ್ನು ಮಾತಾಡಿ ಅಂತ. ಆದರೆ ಈಗ ಪಾಕಿಸ್ತಾನ ಮಂಡಿ ಉರಿ ಕುಳಿತುಕೊಂಡು ಪ್ಲೀಸ್ ಶಾಂತಿ, ಪ್ಲೀಸ್ ಶಾಂತಿ, ದಯಮಾಡಿ ಶಾಂತಿಯಾಗಿರಿ ಅಂತ ಕೇಳಿಕೊಳ್ಳೋ ಮಟ್ಟಿಗೆ ಬಂದಿದೆಯಲ್ಲ. ಇದು ಇವತ್ತಿನ ಭಾರತದ ತಾಕತ್ತು. ನರೇಂದ್ರ ಮೋದಿ ಮಿತ್ರೆ, ನರೇಂದ್ರ ಮೋದಿ ಇವತ್ತಿನ ಸೈನಿಕರಿಗೆ ಎಂಥ ಶಕ್ತಿ ತುಂಬಿಕೊಟ್ಟಿದ್ದಾರೆ ಅಂತಂದ್ರೆ, ಅವತ್ತು ಸಂಜೆ ಪಾಕಿಸ್ತಾನ ಹೇಳ್ತು ನಾನು ಬಿಟ್ಬಿಡ್ತೀನಿ ಅಂತ. ಒಟ್ಟು 36 ಗಂಟೆ ಆಗಿತ್ತು, 36 ಗಂಟೆಗಳೊಳಗೆ ಪಾಕಿಸ್ತಾನ ಬಿಡ್ಲಿಕ್ಕೆ ಒಪ್ಕೊಂಡಿತ್ತು. ಅದು ಒಪ್ಕೊಂಡ ನಂತರ ಮಾರನೇ ದಿನ ರಾತ್ರಿ ವೇಳೆಗೆ ಪಾಕಿಸ್ತಾನ ಬಿಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಒಂದೇ ಒಂದು ಲೆಟರ್ ಈ ದೇಶ ಬರಲಿಲ್ಲ, ಒಂದೇ ಒಂದು ಕಂಡೀಷನ್ ಪಾಕಿಸ್ತಾನ ನಮ್ಗೆ ಹಾಕಲಿಲ್ಲ ಅವನನ್ನು ಬಿಡಬೇಕಾದ್ರೆ. ಬಾಯಿ ಮುಚ್ಚಿಕೊಂಡು ಪಾಕಿಸ್ತಾನ ಬಿಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಮಿತ್ರರೇ, ಇದು ಎಂಥ ಧೈರ್ಯ ತಂದಿದೆ ಈ ದೇಶದ ಸೈನಿಕನಿಗೆ ಅಂತಂದರೆ, ನರೇಂದ್ರ ಮೋದಿ ಉರಿಯಲ್ಲಿ ಅಟ್ಯಾಕ್ ಆಗಿದ್ದಾಗ 10 ಜನ ಕಳ್ಕೊಂಡಿದ್ದಕ್ಕೆ 40 ಜನರ ತಲೆ ತೊಗೊಂಬಂದಿದ್ರು. 1-4 ರನ್ ಆಗ್ತಿತ್ತು ಅವಾಗ, 1 ನಮ್ಮ ತಲೆ ಹೋದರೆ 4 ನಿಮ್ಮ ತಲೆ ಅಂತ. ನರೇಂದ್ರ ಮೋದಿ ಬರುವಾಗ 1-1 ತಲೆ ಅಂತಿತ್ತು ಶುರುವಾದಾಗ, ನಮ್ದೊಂದು ಕಡಿದ್ರೆ 1 ಅಂತ. ಸ್ವಲ್ಪ ದಿನ ಹೋಯಿತು, 1-4 ತಲೆ ಆಯಿತು. ಮೊನ್ನೆ ನಮ್ಮದು 37 ತೆಗೆದ್ರು, ಅವ್ರದ್ದು 370 ಜನರನ್ನು ಭಾರತ ತೆಗೆದು 1-10. ಮಿತ್ರ ಮಜಾ ಏನು ಗೊತ್ತೇನು, ವಿಂಗ್ ಕಮಾಂಡರ್ ಅಭಿನಂದನ ಕರ್ಕೊಂಡು ಹೋದಾಗ ಭಾರತ ಹೇಳ್ತು, ವಿಂಗ್ ಕಮಾಂಡರ್ ಅಭಿನಂದನ ಬಿಡದೆ ಹೋದರೆ ನೋಡ್ಕೊ, ಅವನೊಬ್ಬನಿಗೆ ಇಡೀ ಪಾಕಿಸ್ತಾನ ತೆಗಿತೀವಿ ನಾವು ಅಂತ ಭಾರತ ಹೇಳ್ತಲ್ಲ. ಒಬ್ಬ ಸೈನಿಕನಿಗೆ ಯಾವ ಅನುಭವ ಯೋಚನೆ ಮಾಡ್ರಿ, ಒಬ್ಬ ಸೈನಿಕನಿಗೆ ಎಷ್ಟು ಖುಷಿ ಆಗ್ಬೋದು. ನನ್ನನ್ನು ಪಾಕಿಸ್ತಾನ ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಇಡೀ ದೇಶ ಯುದ್ಧಕ್ಕೆ ಸಿದ್ಧವಾಯ್ತಲ್ಲ, ಒಬ್ಬ ಸೈನಿಕನ ವ್ಯಾಲ್ಯೂ ಏನು ಇವತ್ತು?
ಯಾವ ಸೈನಿಕನಿಗೆ ಈ ದೇಶದಲ್ಲಿ ನಯಾ ಪೈಸೆ ಕಿಮ್ಮತ್ತಿರಲಿಲ್ವೋ, ಯಾವ ಸೈನಿಕ ಯುದ್ಧದಲ್ಲಿ ತೀರ್ಕೊಂಡ್ರೆ ಅಟಲ್ ಬಿಹಾರಿ ವಾಜಪೇಯಿ ಬರೋಕ್ಕಿಂತ ಮುಂಚೆ ಅವನ ಶವ ಕೂಡ ಮನೆ ಕಳಿಸ್ತಿರ್ಲಿಲ್ಲ ನಾವು. ಆದ್ರೆ ಇವತ್ತು ಒಬ್ಬ ವಿಂಗ್ ಕಮಾಂಡರ್ ಅಭಿನಂದನ್ನ ಕರ್ಕೊಂಡು ಹೋಗಿದ್ದಕ್ಕೆ ಇಡೀ ಭಾರತ ಯುದ್ಧಕ್ಕೆ ನಿಲ್ಲುತ್ತೆ. ಬರೀ ಸೈನ್ಯ ಮಾತ್ರ ಅಲ್ಲ, ಬರೀ ನರೇಂದ್ರ ಮೋದಿ ನಿರ್ಣಯ ತಗೊಳ್ಳೋದೊಂದು ಮಾತ್ರ ಅಲ್ಲ, ಈ ದೇಶದ 128 crore ಜನ ಹೇಳಿದ್ರು ವಿಂಗ್ ಕಮಾಂಡರ್ ಅಭಿನಂದನ್ನ ಕರ್ಕೊಂಡು ಬರ್ಲಿಕ್ಕೆ, ಯುದ್ಧ ಮಾಡಬೇಕಂದ್ರೂ ಮಾಡೋಣ ಅಂತ 128 crore ಜನ ನಾವು ನಿಂತಿದ್ದೇವೆ. ಮಿತ್ರ, ಯುದ್ಧ ಅಂದ್ರೆ ಸಲೀಸಲ್ಲ, ಯುದ್ಧ ಅಂದ್ರೆ ಬರೀ ಸೈನಿಕರು ಮಾತ್ರ ಯುದ್ಧ ಮಾಡಲ್ಲ, ನಾನು ನೀವು ಯುದ್ಧ ಮಾಡಬೇಕು. ನಮಗೆ ಗೊತ್ತಿಲ್ಲದಂತೆ ಪೆಟ್ರೋಲ್ ನಮಗೆ ಸಿಗೋದು ಕಡಿಮೆ ಆಗುತ್ತೆ, ನಮಗೆ ಗೊತ್ತಿಲ್ಲದಂತೆ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ, ನಮಗೆ ಗೊತ್ತಿಲ್ಲದಂತೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ. ಆದರೆ 128 crore ಜನ ಆದರೂ ಟ್ಯಾಕ್ಸ್ ಎಷ್ಟಾದರೂ ಹಾಕ್ಕೊಳ್ಳಿ, ಒಂದು ಸಲ ಪಾಕಿಸ್ತಾನವನ್ನು ಮುಗಿಸ್ಬಿಡಿ, ಇನ್ನು ಮುಂದೆ ಪಾಕಿಸ್ತಾನ ನಮ್ಮ ಕಣ್ಣೆದುರಿಗಿರಬಾರದು ಅಂತ. ಮಿತ್ರೆ, ನರೇಂದ್ರ ಮೋದಿಯವ್ರ ಮೇಲೆ ಆ ವಿಶ್ವಾಸ ಖಂಡಿತವಾಗಿಯೂ ಇದೆ. ಯಾವುದೋ ಒಂದು ಹುಡುಗ ನಂಗೊಂದು ಒಳ್ಳೆ ಮೆಸೇಜ್ ಕಳಿಸಿದ್ದ, 6th class or 7th class ಏನು ಹುಡುಗ ಒಂದು ಲೆಟರ್ ಬರೆದಿದ್ದಂತೆ ಮೋದಿಗೆ, ತಮಾಷೆಗೆ ಹೇಳಿದ್ದವನು. ಮೋದಿಗೆ ಲೆಟರ್ ಬರೆದು, ಮೋದಿಜಿ ಏನು ಮಾಡ್ತೀರೋ ಒಂದು ವಾರದಲ್ಲಿ ಮುಗಿಸಿ. ಒಂದು ವಾರ ಆದಮೇಲೆ ಭೂಗೋಳ ಎಕ್ಸಾಮ್ ಇದೆ ನನಗೆ. ಪಾಕಿಸ್ತಾನ ಎಲ್ಲಿದೆ ಅಂತ ಕೇಳಿದರೆ ಇಂಡಿಯಾದ ಒಳಗಿದೆ ಅನ್ಬೇಕೋ ಇಂಡಿಯಾದ ಹೊರಗಿದೆ ಅನ್ಬೇಕೋ ನನಗೆ ಫುಲ್ ಕನ್ಫ್ಯೂಷನ್ ಇದೆ, ಬೇಗ ಅದೊಂದು ಮುಗಿಸಿದ. ನಾನು ಅದೇ ಇವರಿಗೆಲ್ಲ ಹೇಳ್ತಿದ್ದೆ, ಅಕಸ್ಮಾತ್ ಈ ಕೆಲಸವನ್ನು ಎಲೆಕ್ಷನ್ಗಿಂತ 15-20 days or 30 days ಮುಂಚೆ ಮಾಡದೆ 6 months ಮುಂಚೆ ಮಾಡಿದ್ದಿದ್ರೆ ಇವತ್ತಿನ ಕಥೆನೇ ಬೇರೆ ಇರ್ತಿತ್ತು ಅಂತ. ನರೇಂದ್ರ ಮೋದಿ ಅವರಿಗೆ ಟೈಮು ಭಾಳ ಇಲ್ಲ, ಈಗ ಬರೀ ರಕ್ಷಣೆ ಅಷ್ಟೇ ಮಾಡ್ಕೊಳ್ಬೇಕಾಗಿರೋ ಟೈಮ್ ಇರೋದ್ರಿಂದ, ಎಲೆಕ್ಷನ್ ಇರೋದ್ರಿಂದ ಅವರೆಲ್ಲವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇಲ್ಲದೆ ಹೋಗಿದ್ದಿದ್ರೆ ಇವತ್ತಿನ ಕಥೆಯೇ ಬೇರೆ ಇರ್ತಿತ್ತು ಅಂತ ನನಗೂ ಒಂದೊಂದು ಸಲ ಅನಿಸುತ್ತೆ. ಆದರೆ ನರೇಂದ್ರ ಮೋದಿ ಯಾವುದನ್ನು ಇಷ್ಟಕ್ಕೆ ಬಿಡೋರಲ್ಲ. ಬರೆದಿಟ್ಕೊಳ್ಳಿ, ನಾನು ಬಾದಾಮಿಯಲ್ಲಿ ಮಾತು ಹೇಳಿ ಹೋಗ್ತಿದ್ದೀನಿ, ಬರೆದಿಟ್ಕೊಳ್ಳಿ, ಯಾವುದನ್ನು ಸುಮ್ಮನೆ ಬಿಡೋರಲ್ಲ. ಯಾಕೆ ಅಂದರೆ ನಾನು ನೀವು ಪುಲ್ವಾಮಾ ದಾಳಿಗೆ ರಿವೆಂಜ್ ಆಯಿತು ಅಂತ ಒಪ್ಕೊಂಡು ಬಿಟ್ಟಿದ್ದೀವಿ, ಆಯಿತು ರಿವೆಂಜು ಅಂತ ಖುಷಿ ಪಡ್ತಿದ್ದೀವಿ. ಇದುವರೆಗೂ ನರೇಂದ್ರ ಮೋದಿ ಆ ದಾಳಿಯ ನಂತರ ಒಂದೇ ಒಂದು ಭಾಷಣದಲ್ಲಿ ಪುಲ್ವಾಮಾಕ್ಕೆ ರಿವೆಂಜ್ ಕಂಪ್ಲೀಟ್ ಆಯಿತು ಅಂತ ಹೇಳಲಿಲ್ಲ. ಅವರ ದೃಷ್ಟಿಯ ರಿವೆಂಜ್ ಇನ್ನೂ ಬಾಕಿ ಇದೆ. ಈ ದೇಶದ ಸೈನಿಕನ ಶಹಾದತ್ಗೆ, ಈ ದೇಶದ ಸೈನಿಕನ ಹೌತಾತ್ಮಕ್ಕೆ ಅವರಿನ್ನೂ ಋಣ ತೀರಿಸಲಿಲ್ಲ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಬದಲಾವಣೆ ಇನ್ನೂ ಬಾಕಿ ಇದೆ. ಮಿತ್ರರೇ, ನಾನು ಸುಮ್ಮನೆ ಒಂದೇ ಒಂದು ಮಾತು ಹೇಳಿ ಬಿಟ್ಬಿಡ್ತೀನಿ, ನಾನು ಸುಮ್ಮನೆ ಇನ್ನೂ ಹೆಚ್ಚು ಎಕ್ಸ್ಟೆಂಡ್ ಮಾಡಲಿಕ್ಕೆ ಹೋಗಲ್ಲ. ಮೊನ್ನೆ ಈ ದೇಶ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದೆ. ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂದರೆ ಏನು ಗೊತ್ತಾ, ಪಾಕಿಸ್ತಾನದಿಂದ ಟ್ಯಾಂಕ್ಗಳು ಬಂದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ, ಬೋಫೋರ್ಸ್ ಏನಿತ್ತಲ್ಲ ಅದನ್ನು ಟ್ಯಾಂಕ್ ಅಂತ ಕರೀತಾರೆ, ಹೋವಿಟ್ಸರ್ ಟ್ಯಾಂಕ್ಗಳು. ಆ ಟ್ಯಾಂಕ್ಗಳು ಬಂದರೆ ಅದನ್ನು ಅಟ್ಯಾಕ್ ಮಾಡಲಿಕ್ಕೋಸ್ಕರ ಆ್ಯಂಟಿ ಟ್ಯಾಂಕ್ ಮಿಸೈಲ್ಗಳನ್ನು ಭಾರತ ಟೆಸ್ಟ್ ಮಾಡಿದೆ. ಭಾರತ ಏರ್ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ 8 days ಈ ದೇಶದ ವಿಮಾನಗಳೆಲ್ಲ ಆಗಸಕ್ಕೆ ಹೋಗಿ ಬಾಂಬ್ನ ಎಕ್ಸಾಕ್ಟ್ ಲೊಕೇಶನ್ಗೆ ಹಾಕೋದಕ್ಕೋಸ್ಕರ ಒಂದಷ್ಟು ಪ್ರಾಕ್ಟೀಸ್ ಮಾಡಿತ್ತು. ಎಲ್ಲರೂ ಕೇಳಿದ್ರು, ಏನು ಯುದ್ಧಕ್ಕೆ ತಯಾರಿನಾ? ಭಾರತದವ್ರು ಹೇಳಿದ್ರು, ಇಲ್ಲಪ್ಪ, 3 years ನಮ್ಮ ವಿಮಾನಗಳೆಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀವಿ, ರೆಗ್ಯುಲರ್ ಟೆಸ್ಟ್ ಆಗ್ತದೆ ಅಂತ 8 days ಟೆಸ್ಟ್ ಮಾಡಿತ್ತು. 8 days ನಂತರ ಪಾಕಿಸ್ತಾನ ಮೇಲೆ ಬಾಂಬ್ ಹಾಕಿತ್ತು. ಈಗ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳ ಟೆಸ್ಟ್ ಆಗಿದೆ. ನಾನು ಗ್ಯಾರಂಟಿ ಕೊಡಲ್ಲ, ಪಾಕಿಸ್ತಾನ ತರಲೆ ಮಾಡಿದರೆ ಪಾಕಿಸ್ತಾನಕ್ಕೆ ಒಂದು ಒಳ್ಳೆ ಗತಿ ಕಾದಿದೆ ಅಂತ. ಮಿತ್ರೆ, ನಂಗೆ ಭಾಳ ಆಶ್ಚರ್ಯ ಏನು ಗೊತ್ತೇನು, ಇಡೀ ಪ್ರಕರಣದಲ್ಲಿ ನಾನು ಈ ಪ್ರಕರಣದ ವೈಶಿಷ್ಟ್ಯವನ್ನು ಇಲ್ಲಿ ತಂದು ನಿಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಕರಣದಲ್ಲಿ ಗಮನಿಸಿ, ಈ ದೇಶದ ಹಿಂದೆಲ್ಲ ಪ್ರಧಾನಮಂತ್ರಿಗಳು ಎಲ್ಲ ರಾಷ್ಟ್ರಗಳನ್ನು ಒಪ್ಪಿಸ್ಲಿಕ್ಕೆ ಗೋಗರದ್ದು ನಿಂತ್ಕೊಳ್ತಿದ್ರು, ಪ್ರೂಫ್ಗಳನ್ನು ಕೊಡ್ತಿದ್ರು, ನನ್ನ ರಾಷ್ಟ್ರ ನೋಡಿ ಅಂತ. ಆದರೆ ಈ ಬಾರಿ ಈ ದೇಶ ಪಾಕಿಸ್ತಾನದ ಒಳಗೆ ನುಗ್ಗಿ ಬಂದರೂ ಕೂಡ ಜಗತ್ತಿನ ಒಂದು ರಾಷ್ಟ್ರ ಭಾರತದ ವಿರುದ್ಧ ಮಾತಾಡಲಿಲ್ವಲ್ಲ, ಯಾಕೆ? ಉಲ್ಟಾ ಪಾಕಿಸ್ತಾನಕ್ಕೆ ಎಲ್ಲರೂ ಏನು ಹೇಳ್ತಿದ್ದಾರೆ ಗೊತ್ತಾ, ನೀವು ಸರಿಯಾಗಿ ಭಯೋತ್ಪಾದಕರ ವಿರುದ್ಧ ಸರಿಯಾದ ಕೆಲಸ ಮಾಡಲಿಲ್ಲ ಅಂತಂದರೆ ಭಾರತನೂ ಈ ಕೆಲಸ ಮಾಡಬೇಕಾಗತ್ತೆ, ಅಗತ್ಯ ಬಿದ್ದರೆ ನಾವು ಕೂಡ ನಿಮ್ಮ ಮೇಲೆ ದಾಳಿ ಮಾಡಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಜಗತ್ತೆಲ್ಲ ರವಾನಿಸ್ತಲ್ಲ. ಮಿತ್ರೆ, ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ, ಜೈಷೆ ಮೊಹಮ್ಮದ್ನ ವಿರುದ್ಧ, ಮೌಲಾನಾ ಮಸೂದ್ ಅಜರ್ನ ವಿರುದ್ಧ ಬೇಕಾಗಿರುವಂಥ ಎಲ್ಲ ಹೇಳಿಕೆಗಳನ್ನು ನರೇಂದ್ರ ಮೋದಿ ಕೊಡಿಸ್ಕೊಂಡ್ರಲ್ಲ, ಅಲ್ಲಿ ಚೈನಾ ಮಾತಾಡ್ಲಿಕ್ಕಾಗಲಿಲ್ವಲ್ಲ. ಈಗ ಮಜಾ ಏನು ಗೊತ್ತೇನು, ಈ ಮೌಲಾನಾ ಮಸೂದ್ ಅಜರ್ನ ವಿರುದ್ಧ ಈ ಹಿಂದೆ ನಾವು ಪ್ರಸ್ತಾವ ಮಂಡಿಸಿದ್ವಿ, ಚೀನಾ ಅದನ್ನು ವಿರೋಧಿಸಿತ್ತು. ಆದರೆ ಈ ಬಾರಿ ಪ್ರಸ್ತಾವ ನಾವು ಮಂಡಿಸ್ತಾ ಇಲ್ಲ, ಈ ಬಾರಿ ಯುನೈಟೆಡ್ ನೇಷನ್ಸ್ನಲ್ಲಿ ಫ್ರಾನ್ಸ್ ಹೇಳಿದೆ, ಪ್ರಸ್ತಾವ ನಾನು ಮಂಡಿಸ್ತೀನಿ, ನೀನು ಮಂಡಿಸಬೇಕಾಗಿಲ್ಲ, ನಿನ್ನ ಮೇಲೆ ದಾಳಿಯಾದರೂ ಒಂದೇ, ನನ್ನ ಮೇಲೆ ದಾಳಿಯಾದರೂ ಒಂದೇ, ನಾನು ನಿನ್ನ ಪರವಾಗಿದ್ದೀನಿ ಅಂತ ಫ್ರಾನ್ಸ್ ನಮ್ಮ ಪರವಾಗಿ ಮಾತನಾಡ್ತಿದೆ. ಇಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಈ ಪ್ರಸ್ತಾವಕ್ಕೆ ಒಪ್ಪಿಗೆ ಕೊಟ್ಟಿದೆ, ನ್ಯೂಜಿಲೆಂಡ್ ತನ್ನ ದೇಶದ ಸಂಸತ್ತಿನ ಒಳಗೆ
ನ್ಯೂಜಿಲೆಂಡ್ ಭಾರತದ ಪರವಾಗಿರುವಂತ ಪ್ರಸ್ತಾವವನ್ನ ತನ್ನ ದೇಶದ ಸಂಸತ್ತಿನೊಳಗೆ ಮಂಡಿಸಿ ನಮ್ಮ ಪರವಾಗಿ ನಿಂತಿದೆ. ಜಪಾನ್ ನಮ್ಮ ಪರವಾಗಿ ಹೇಳಿದೆ. ಇಸ್ರೇಲ್ ಎಲ್ಲಿವರೆಗೂ ಹೇಳಿದೆ ಅಂತಂದ್ರೆ, ಅಗತ್ಯ ಬಿದ್ರೆ ನೀವು ಏನ್ ಕೇಳ್ತಿರೋ ಆ ಸಹಕಾರಕ್ಕೆ ನಾವು ಸಿದ್ಧ. ನಮ್ಮ ಸಹಕಾರ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಸ್ರೇಲ್ ನಮ್ ಕೊಟ್ಟಿರೋದು, ನಮ್ಮ ಆಲ್ ವೆದರ್ ಫ್ರೆಂಡ್ ಅದು. ನಮ್ಮ ಸಹಕಾರಕ್ಕೆ ಎಷ್ಟು ಮಾಡ್ತೀವಿ ಅಂತಂದ್ರೆ ನೋ ಲಿಮಿಟ್ ಅಂತ ಹೇಳಿದೆ. ಲಿಮಿಟ್ಲೆಸ್ ಸಹಕಾರವನ್ನ ನಾವು ಭಾರತಕ್ಕೆ ಕೊಡ್ತೀವಿ ಅಂತ ಇಸ್ರೇಲ್ ಹೇಳಿದೆಯಲ್ಲ. ಮಿತ್ರರೇ, ಭಾರತ ಇವತ್ತು ಹಿಂಗಾಯ್ತಲ್ಲ ಹೆಂಗೆ? 5 ವರ್ಷಗಳ ಮುಂಚೆ ಭಾರತಕ್ಕೆ ಜಗತ್ತಿನ ಯಾರ ಬೆಂಬಲವೂ ಇರಲಿಲ್ಲ. ನರೇಂದ್ರ ಮೋದಿ ಬಂದ ತಕ್ಷಣ ಇದ್ದಕ್ಕಿದ್ದಂಗೆ ಹೆಂಗಾಯ್ತು? ನಮ್ಗೆ ಅನೇಕ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾ ಇದ್ರು, ಅನೇಕ ಕಾಂಗ್ರೆಸ್ಸಿಗರು ನಮ್ಮನ್ನು ಕೇಳ್ತಿದ್ರು. ನರೇಂದ್ರ ಮೋದಿ ವಿದೇಶಕ್ಕೆ ತುಂಬ ತಿರುಗಾಡ್ತಿರ್ತಾರೆ, ಭಾರತದಲ್ಲಿರೋಕ್ಕಿಂತ ವಿದೇಶಕ್ಕೆ ಹೋಗೋದೇ ಹೆಚ್ಚಾಯ್ತು. ಮಿತ್ರ, ಅವರು ವಿದೇಶಕ್ಕೆ ಹೋಗಿದ್ದರ ಲಾಭ ಏನು ಅಂತ ಈವಾಗ ಅರ್ಥ ಆಗ್ತಿದೆ. ನರೇಂದ್ರ ಮೋದಿ ಹೇಗೆ ವಿದೇಶಿಗರನ್ನ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಅಂತಂದ್ರೆ ಇಡೀ ಜಗತ್ತು ನಮ್ಮ ಜೊತೆಗೆ ನಿಂತಿದೆ. ಮಿತ್ರ, ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿದ್ದರ ಲಾಭ ಇವತ್ತೇ ಮೊದಲಲ್ಲ, ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು ಈ ಮಾತನ್ನ ಕೇಳಬೇಕಾದ್ರೆ. ನೆನ್ಪು ಮಾಡ್ಕೊಳ್ಳಿ, ಇರಾಕ್ನ ಮಸೂಲ್ನಲ್ಲಿ ಐಸಿಸ್ನ ಉಗ್ರರು ಈ ದೇಶದ 46 ನರ್ಸ್ಗಳನ್ನು ಕೂಡ ಹಾಕಿದ್ರು. ಮರೆತೋಗಿರ್ಬೇಕು ನೀವು, ನಾನು ಮರೆತಿಲ್ಲ ಮಾತ್ರ, ನನಗೆ ನರೇಂದ್ರ ಮೋದಿ ಅವತ್ತು ಮಾಡಿದ ಪ್ರತಿಯೊಂದು ಕೆಲಸವೂ ನೆನಪಿದೆ. 46 ಜನ ಕೇರಳದ ನರ್ಸ್ಗಳು ಇರಾಕಿನ ಒಂದು ಮಸೂಲ್ನ ಅನ್ನೋಂಥ ಜಾಗದಲ್ಲಿ ಒಂದು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ರು. ಫಸ್ಟ್ ಫ್ಲೋರಲ್ಲಿ ಇದ್ರು, ಗ್ರೌಂಡ್ ಫ್ಲೋರಿಗೆ ಉಗ್ರರು ಬಂದರು, ಫಸ್ಟ್ ಫ್ಲೋರಿಗೆ ಹೋದರು, ಇವರನ್ನೆಲ್ಲ ಅಲ್ಲೇ ಬಂಧಿಸಿ ಇಟ್ಟರು, ನಿಮ್ಮನ್ನೆಲ್ಲೂ ಬಿಡಲ್ಲ ಅಂತ ಹೇಳಿ ದೊಡ್ಡ ಸುದ್ದಿ ಆಯಿತು ಭಾರತದಲ್ಲಿ. ಕೇರಳದವ್ರು ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು, ನಮ್ 46 ಜನ, ನಮ್ 46 ಜನ. ಹೋಗ್ಲಿಕ್ಕೆ ಯಾರು ಹೇಳಿದ್ದೀರಿ ಇರಾಕಿಗೆ? ನೀವು ಹೋಗಿದ್ದೀರಿ, ಅಲ್ಲಿ ಸಿಕ್ಕಾಕೊಂಡಿದ್ದೀರಿ ಐಸಿಸ್ನ ಅಡಿಯಲ್ಲಿ ಅಂತ ಇರಾಕ್ಗೆ ಯಾರು ಹೇಳೋದು? ಆದ್ರೆ ನರೇಂದ್ರ ಮೋದಿ ಇದ್ದಿದ್ದಕ್ಕೆ ಅವ್ರನ್ನ ಬಿಡಿಸ್ತಾ ಇಲ್ಲ, ನರೇಂದ್ರ ಮೋದಿ ಹತ್ರ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿಗೆ ಹೇಳಿದಾಗ ನರೇಂದ್ರ ಮೋದಿ ಸ್ವಲ್ಪ ಶಾಂತವಾಗಿರಿ ಅಂತ ಹೇಳಿದ್ರು. ಮಿತ್ರೆ, ಈ ದೇಶದ ಅಜಿತ್ ದೋವಲ್ರನ್ನ ಮುಂದೆ ಬಿಡ್ಲಾಯ್ತು. ಅಜಿತ್ ದೋವಲ್ ಏನ್ ಮಾಡಿದ್ರು ಗೊತ್ತಾ? ಐಸಿಸ್ನ ಕಂಟ್ರೋಲ್ ಯಾರ ಹತ್ರ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ನೇರವಾಗಿ ಸೌದಿ ಅರೇಬಿಯಾದ ಪ್ರಿನ್ಸಿಗೆ ಮಾತನಾಡಿದ್ರು. ಪ್ರಿನ್ಸಿಗೆ ಮಾತಿನಲ್ಲಿ ಒಲಿಸ್ಲಿಕ್ಕೆ ಅಂತ NSA ಒಬ್ಬ ಅಧಿಕಾರಿನೂ ಅಲ್ಲಿ ಕಳಿಸ್ಲಾಯ್ತು. ಆ ಸೌದಿಯ ಪ್ರಿನ್ಸ್ ಹೇಳ್ದ, ಆಯ್ತು ನಾವು ಸರಿ ಮಾಡ್ತೀವಿ ಅಂತ. ಅಲ್ಲಿರುವಂತ ಐಸಿಸ್ನ ಉಗ್ರರಿಗೆ ನೇರವಾಗಿ ಅಲ್ಲಿಂದ ಮಾತುಕತೆ ಮಾಡಿಸ್ಲಾಯ್ತು. ಐಸಿಸ್ನ ಉಗ್ರರು ಏನ್ ಮಾಡಿದ್ರು ಗೊತ್ತಾ? ಇಂಡಿಯನ್ ನರ್ಸ್ಗಳನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಅವರನ್ನ ಒಂದು ವಿಮಾನದಲ್ಲಿ, ಭಾರತ ಕಳಿಸಿದ ವಿಮಾನದಲ್ಲಿ ಗೌರವದಿಂದ ಕೂರಿಸಿ 46 ನರ್ಸ್ಗಳನ್ನ 1 ತಿಂಗಳಿಂದ 23-24 ದಿನಗಳ ನಂತರ ಭಾರತದ ಕೇರಳಕ್ಕೆ ತಲುಪಿಸಲಾಯಿತು. ಕೇರಳದಲ್ಲಿ ಅವರನ್ನ ಸ್ವಾಗತಿಸಿ ಗೌರವಿಸ್ತಾ ಇದ್ರೆ ಆ ನರ್ಸ್ಗಳಲ್ಲಿ ಕೆಲವರು ಏನ್ ಹೇಳಿದ್ರು ಗೊತ್ತಾ? ಐಸಿಸ್ನವ್ರು ಕೆಟ್ಟವರಲ್ಲ, ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು, ಅವ್ರಿಗೆ ಗೊತ್ತಿಲ್ಲ ಮೇಲೆ ಯಾರು ಜುಟ್ಟಿಡಬೇಕೋ, ನರೇಂದ್ರ ಮೋದಿ ಜುಟ್ಟಿಡಿದ್ರು, ಅದಕ್ಕೆ ಇವರನ್ನು ಗೌರವಯುತವಾಗಿ ನೋಡ್ಕೊಂಡ್ರು ಅಂತ. ನರೇಂದ್ರ ಮೋದಿ ಪರ್ಫೆಕ್ಟ್ ಸೌದಿಯವ್ರನ್ನ ಹಿಡ್ಕೊಂಡು ಐಸಿಸ್ ಅನ್ನ ಕಂಟ್ರೋಲ್ ಮಾಡಿ ಕರ್ಕೊಂಡು ಬಂದಿದ್ರು. ರೆಕಾರ್ಡ್ ಇಲ್ಲ ಈ ದೇಶದಲ್ಲಿ ಹಿಂಗೆ ಕರ್ಕೊಂಡ್ ಬಂದಿದ್ರು. ನೆನ್ಪು ಮಾಡ್ಕೊಳ್ಳಿ, ಯಮನ್ ಅಂತ ಒಂದು ಜಾಗ, ಈ ಯಮನ್ ಅನ್ನೋ ಜಾಗದಲ್ಲಿ ಶಿಯಾಗಳು, ಮುಸಲ್ಮಾನರು ಅಂದರೆ ಒಂದೇ ಮುಸಲ್ಮಾನರು ಅಂತ ತಿಳ್ಕೊಳ್ಬೇಡಿ, ಮುಸಲ್ಮಾನರಲ್ಲೂ 28 ಪಂಗಡ ಇವೆ. ನಮ್ದ್ರಲ್ಲಿ ಹೆಂಗೆ ಜಾತಿ ಇದೆಯೋ ಅದಕ್ಕಿಂತ ಕೆಟ್ಟ ಜಗಳ ಇದೆ ಅವರದ್ರಲ್ಲಿ. ಶಿಯಾಗಳು ಮುಸಲ್ಮಾನರು ಹೆಂಗಿದ್ದಾರೆ ಅಂತಂದರೆ, ನಮ್ಮಲ್ಲಿ ಬೇಕಿದ್ರೆ ಕುರುಬುಲು ಲಿಂಗಾಯಿತರು ಒಂದೇ ಕಡೆ ಕೂತ್ಕೊಳ್ತೀವಿ, ಬೇಕಿದ್ರೆ ಒಂದೇ ತಟ್ಟಲ್ಲಿ ಊಟ ಮಾಡಿಬಿಡ್ತೀವಿ. ಶಿಯಾಗಳು ಸುನ್ನಿಗಳು ಒಂದೇ ತಟ್ಟೆಯಲ್ಲಿ ಊಟ ಮಾಡಲ್ಲ. ಶಿಯಾಗಳು ಸುನ್ನಿಗಳು ಹೆಂಗಿದ್ದಾರೆ ಅಂತಂದರೆ, ಇಲ್ಲಿ ಶಿಯಾ ಮಸೀದಿ ಇದೆ ಅಂದರೆ ಸುನ್ನಿಗಳು ಬಂದು ಆ ಮಸೀದಿನ ಹೊಡಿಲಿಕ್ಕೆ ಟ್ರೈ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಇದು ಶಿಯಾ ಸುನ್ನಿ ಜಗಳವೇ. ಶಿಯಾ ಅನ್ನುವಂಥ ರಾಷ್ಟ್ರ ಇರಾನ್ ಆದರೆ ಪಾಕಿಸ್ತಾನ ಸುನ್ನಿಗಳ ರಾಷ್ಟ್ರ. ಹಿಂಗಾಗಿ ಇರಾನ್ ಭಾರತದ ಸಪೋರ್ಟ್ಗೆ ಯಾವಾಗಲೂ ನಿಂತ್ಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ. ಇಲ್ಲಿ ಏನಾಯ್ತು, ಈ ಯಮನ್ನಲ್ಲಿ ಶಿಯಾ ಮುಸಲ್ಮಾನರಿಗೆ ಸಂಬಂಧಪಟ್ಟ ಒಂದಷ್ಟು ಜನ ಹೌದಿ ಅನ್ನುವಂಥ ಸಂಘಟನೆಯವರು ಅಲ್ಲಿರುವಂತ ಇಡೀ ಜಾಗವನ್ನು ಕಬ್ಜಾ ಮಾಡಿಕೊಂಡ್ರು, ವಶಪಡಿಸ್ಕೊಂಡ್ರು. ಅದು ಮುಂಚೆನೆ ಭಾರತಕ್ಕೆ ಗೊತ್ತಿತ್ತು. ಭಾರತ ಅಲ್ಲಿರುವಂತ ತನ್ನ ಎಲ್ಲ ಭಾರತೀಯರಿಗೆ ಹೇಳ್ತು, ಮೊದಲು ಬೇಗ ಆ ಊರನ್ನು ಬಿಟ್ಬಿಡಿ, ಯಮನ್ ಬಿಟ್ಬಿಟ್ಟು ನೀವು ಈ ಕಡೆಗೆ ಬನ್ನಿ ಅಂತ ಕೇಳಿಕೊಂಡ್ರೆ ಅನೇಕರು ಬಂದರು. ಒಂದು 4.5 ಜನ ಸ್ವಲ್ಪ ಗಾಂಚಲಿ ಮಾಡಿ ಅಲ್ಲೇ ಉಳಿದ್ರು, ಏನಾಗ್ಬಿಡುತ್ತೆ ನೋಡ್ಬಿಡೋಣ, ಇವರೇನು ಮಾಡಲ್ಲ ಅಂತ. ಆದರೆ ಆಮೇಲೆ ಏನಾಯ್ತು ಗೊತ್ತಾ? ಈ ಕಡೆ ಶಿಯಾಗಳು ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸೌದಿಯ ಸುನ್ನಿಗಳು ಏನು ಮಾಡಿದರು, ಅವ್ರ ಮೇಲೆ ಬಾಂಬ್ ದಾಳಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಯಾವಾಗ ಬಾಂಬ್ ದಾಳಿ ತೀವ್ರ ಆಯಿತು ಆಗ 4.5 ಜನ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಬಿಡಿಸಿ ನಮ್ಮನ್ನು ಬಿಡಿಸಿ ಬಿಡಿಸಿ ಅಂತ. ನರೇಂದ್ರ ಮೋದಿ ಏನು ಮಾಡಬೇಕು ಆ ಕ್ಷಣಕ್ಕೆ? ತಕ್ಷಣ ಏನು ಮಾಡಿದ್ರು ಗೊತ್ತಾ? ಸೌದಿಯ ಕ್ರೌನ್ ಪ್ರಿನ್ಸಿಗೆ ಮಾತಾಡಿದರು, ನನ್ನ ಜನ ಸಿಕ್ಕಾಕೊಂಡಿದ್ದಾರೆ, ನೀನು ಬೇಕಿದ್ರೆ ಬಾಂಬ್ ಬ್ಲಾಸ್ಟ್ ಆಮೇಲೆ ಮಾಡ್ಕೋ, ನನ್ನ ಜನರನ್ನು ಬಿಡಬೇಕು ಅಂತ. ಶಿಯಾದ ಉಗ್ರಗಾಮಿಗಳ ಮುಖ್ಯಸ್ಥರಿಗೆ ಹೇಳಿದರು, ನಮ್ಮ ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೆ ಒಂದು ಚೂರು ತೊಂದರೆ ಆಗಬಾರ್ದು, ನಾನು ಬಿಡಿಸೋ ಟೈಮಲ್ಲಿ ನೀವೆಲ್ಲ ಸೈಲೆಂಟ್ ಆಗಿರಬೇಕು ಅಂತ, ಗಲಾಟೆ ನಡೀಬಾರ್ದು ಅಂತ. ಸೌದಿಯ ಪ್ರಿನ್ಸ್ ಹೇಳಿದರು, ಪೂರ್ತಿ ದಿನ ಬಾಂಬ್ ಮಾಡದೇ ಇರಲಿಕ್ಕೆ ಆಗಲ್ಲ, ನಾನೊಂದು ವಾರಗಳ ಕಾಲ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ವಾಯುದಾಳಿ ಆಗದೆ ಇರೋ ಥರ ನೋಡ್ಕೊಳ್ತೀನಿ, ನಿಮ್ಮ ಜನರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಏಡನ್ನ ಏರ್ಪೋರ್ಟ್ನಲ್ಲಿ ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ಳಾಯಿತು. 4.5 ಜನರಿಗೂ ಈ ಕಡೆ ಬನ್ನಿ ಅಂತ ಕರ್ಕೊಂಡು ಹಂತ ಹಂತವಾಗಿ ವಿಮಾನಗಳಾದರೆ ವಿಮಾನ, ಅವ್ರಿಗೆ ಹಡಗುಗಳ
ಗಂಟೆಗಳಾದರೆ ಹಡಗುಗಳಲ್ಲಿ ಅವರನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಕರ್ಕೊಂಡು ಬರಬೇಕಾದ್ರೆ. ಮಿತ್ರ, ಈ ದೇಶದ ಪ್ರಧಾನಿಯ ಹೆಮ್ಮೆ, ನನಗಂತೂ ಭಾಳ ಹೆಮ್ಮೆ ಆ ವ್ಯಕ್ತಿ ಬಗ್ಗೆ ಮಾತನಾಡುವಾಗ. ಕರ್ಕೊಂಡು ಬರಬೇಕಾದ್ರೆ ಏನಾಯಿತು ಗೊತ್ತಾ, ಪಾಕಿಸ್ತಾನವು ಸೇರಿದಂತೆ ಜಗತ್ತಿನ 20 ಹೆಚ್ಚು ರಾಷ್ಟ್ರ, ಇಂಗ್ಲೆಂಡು ಇತ್ತು, ಅಮೇರಿಕಾನೂ ಇತ್ತು, ಹೆಂಗಿದ್ರೂ ಕರ್ಕೊಂಡು ಬರ್ತಿದ್ದೀರಾ, ನಮ್ಮವರು ಒಂದೆರಡು ಜನ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀರಾ ಅಂತ ಭಾರತವನ್ನು ರಿಕ್ವೆಸ್ಟ್ ಮಾಡಿಕೊಳ್ತು. ಅಂಡ್ ಯು ನೋ ಈ ದೇಶದ ನೌಕಾಸೇನೆಯ ಕಡೆಯಿಂದ ಎರಡು ದೊಡ್ಡ ಹಡಗುಗಳು, ಒಂದು ಹಡಗು ಇವರನ್ನು ಕರ್ಕೊಂಡು ಬರಬೇಕು ಅಂತ, ಇನ್ನೊಂದು ಹಡಗು ಅಟ್ಯಾಕರ್ ಹಡಗು, ಅದರಲ್ಲಿ ವಿಮಾನಗಳನ್ನು ಹೊಂದಿದಂಥ ಅಟ್ಯಾಕಿಂಗ್ ಹಡಗು, ಈ ಹಡಗಿಗೆ ರಕ್ಷಣೆ ಕೊಟ್ಕೊಂಡು ಹೋಗಿ 8 ಜನರನ್ನ ಈ ದೇಶದವರಲ್ಲದೆ ಬೇರೆ ದೇಶದವ್ರನ್ನು ಕರ್ಕೊಂಡು ಬಂದು ಅವರನ್ನೆಲ್ಲ ಅವರವರ ದೇಶಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದು ನನ್ನ ಭಾರತ ಮತ್ತು ನರೇಂದ್ರ ಮೋದಿ. ಯಾರಾದರೂ ಇದ್ದಾನೇನು ಮಾತಾಡಲಿ ಯಾರಾದರೂ ಇದ್ರ ಬಗ್ಗೆ? ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿ ಬಂದಿದ್ದರಿಂದ ಈ ದೇಶದ ಸಾಮರ್ಥ್ಯ ಎಷ್ಟು ಡೆವಲಪ್ ಆಗೋಯಿತು ಅಂತಂದರೆ, ಇವತ್ತು ಈ ದೇಶಕ್ಕೆ ಬಂದಿರುವಂಥ ವಿದೇಶಿ ಹಣ ಹೂಡಿಕೆ ಇದೆಯಲ್ಲ, FDI ಚೀನಾಕ್ಕಿಂತ ಜಾಸ್ತಿ ಇದೆ. ಈ ದೇಶಕ್ಕೆ ಅನೇಕ ಕಂಪನಿಗಳು ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡಿವೆ. ಮೇಕ್ ಇನ್ ಇಂಡಿಯಾ ಈ ದೇಶದಲ್ಲಿ ವ್ಯಾಪಕವಾಗಿ ಬೆಳೀತಾ ಇದೆ. ಯಾಕೆ ಬೆಳೀತಾ ಇದೆ ಅಂತಂದರೆ, ಕಳೆದ 4-5 ವರ್ಷಗಳಲ್ಲಿ ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿ ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳನ್ನು ಮಾತನಾಡಿ ಕರೆಸ್ತಾ ಇರೋದ್ರಿಂದ, ಮನಮೋಹನ್ ಸಿಂಗ್ ಈ ದೇಶದಲ್ಲಿದ್ದಾಗ 2 ಮೊಬೈಲ್ ಕಂಪನಿಗಳು, ಫ್ಯಾಕ್ಟ್ರಿಗಳು ಈ ದೇಶದಲ್ಲಿದ್ದವು. ನರೇಂದ್ರ ಮೋದಿ ಬಂದ 4 ವರ್ಷದಲ್ಲಿ 2 ಮೊಬೈಲ್ ಫ್ಯಾಕ್ಟ್ರಿಗಳು 200 ಮೊಬೈಲ್ ಫ್ಯಾಕ್ಟ್ರಿಯಾಗಿ ಕನ್ವರ್ಟ್ ಆಯಿತು. ಇವತ್ತು ನಮಗೆ ಬೇಕಾಗಿರೋ 8 ಮೊಬೈಲ್ನ ನಾವೇ ಪ್ರೊಡ್ಯೂಸ್ ಮಾಡುವಂಥ ಹಂತಕ್ಕೆ ಬಂದಿದ್ದೀವಲ್ಲ. ಮೇಡ್ ಇನ್ ಚೈನಾ ಮೊಬೈಲ್ ಇತ್ತಲ್ಲ, ಇವತ್ತು ಜಗತ್ತಿನಾದ್ಯಂತ ಮೇಡ್ ಇನ್ ಇಂಡಿಯಾ ಮೊಬೈಲ್ಗಳು ಸಿಗುವಂಥ ಕಾಲ ಶುರುವಾಗ್ತಿದೆ. ಮಿತ್ರರೇ, ನರೇಂದ್ರ ಮೋದಿ ಮಾಡಿರುವಂಥ ಕೆಲಸ ಅದು. ವಿದೇಶಕ್ಕೆ ಹೋಗಿ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ. ಮಿತ್ರ, ನರೇಂದ್ರ ಮೋದಿಯವರ ಪ್ರಯತ್ನ ಹೇಗಿತ್ತು ಅಂತಂದರೆ, ವಿದೇಶಕ್ಕೆ ಹೋಗಿದ್ದು ಅಂತ ಭಾಳ ಜನ ಹೇಳ್ತಾರೆ. ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೊಳ್ತೀನಿ ನಾನು. ಮನಮೋಹನ್ ಸಿಂಗ್ರು ವಿದೇಶಕ್ಕೆ ಹೋದರಲ್ಲ 4 ವರ್ಷಗಳಲ್ಲಿ, 2 ಅವಧಿಯಲ್ಲಿ 131 ದಿನ, 38 ರಾಷ್ಟ್ರ, 386 ಕೋಟಿ ರೂಪಾಯಿ ಖರ್ಚು. ನರೇಂದ್ರ ಮೋದಿ 4 ವರ್ಷದಲ್ಲಿ 155 ದಿನ, 44 ರಾಷ್ಟ್ರಗಳು, 387 ಕೋಟಿ ರೂಪಾಯಿ ಖರ್ಚು. ಅವರಿಗಿಂತ 24 ದಿನ ಜಾಸ್ತಿ, ಅವರಿಗಿಂತ 6-7 ರಾಷ್ಟ್ರ ಜಾಸ್ತಿ, ಆದರೆ ಖರ್ಚು ಮಾತ್ರ ಅವರಷ್ಟೇ. ಹೆಂಗದು? 5 ವರ್ಷದಲ್ಲಿ ಎಲ್ಲ ಬೆಲೆ ಏರಿಕೆಯಾಗಿದೆ. ನರೇಂದ್ರ ಮೋದಿ ಅವರಿಗಿಂತ ಹೆಚ್ಚು ತಿರುಗಾಡಿದ್ರು, ಹೆಚ್ಚು ರಾಷ್ಟ್ರಕ್ಕೆ ಹೋದ್ರು, ಖರ್ಚು ಮಾತ್ರ ಅವರಷ್ಟೇ ಆಗಿದೆ. ಯಾಕೆ ಗೊತ್ತಾ? ಯಾಕೆ ಅಂದರೆ, ನರೇಂದ್ರ ಮೋದಿ ಮನಮೋಹನ್ ಸಿಂಗ್ರಂತೆ ಪರಿವಾರನೆಲ್ಲ ಕರ್ಕೊಂಡು ಹೋಗ್ತಿರಲಿಲ್ಲ. ನರೇಂದ್ರ ಮೋದಿ ತಾವು ವಿದೇಶ ಪ್ರವಾಸಕ್ಕೆ ಹೋಗಬೇಕಾದಾಗ ಕಾಂಗ್ರೆಸ್ನವರು ತಮ್ಮ ಬೂಟು ನೆಕ್ಕುವ ಇಂಗ್ಲಿಷ್ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಿದ್ರಲ್ಲ, ಹಾಗೆ ಸಿಕ್ಕ ಪತ್ರಕರ್ತರನ್ನ ಕರ್ಕೊಂಡು ಹೋಗ್ತಿರಲ್ಲ. ನರೇಂದ್ರ ಮೋದಿ ಏನು ಹೇಳ್ತಿದ್ರು ಗೊತ್ತಾ? ಅವರೆಲ್ಲ ಪ್ರೈವೇಟ್ ಚಾನಲ್ ಅವರು, ಗೌರ್ಮೆಂಟ್ ಚಾನಲ್ ಅಂದರೆ ದೂರದರ್ಶನ್ ಮತ್ತು ಆಕಾಶವಾಣಿ, ನೀವಿಬ್ಬರು ನನ್ನ ಜೊತೆ ಬಂದರೆ ಸಾಕು ಅಂತ ಇಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ತಿದ್ರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ಅಧಿಕಾರಿಗಳನ್ನು, ಅವ್ರ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಬದಲಿಗೆ ಯಾವ ಅಧಿಕಾರಿಗೆ ಅಲ್ಲಿ ಕೆಲಸ ಇದೆಯೋ ಅವನೊಬ್ಬನೇ ಬರಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಿದ್ರು. ಅಧಿಕಾರಿಗಳಿಗೂ ಸುತ್ತಾಟ ಎಲ್ಲ ಇಲ್ಲ. ನರೇಂದ್ರ ಮೋದಿ ಪ್ರವಾಸ ಹೆಂಗಿರ್ತಿತ್ತು ಗೊತ್ತಾ? ಬೆಳಗ್ಗೆ ಹೋಗಿ ಬೆಳಗ್ಗಿಂದ ಸಂಜೆವರೆಗೂ 7-8 ಮೀಟಿಂಗ್ಗಳನ್ನು ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಮಾಡಿ ರಾತ್ರಿ ಫ್ಲೈಟಲ್ಲಿ ಹತ್ತಿ ಫ್ಲೈಟಲ್ಲೇ ಮಲ್ಕೊಂಡು ಮುಂದಿನ ರಾಷ್ಟ್ರಕ್ಕೆ ಮರುದಿನ ಹೋಗ್ಬಿಡ್ತಿದ್ರು. ಹೀಗಾಗಿ ಉಳ್ಕೊಳ್ಳೋ ಅಂಥ ಖರ್ಚು, ಊಟ ತಿಂಡಿ ವ್ಯವಸ್ಥೆಯ ಖರ್ಚು ಎಲ್ಲವೂ ಅತ್ಯಂತ ಕಡಿಮೆಯಾಗಿ ಟ್ಯಾಕ್ಸ್ ಬರ್ಡನ್ ಆಗಲಿಲ್ಲ. ನಮ್ಮ ಮೇಲೆ ನರೇಂದ್ರ ಮೋದಿ ಹೊರೆ ಹಾಕಲಿಲ್ಲ. ಆದರೆ ಈ ದೇಶದ ಗೌರವವನ್ನು ಜಗತ್ತಿನಾದ್ಯಂತ ಮುಟ್ಟಿಸಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ. ಮಿತ್ರ, ಈ ಕಾರಣಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀನಿ ಅಂದರು, ಅಮೆರಿಕ ಏನು ಹೇಳುತ್ತೆ ಗೊತ್ತಾ? ನಿನ್ನ ರಕ್ಷಣೆಗೋಸ್ಕರ ನೀನು ಯಾವ ಕ್ರಮ ಕೈಗೊಂಡ್ರೂ ಅದನ್ನು ನಾನು ಬೆಂಬಲಿಸ್ತೀನಿ ಅಂತ ಅಮೆರಿಕ ಹೇಳುತ್ತೆ ಅಂತಂದರೆ ಸುಮ್ಮನೆ ಹೇಳೋದಲ್ಲ, ಈ ಮನುಷ್ಯನ ತಾಕತ್ತಿನ ಕಾರಣಕ್ಕೋಸ್ಕರ ಹೇಳೋದು. ಮಿತ್ರ, ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಈ ದೇಶದ ಬಡವರ ಕುರಿತಂತೆಯೂ ಆಲೋಚನೆ ಮಾಡಿದರು. ಹೇಗೆ ಈ ದೇಶದ ಸೈನಿಕರ ಕುರಿತಂತೆ ಆಲೋಚನೆ ಮಾಡಿದ್ರು, ಹಾಗೆ ಬಡವರ ಕುರಿತಂತೆ. ಸೈನಿಕರ ವಿಚಾರ ಮಾತಾಡುವಾಗ ಇನ್ನೊಂದೆರಡು ಸಂಗತಿ ನಿಮ್ಗೆ ಹೇಳಲೇಬೇಕು. ನರೇಂದ್ರ ಮೋದಿಯವರು ಮುಂದಿನ ನವೆಂಬರ್ 1 ವೇಳೆಗೆ, ಪ್ರತಿಯೊಬ್ಬ ಸೈನಿಕನು ಹೆಮ್ಮೆ ಪಡುವಂಥ ಒಂದು ಸಂಗತಿ ನಿಮ್ಗೆ ಹೇಳ್ತೀನಿ ನಾನು, ಮುಂದಿನ ನವೆಂಬರ್ 1 ವೇಳೆಗೆ ಈ ದೇಶ 3,000 ಕಮಾಂಡೋಗಳ ಒಂದು ವಿಶೇಷ ಪಡೆಯನ್ನು ತಯಾರು ಮಾಡ್ತಿದೆ. 3,000 ಕಮಾಂಡೋಗಳದ್ದು ಈ ವಿಶೇಷ ಪಡೆ ಹೆಂಗೆ ಗೊತ್ತಾ? ಹೇಗೆ ಅಮೇರಿಕಾದ ಒಂದು ವಿಶೇಷ ಪಡೆ ಪಾಕಿಸ್ತಾನಕ್ಕೆ ಬಂದು ಅಲ್ಲಿ ಅಡಗಿದ್ದಂಥ ಒಸಾಮಾ ಬಿನ್ ಲಾಡನ್ನು ಹುಡುಕಿ ಅವನನ್ನು ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಶೂಟ್ ಮಾಡಿ ಅವನ ಶವ ಹೊತ್ತಾಕೊಂಡು ಹೋಯ್ತೋ, ಆ ಥರದ ಕೆಲಸ ಮಾಡಬಲ್ಲಂಥ ವಿಶೇಷ ಪಡೆಯ 3,000 ಕಮಾಂಡೋಗಳನ್ನು ಟ್ರೈನ್ ಮಾಡಿಸ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂಥ ಅತ್ಯಾಧುನಿಕ ವ್ಯವಸ್ಥೆ ರೆಡಿ ಮಾಡಿಕೊಡ್ತಿದ್ದಾರೆ. ಹಂಗೇನಾದರೂ ಆಗ್ಬಿಟ್ರೆ ಇನ್ನು ಮುಂದೆ ನನ್ನ ದೇಶದ ಒಳಗೆ ಅಡಗಿರೋ ಭಯೋತ್ಪಾದಕರನ್ನೆಲ್ಲ, ಪಾಕಿಸ್ತಾನದ ಒಳಗೆ ಅಡಗಿರುವ ಭಯೋತ್ಪಾದಕರನ್ನು ಕೂಡ ಈ ದೇಶದ ವಿಶೇಷ ಕಮಾಂಡೋ ಪಡೆ ನುಗ್ಗಿ ಬಾರಿಸಬಲ್ಲಂಥ ಒಂದು ಅತ್ಯದ್ಭುತವಾದ ಟೀಮನ್ನು ಭಾರತ ಕಟ್ಕೊಳ್ತಿದೆ. ಈ ಟೀಮು ಜಗತ್ತಿನ ಹೆಲ್ಪಿಗೂ ಹೋಗುತ್ತೆ ಅನ್ನೋದನ್ನು ನರೇಂದ್ರ ಮೋದಿ ಹೇಳುವಾಗ ಹೆಮ್ಮೆ ಅನ್ಸುತ್ತೆ.
ಬರೀ ಇಷ್ಟೇ ಅಲ್ಲ, ನರೇಂದ್ರ ಮೋದಿಗೂ ಇಸ್ರೇಲ್ಗೂ ಒಂದು ಒಪ್ಪಂದ ಆಗಿದೆ, ಭಾರತಕ್ಕೂ ಇಸ್ರೇಲ್ಗೂ ಒಪ್ಪಂದ. ಏನು ಗೊತ್ತೇನು, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ನಿಮ್ಮ ಜನರನ್ನು ಕಳಿಸ್ತೀರಿ, ನಮ್ಮ ಹತ್ರ ಒಂದು ಡ್ರೋನ್ ಇದೆ, ಇಸ್ರೇಲ್ ರೆಡಿ ಮಾಡಿರೋ ಡ್ರೋನ್, ಅದು ಆ ಡ್ರೋನ್ ಏನಂದರೆ ಸೂಸೈಡ್ ಡ್ರೋನ್ ಅಂತ ಕರೀತಾರೆ, ಸೂಸೈಡ್ ಏರಿಯಲ್ ಅನ್ಮ್ಯಾನ್ ವೆಹಿಕಲ್ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂತಂದರೆ ಅದು ಗಾಳಿಗೆ ಹೋಗುತ್ತೆ, ಅದು ಒಂಥರ ಸಣ್ಣ ಹೆಲಿಕಾಪ್ಟರ್ ವಿಮಾನದ ಥರ ಇರುತ್ತೆ. ಅದ್ರ ನಾವು ಮಕ್ಕಳು ಹೆಂಗೆ ಆಟ ಆಡ್ತಾರೋ ಹಾಗೆ ಇಲ್ಲಿ ಕೂತ್ಕೊಂಡು ಅದರಲ್ಲಿರುವಂಥ ಕ್ಯಾಮ್ರಾನ ನೋಡಿಕೊಂಡು ಎಲ್ಲಿ ಅಟ್ಯಾಕ್ ಮಾಡಬೇಕೋ ಆ ಜಾಗಕ್ಕೆ ಅದನ್ನು ಕಳಿಸಿದರೆ ಅದು ತಾನೇ ಹೋಗಿ ಗುದ್ದಿ ಅಲ್ಲೇ ಸೂಸೈಡ್ ಮಾಡಿಕೊಳ್ಳುತ್ತೆ. ನಮ್ಮ ಭಾರತದ ಒಬ್ಬ ಸೈನಿಕನನ್ನು ಕಳ್ಕೊಳ್ಳದೆ ಈ ಡ್ರೋನ್ ಮೂಲಕವೇ ಅಟ್ಯಾಕ್ ಮಾಡಬಲ್ಲಂಥ 15 ಡ್ರೋನ್ಗಳು ಬರಲಿರೋ ವರ್ಷದಲ್ಲಿ ಭಾರತಕ್ಕೆ ಎಂಟರ್ ಆಗಲಿವೆ. ನರೇಂದ್ರ ಮೋದಿ ಈ ದೇಶದ ಸೇನೆಯನ್ನು ಸ್ಟ್ರಾಂಗ್ ಮಾಡಿರೋದು ನೆನ್ಪಿಟ್ಕೊಳ್ಳಿ ಮಿತ್ರರೇ. ಮಿಗ್ ವಿಮಾನ ಇಟ್ಕೊಂಡೇ ಪಾಕಿಸ್ತಾನದ F-16 ಅಟ್ಟಿಸಿ ಕಳಿಸಿರೋ ನಾವು, ನರೇಂದ್ರ ಮೋದಿ ತರ್ತಾ ಇರೋ ರಫೇಲ್ ಏನಾದರೂ ನಿಂತು ಬಿಟ್ಟಿದ್ದಿದ್ರೆ ಪಾಕಿಸ್ತಾನದ ಒಂದು ವಿಮಾನ ಭಾರತದೊಳಗೆ ಕಾಲಿಡುವ ತಾಕತ್ತು ತೋರಿಸ್ತಾ ಇರಲಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಹಂಗೆ ಬಿಡಲ್ಲ. ಮುಂದಿನ 2 ವರ್ಷಗಳಲ್ಲಿ ರಫೇಲ್ ಭಾರತಕ್ಕೆ ಬರುತ್ತೆ, 1-2 ಅಲ್ಲ 36 ರಫೇಲ್ ಬರುತ್ತೆ. 18 ರಫೇಲ್ ಪಾಕಿಸ್ತಾನದ ಕಡೆ, 18 ರಫೇಲ್ ಚೀನಾದ ಕಡೆ ನಿಂತರೆ ಭಾರತದ ಕಡೆ ಕಣ್ಣಾಕುವ ತಾಕತ್ತನ್ನು ಮತ್ತೊಬ್ಬ ತೋರಿಸಲಾರ. ನರೇಂದ್ರ ಮೋದಿ ಇದಕ್ಕೋಸ್ಕರ ಭಾರತವನ್ನು ಸಿದ್ಧಪಡಿಸ್ತಾ ಇದ್ದಾರಲ್ಲ. ನರೇಂದ್ರ ಮೋದಿ ಸೈನಿಕರ ಕುರಿತಂತೆ ಇಷ್ಟು ಆಲೋಚನೆ ಮಾಡೋ ಹೊತ್ತಿನಲ್ಲೇ ನರೇಂದ್ರ ಮೋದಿ ದೇಶದ ಬಡವರ ಕುರಿತಂತೆ ಯೋಚನೆ ಮಾಡ್ತಾರೆ. ನರೇಂದ್ರ ಮೋದಿ ನಂಗೆ ಅಪರೂಪ ಅನಿಸೋದು ಆ ಕಾರಣಕ್ಕೆ. ಅನೇಕರು ಕೇಳ್ತಾರೆ ನರೇಂದ್ರ ಮೋದಿ ಬಗ್ಗೆ ಇಷ್ಟೊಂದು ಹುಚ್ಚು ಯಾಕೆ ನಿನಗೆ ಅಂತ. ಯಾಕೆ ಹುಚ್ಚು ಗೊತ್ತಾ, ಯಾರಾದರೂ ಸೈನಿಕರ ಮೇಲೆ ಎಕ್ಸ್ಪರ್ಟ್ ಇದ್ದವರು ಸೈನ್ಯದ ಮೇಲೆ ಕೆಲಸ ಮಾಡ್ಬೋದು, ಯಾರಾದರೂ ಬಡವರ ಕೆಲಸ ಮಾಡೋರು ಬಡವರ ಬಗ್ಗೆನೇ ಕೆಲಸ ಮಾಡ್ಬೋದು. ಈ ಮನುಷ್ಯ ಏಕಕಾಲಕ್ಕೆ ವಿದೇಶ ನೀತಿಯನ್ನು ನೋಡ್ತಾರೆ, ಈ ದೇಶದ ಸೈನ್ಯವನ್ನು ನೋಡ್ತಾರೆ, ಈ ದೇಶದ ಬಡವರನ್ನು ನೋಡ್ತಾರೆ, ಈ ದೇಶದ ಹೆಣ್ಮಕ್ಕಳನ್ನು ನೋಡ್ತಾರೆ, ಈ ದೇಶದ ದಲಿತರನ್ನು ಮೇನ್ ಸ್ಟ್ರೀಮಿಗೆ ತರಬೇಕು ಅಂದ್ಕೊಳ್ತಾರೆ, ಈ ದೇಶದ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ. ಎಟ್ ಎ ಟೈಮ್ ಇಷ್ಟು ಕೆಲಸ ಹೆಂಗ್ರಿ ಮಾಡ್ಲಿಕ್ಕೆ ಸಾಧ್ಯ? ಒಬ್ಬರಿಗೆ ಏನೋ ಒಂದು ಅಪರೂಪವಾದ ಶಕ್ತಿ ಇರೋದ್ರಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನಂತೂ ಬಲವಾಗಿ ನಂಬಿದ್ದೀನಿ. ಮಿತ್ರರೇ, ಬಡವರನ್ನ ಮೇಲಕ್ಕೆ ತರೋದು ಹೇಗೆ ಅಂತ ಹೆಂಗಿತ್ತು ಗೊತ್ತೇನು? ಕಾಂಗ್ರೆಸ್ನ ಕಲ್ಪನೆ ನಿಮ್ಗೆ ಹೇಳ್ತೀನಿ ನಾನು, ಹೆಂಗಿದೆ ಕಾಂಗ್ರೆಸ್ಸು ಅಂತ. ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿ ನೀವು ಕೇಳಿರಬೇಕು, ಎಲ್ರಿಗೂ ಗೊತ್ತಿದೆ. ರಾಜೀವ್ ಗಾಂಧಿ ಚುನಾವಣಾ ಪ್ರಚಾರ ಶುರು ಮಾಡಿದ್ದು ಹೆಂಗೆ ಗೊತ್ತಾ? ಒಂದು ಗುಡಿಸಲನ್ನು ಹುಡ್ಕೊಂಡ್ರು, ಆ ಗುಡಿಸಲೊಳಗೆ ಹೋದರು, ಗುಡಿಸಲಿಂದ ಆಚೆ ಬರುವಾಗ ಫೋಟೋ ಕ್ಲಿಕ್ ಮಾಡಿಸಿದ್ರು, ಆ ಫೋಟೋ ಪೇಪರಲ್ಲಿ ಹಾಕಲಾಯಿತು. ದೊಡ್ಡವ್ರ ಮನೆ ಮಗ ಗುಡಿಸಲಿಂದ ಆಚೆ ಬರ್ತಿದ್ದ ನೋಡ್ರಿ, ಎಂಥ ಗ್ರೇಟು, ಎಂಥ ವಿಶೇಷ, ನಮಗೆಲ್ಲ ನಂಬಿಕೆ ಬಂದ್ಬಿಡ್ತಲ್ಲ, ಹೇ ರಾಜೀವ್ ಗಾಂಧಿ ಗ್ರೇಟಪ್ಪ ಓಟ್ ಹಾಕಿ ಅಂದ್ವಿ ನಾವು, ಎಲ್ಲರೂ ಓಟ್ ಹಾಕಿದ್ರು. 5 ವರ್ಷ ಕಳೆದ್ಮೇಲೆ ಇನ್ನೊಂದು ಫೋಟೋ, ಅದೇ ಗುಡಿಸಲಿಂದ ಆಚೆ ಬಂದಿದೆ ರಾಜೀವ್ ಗಾಂಧಿ, ಗುಡಿಸಲು ಚೇಂಜ್ ಆಗಿರಲಿಲ್ಲ, ಅದೇ ಗುಡಿಸಲು. ರಾಜೀವ್ ಗಾಂಧಿ ಹೋದರು ಸೋನಿಯಾ ಗಾಂಧಿ, ಅದೇ ಗುಡಿಸಲು ಸೇಮ್, ಅಲ್ಲಿಗೆ ಹೋಗೋದು, ಅಲ್ಲಿಂದ ಬರೋದು, ಇವ್ರ ಫೋಟೋ ತೆಗೆದು ದೊಡ್ಡದಾಗಿ ಹಾಕೋದು. ಪಾಪ ಮನೆಯಲ್ಲಿ ಯಾರು ಚಿಕ್ಕ ಮಗು ಇದ್ನೋ ಅವನಿಗೆ ದೊಡ್ಡವನಾಗಿರ್ತಾನೆ ಅಷ್ಟೇ, ಮತ್ತೇನೂ ಬದಲಾಗಿರಲ್ಲ. ಸೋನಿಯಾ ಗಾಂಧಿ ಆದ್ಮೇಲೆ ರಾಹುಲ್ ಗಾಂಧಿ ಬಂದ, ಅದೇ ಗುಡಿಸ್ಲು. ಅವನೊಂದು 2-3 ಸಲ ಆ ಗುಡಿಸ್ಲಿಂದ ಬಂದ, ಮತ್ತೆ ಫೋಟೋ ಹಾಕಿದ್ರು, ಥೇಟ್ ಅವ್ರ ಅಪ್ಪನ ಥರ, ಥೇಟ್ ಅವ್ರ ಅಜ್ಜಿ ಥರ, ಸೇಮ್ ಹಂಗೆ ಬರ್ತಿದ್ದ ನೋಡಿ ಅವನು ಅಂತ ಹಂಗೆ ಹಾಕಿದ್ರು. ನಾವು ನಂಬಿದ್ವಿ, ಓಟ್ ಹಾಕಿದ್ವಿ. ಆದರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಪ್ರಿಯಾಂಕಾ ಬಂದಿದ್ದಾಳೆ, ಗುಡಿಸ್ಲು ಹುಡುಕ್ತಿದ್ದಾಳೆ, ಗುಡಿಸ್ಲಿಲ್ಲ ಅಲ್ಲಿ. ನರೇಂದ್ರ ಮೋದಿ ಬಡವರಿಗೆಲ್ಲ ಮನೆ ಕೊಡ್ತೀನಿ ಅಂತಂದ್ಮೇಲೆ ಆ ಗುಡಿಸ್ತೆಲ್ಲ ಮನೆ ಆಗೋಗಿದೆ, ಈ ಗುಡಿಸ್ಲಿಲ್ಲ ಅಂತ ಟೆನ್ಷನ್ ಅವ್ರಿಗೆ. ನಾನು ಹಿಂಗಂದಾಗ ಯಾರೋ ಒಬ್ಬ ಹುಡುಗ ಹೇಳ್ದ, ಭಾಳ ದಿನ ಇಲ್ಲ ಬಿಡ್ರಣ, ಇನ್ನೊಂದ್ಸಲ ನರೇಂದ್ರ ಮೋದಿ ಗೆದ್ದರೆ ಈ ಕಾಂಗ್ರೆಸ್ನವ್ರು ತಿಂದಿರೋ ದುಡ್ಡೆಲ್ಲ ಕಕ್ಕಬೇಕಾಗತ್ತಲ್ಲ, ಇವರೇ ಒಂದೊಂದು ಗುಡಿಸ್ಲು ಕಟ್ಕೊಂಡು ಇರ್ಬೋದು, ನರೇಂದ್ರ ಮೋದಿ ಗ್ಯಾರಂಟಿ ಇವ್ರಿಗೊಂದು ಗುಡಿಸು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ. ಡೆಫಿನೆಟ್ಲಿ ಹೌದು ಅಂತ, ಬಡವರನ್ನ ಬಡವರಾಗಿಟ್ಟು ಓಟ್ ಬ್ಯಾಂಕ್ ಮಾಡ್ಕೊಳ್ಳೋದು ಇದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ನಿಮ್ಗೆ ಗೊತ್ತಿದೆ, ಈ ನಾಡಿನಲ್ಲಿ ಇಂದಿರಾ ಕ್ಯಾಂಟೀನ್ ಶುರುವಾಯಿತು. ಇಂದಿರಾ ಕ್ಯಾಂಟೀನ್ ಯಾಕೆ? ಅತ್ಯಂತ ಕಡಿಮೆ ಬೆಲೆಗೆ ತಿಂಡಿ ಕೊಡ್ತೀನಿ ಅಂತ. ಅಲ್ಲ ಕಣ್ರಯ್ಯ, ಈ ದೇಶದ ಬಡವರಿಗೆ ನೀನು ಬಡವ, ಇಂದಿರಾ ಕ್ಯಾಂಟೀನಲ್ಲಿ 5 ರೂಪಾಯಿ ತಿನ್ನು ಅಂತ ಹೇಳಬೇಕು? ಏಯ್, ನಿನಗೂ ಶಕ್ತಿ ತುಂಬ್ತೀನಿ, ನೀನು ಬೇರೆಯವ್ರ ಥರ ಮಾಮೂಲಿ ಹೋಟ್ಲಲ್ಲಿ ತಿನ್ನುವಷ್ಟು ದುಡಿಬೋದಾದ ಶಕ್ತಿ ತುಂಬ್ತೀನಿ ಅಂತ ಹೇಳಬೇಕು? ಆತ್ಮವಿಶ್ವಾಸವನ್ನು ಜಾಗೃತ ಮಾಡಬೇಕಿತ್ತು ಬಡವರಲ್ಲಿ, ಉಲ್ಟ ನೀನು ಬಡವನಿದ್ದೀಯಾ, ಇಲ್ಲೋಗಿ ತಿಂಡಿ ತಿನ್ಕೊ ಅಂತ ಹೇಳೋ ಮಟ್ಟಿಗೆ ತಂದಿಟ್ಬಿಟ್ವಲ್ಲ ಅವನನ್ನು. ನೀನು ಬಡವನಿದ್ದೀಯಾ, 1 ಕೆಜಿ ರೂಪಾಯಿ 1 ರೂಪಾಯಿ 1 ಕೆಜಿ ಅಕ್ಕಿ ಕೊಡ್ತೀನಿ ತೆಗೆದುಕೊಂಡು ಹೋಗು ಅಂದ್ಬಿಟ್ವಲ್ಲ, ಉಲ್ಟ ಅವನಿಗೆ ಏನು ಹೇಳಬೇಕಿತ್ತು ಗೊತ್ತೇನು? ನಿನಗೆ ಎಷ್ಟು ಕೆಲಸ ಕೊಡ್ತೀನಿ ನಾನು, ಎಷ್ಟು ದುಡ್ಡು ನಿನ್ನ ಜೇಬಿಗೆ ತುಂಬಿಸ್ತೀನಿ ಅಂತಂದರೆ, ಬೇರೆಯವ್ರ ಥರ ನೀನು ಅವ್ರು ಯಾವ ಅಕ್ಕಿ ತಿಂತಾರೋ ಅದನ್ನೇ ಕೊಂಡುಕೊಂಡು ತಿನ್ನುವಂಥ ತಾಕತ್ತು ತುಂಬ್ತೀನಿ, ಅಷ್ಟು ಕೆಲಸ ಮಾಡ್ತೀನಿ ಅನ್ಬೇಕಿತ್ತು. ಹಂಗಂತ ಮುಖ್ಯಮಂತ್ರಿಗಳಿಗೆ ಮಾಡಲಿಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದೀರೇನು? ನರೇಂದ್ರ ಮೋದಿ ಮಾಡಿದ ಒಂದು ಸರ್ಜಿಕಲ್ ಸ್ಟ್ರೈಕ್ ಇತ್ತಲ್ಲ, ಪಾಕಿಸ್ತಾನ ಮೇಲಲ್ಲ ನಮ್ಮಗಳ ಮೇಲೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಗೊತ್ತೇ ಆಗಲಿಲ್ಲ ನಮಗೆ.
ಉತ್ತರ ಪ್ರದೇಶದ ಎಲೆಕ್ಷನ್ನಲ್ಲಿ ನರೇಂದ್ರ ಮೋದಿಯವರ ಟೀಮು ದೊಡ್ಡ ಮಟ್ಟದಲ್ಲಿ ಗೆದ್ದಾಗ ಯಾರು ಮುಖ್ಯಮಂತ್ರಿ ಆಗ್ತಾನೆ ಅಂತ ನಾವೆಲ್ಲ ಕಾಯ್ಕೊಂಡಿದ್ರೆ, ರಪ್ ಅಂತ ಯೋಗಿ ಆದಿತ್ಯನಾಥನ್ನ ತಂದು ಕೂರಿಸಿದಾಗ ಇಲ್ಲಿವನ್ನೆಲ್ಲ ಬಾಯಿ ಪಡ್ಕೊಂಡಿದ್ರು. ಏನು ಬಾಯಿ ಪಡ್ಕೊಂಡಿದ್ರು ಗೊತ್ತಾ? ಯೋಗಿ ಆದಿತ್ಯನಾಥರು ಕಾವ್ಯ ಹಾಕ್ಕೊಂಡ್ರು ಒಬ್ರು, ಅವ್ರು ಹೆಂಗೆ ಆಗ ಮಾಡ್ಲಿಕ್ಕೆ ಸಾಧ್ಯ, ಅವ್ರನ್ನ ಯಾಕೆ ಮಾಡಿದ್ರು ಅಂತೆಲ್ಲ ಹೇಳಬೇಕಾದ್ರೆ ನರೇಂದ್ರ ಮೋದಿ ಏನೂ ಮಾತಾಡಲಿಲ್ಲ. ಯೋಗಿ ಆದಿತ್ಯನಾಥರಿಗೆ ಹೇಳಿದರು ಸರಿಯಾದ ಆಡಳಿತ ಕೊಡಿ, ಎಲ್ಲರ ಬಾಯಿ ಮುಚ್ಚಿಸಿ ಅಂತ. ಸಿದ್ದರಾಮಯ್ಯನವರು ನಿಮ್ಮ MLA ಮಿತ್ರ, ನೀವೇ ಆಯ್ಕೆ ಮಾಡಿರುವಂಥವ್ರು, ಬಹುಶಃ ಮಾಡಿರುವ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಸರಿಯಾದ ಸಮಯ, ಏನೂ ಮಾಡಲಿಕ್ಕಾಗಲ್ಲ. ನಾನು ಸುಮ್ಮನೆ ಹೇಳೋದು ನಿಮಗೆ, ನಾನು ಸಿದ್ದರಾಮಯ್ಯನವರ ಕುರಿತಂತೆ ನನಗೆ ಭಾಳ ಬೇಸರದ ಸಂಗತಿ ಏನು ಅಂತಂದರೆ, ಮಹಾತ್ಮ ಗಾಂಧೀಜಿ ಮೇಲೆ ಒಂದು ಭಾಷಣ ಮಾಡಿದ್ದಕ್ಕೆ ಅವ್ರು ಹೇಳಿದರು ಚಕ್ರವರ್ತಿ ಕೋಮುವಾದಿ ಮಾತಾಡಬಾರ್ದು ಅಂತ. ನಾನು ಹೇಳಿದೆ ಶಬಾಷ್, ನಾನು ಕೋಮುವಾದಿ, ನಾನು ಮಾತಾಡಬಾರ್ದು, ನೀವು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದು, ನೀವು ಮಾತ್ರ ಏನು ಬೇಕಿದ್ರೂ ಮಾತನಾಡ್ಬೋದು, ಎಷ್ಟು ಉಡಾಫೆಯಿಂದ ಎಷ್ಟು ಕೆಟ್ಟದಾಗಿ ಮಾತನಾಡ್ತಿದ್ರು ಅನ್ನೋ ವಾಕ್ಯಗಳನ್ನು ಕೇಳಿದರೆ ಭಾಳ ಹೇಸಿಗೆ ಅನಿಸುವಷ್ಟರ ಮಟ್ಟಿಗೆ ಬಿಡಿ, ನಾನು ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇಚ್ಛೆಪಡಲ್ಲ. ಆದರೆ ಒಂದಂತೂ ಹೌದು ಮಿತ್ರರೇ, ಈ ದೇಶವನ್ನು ಕಟ್ಟಲಿಕ್ಕೆ ನರೇಂದ್ರ ಮೋದಿ ಬಡವರಿಗೆ ತುಂಬ್ತಾ ಇರುವಂಥ ಶಕ್ತಿ ಇದೆಯಲ್ಲ, ಹೆಂಗೆ ಗೊತ್ತೇನು? ನರೇಂದ್ರ ಮೋದಿ ಈ ದೇಶದ ಬಡವರನ್ನು ಕಾಂಗ್ರೆಸ್ಸು ಅವರನ್ನು ಕಾಯಿನ್ ಆಗಿ ಯೂಸ್ ಮಾಡ್ತಿತ್ತು, ನೀವು ನಮ್ಗೆ ಬೇಕಾಗಿರುವಂಥ ಕಾಯಿನು ಅಂತ ಯೂಸ್ ಮಾಡ್ತಿತ್ತು. ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ಆ ಬಡವರಿಗೆ ಹೇಳಿದರು ನಿಮ್ಮಲ್ಲಿ ಶಕ್ತಿ ತುಂಬಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಮೊದಲಿಗೆ ಏನು ಮಾಡಿದ್ರು ಗೊತ್ತಾ? ನನ್ನ ದೇಶದ ಎಕನಾಮಿಕ್ ಇನ್ಕ್ಲೂಷನ್ನಲ್ಲಿ ನೀವಿರಬೇಕು ಅಂತ. ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ದೇಶದ ಹಳ್ಳಿಗರು ಈ ದೇಶದ ಬಡವರು ಇರಲೇ ಇಲ್ಲ. ಹೆಂಗೆ ಗೊತ್ತಾ? ಯಾವುದಾದ್ರೂ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರಿಗೆ ಬ್ಯಾಂಕ್ ಅಕೌಂಟ್ ಇದೆಯಾ ಅಂತ, ಬ್ಯಾಂಕಲ್ಲಿ ದುಡ್ಡಿಡ್ತಾರಾ ಅಂತ. ಈ ದೇಶದ 50-60% ಜನ ಬ್ಯಾಂಕಿಗೆ ಯಾವತ್ತೂ ಬಂದೇ ಇರಲಿಲ್ಲ. ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ರು ಗೊತ್ತಾ? ಏ, ಹಳ್ಳಿ ಜನಕ್ಕೆ ಬ್ಯಾಂಕಿಗೆ ಬರೋದು ಹೆಂಗ್ರಿ ಗೊತ್ತಾಗುತ್ತೆ? ಅವ್ರಿಗೆ ಚಲನ್ ತುಂಬಕ್ಕೆ ಬರಲ್ಲ, ಅಕೌಂಟ್ ಹಿಡಿಯೋಕೆ ಬರಲ್ಲ, ಅವ್ರಿಗೆ ದುಡ್ಡು ಹಾಕ್ಲಿಕ್ಕೆ ಬರಲ್ಲ, ದುಡ್ಡು ತೆಗಿಲಿಕ್ಕೆ ಬರಲ್ಲ ಅಂತ. ನರೇಂದ್ರ ಮೋದಿ ಹೇಳಿದರು ನಿಮಗಿಂತ ಭಾಳ ಬುದ್ಧಿವಂತರು, ನೀವು ಯಾವತ್ತೂ ಪ್ರಯತ್ನ ಪಡಲಿಲ್ಲ, ಅವ್ರನ್ನ ಮುಂದಿಟ್ಟುಕೊಂಡು ನೀವು ಬಚಾವಾಗ್ಲಿಕ್ಕೆ ನೋಡಿದಿರಿ, ನಾನು ಮಾಡ್ತೀನಿ ಅಂತ. ಈ ದೇಶದ ಬಡವರಿಗೆ ಈ ದೇಶದ ಹಳ್ಳಿಗರಿಗೆ ಹೇಳಿದರು ನಿಮಗೊಂದು ಫ್ರೀ ಅಕೌಂಟ್ ಕೊಡ್ತೀನಿ, 1 ರೂಪಾಯಿ ಇಡಬೇಡಿ ದುಡ್ಡು, ನೀವು ಅಕೌಂಟ್ ಇಟ್ಕೊಳ್ಳಿ ಅಂತ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಮಿನಿಮಮ್ ಬ್ಯಾಲೆನ್ಸ್ 100 ರೂಪಾಯಿ ಎಂದಿದ್ದರೆ ಈ ದೇಶದ ಬಡವರು ಯಾರೂ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ನಮಗೆಲ್ಲ ಒಂದು ಚಟ ಇದೆ, ಏನಾದರೂ ಫ್ರೀ ಸಿಕ್ಕರೆ ತಗೋಬೇಕು ಅಂತ. ಅದು ಬಡವರಿಗೆ ಅಂತಲ್ಲ, ನನಗೂ ಇದೆ ನಿಮಗೂ ಇದೆ. ಎಲ್ಲಾದರೂ ಒಂದು 100 ರೂಪಾಯಿ ಒಂದು ಸೀರೆ ಕೊಡ್ತಾರೆ ಫ್ರೀ ಅಂತಂದರೆ, ನಮ್ಗೆ 500 ರೂಪಾಯಿ ಸಿಗುವಂಥ ಕೆಲಸ ಅಂದ್ಬಿಟ್ಟು 100 ರೂಪಾಯಿ ಸೀರೆಗೋಸ್ಕರ ಕೈ ಚಾಚ್ಕೊಂಡು ನಿಂತಿರ್ತೀವಿ. ಫ್ರೀ ಬರೋದ್ರ ಬಗ್ಗೆ ಭಾಳ ಹೆಮ್ಮೆ ನಮಗೆ ಅಂತ ನರೇಂದ್ರ ಮೋದಿ ಚೆನ್ನಾಗಿ ಐಡಿಯಾ ಮಾಡಿ ಹೇಳಿದರು. 0 ಬ್ಯಾಲೆನ್ಸ್ ಅಕೌಂಟ್ನ ಜನ್ಧನ್ ಅಕೌಂಟ್ ನಿಮ್ಗೆ ಕೊಡ್ತೀನಿ ಬನ್ನಿ ಅಂತಂದ ತಕ್ಷಣ ಈ ದೇಶದ ಜನ ಓಡಿ ಬಂದರು. 365 ದಿನಗಳಲ್ಲಿ 33 ಕೋಟಿ ಅಕೌಂಟ್ಗಳು ಈ ದೇಶದಲ್ಲಿ ನಿರ್ಮಾಣ ಆಗಿ ವರ್ಲ್ಡ್ ರೆಕಾರ್ಡನ್ನು ಸ್ಥಾಪಿಸು. ಇಷ್ಟು ಜನರನ್ನ ಎಕನಾಮಿಕ್ ಇನ್ಕ್ಲೂಷನ್ ಮಾಡಿದ ಮೊದಲನೇ ವ್ಯಕ್ತಿ ನರೇಂದ್ರ ಮೋದಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾದರು. ಯಾವಾಗ ಅವ್ರಿಗೆಲ್ಲ ಅಕೌಂಟ್ ಆಯಿತೋ, ಈ ಮೇಲ್ವರ್ಗದವ್ರು ಇದ್ದು ಕೂತ್ಕೊಂಡು ದುಡ್ಡು ಮಾಡಿದವ್ರು ಕೂತಿದ್ರಲ್ಲ, ಸ್ವಲ್ಪ ಟೆನ್ಷನ್ ಶುರುವಾಗ್ಬಿಡ್ತು ಅವರಿಗೆ ಮುಂದೇನು ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಮುಂದೆ ಹೇಳಿದರು, ಹೆಂಗೋ ಅಕೌಂಟ್ ಮಾಡಿದ್ದೀರಿ, ಒಂದು ಆಧಾರ್ ಕನೆಕ್ಟ್ ಮಾಡಿಬಿಡಿ. ಶ್ರೀಮಂತರಿಗೆ ಆಧಾರ್ ಕನೆಕ್ಟ್ ಮಾಡಿ ಅಂದಾಗ ಏನನ್ನೋರು ಗೊತ್ತಾ? ಯಾರೂ ಆಧಾರ್ ಕನೆಕ್ಟ್ ಮಾಡಲಿಲ್ಲ, ಅವ್ರಿಗೆ ಅಕೌಂಟೇ ಇಲ್ಲ, ಮೊದಲು ಅಕೌಂಟ್ ಕೊಡಿಸಿರಿ ಆಮೇಲೆ ಆಧಾರ್ ಕನೆಕ್ಟ್ ಮಾಡ್ತೀವಿ ಅಂತ ತಳ್ಕೊಂಡು ಬಂದುಬಿಟ್ಟಿದ್ರು. ಯಾವಾಗ ಅವ್ರಿಗೆ ಅಕೌಂಟ್ ಸಿಕ್ತೋ ಆಧಾರ್ ಅವ್ರು ಕನೆಕ್ಟ್ ಮಾಡಿದ್ರು, ಇವರು ಬಾಯಿ ಮುಚ್ಕೊಂಡು ಆಧಾರ್ ಕನೆಕ್ಟ್ ಮಾಡಬೇಕಾದ ಸ್ಥಿತಿ ಬಂತಲ್ಲ. ಎಲ್ಲರೂ ಕನೆಕ್ಟ್ ಮಾಡಿದ್ಮೇಲೆ ಗೊತ್ತಾಯಿತು, ಒಬ್ಬೊಬ್ಬರದ್ದು 7-8 ಅಕೌಂಟ್ಗಳಿತ್ತು, ಸರ್ಕಾರಕ್ಕೆ ಗೊತ್ತಾಗದಂತೆ ಮ್ಯಾನೇಜ್ ಮಾಡ್ಕೊಂಡಿದ್ರು, ಟ್ಯಾಕ್ಸೇ ಕಟ್ತಿರಲಿಲ್ಲ. ಈಗೇನಾಗೋಯ್ತು, ಆಧಾರ್ ಕನೆಕ್ಟ್ ಆದಮೇಲೆ ಎಲ್ಲ ಕಡೆ ಟ್ಯಾಕ್ಸ್ ಕಟ್ಟಬೇಕಾದ ಸ್ಥಿತಿ ಬಂತು. ಆ ಬಡವರಿಗೆ ಅವ್ರು ಹೇಳಿದರು, ನೀವು ಆಧಾರ್ ಕನೆಕ್ಟ್ ಮಾಡಿದ್ದೀರಿ, ಇನ್ನು ಮುಂದೆ ನಿಮಗೆ ಬರಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ನಾನು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ಮಧ್ಯವರ್ತಿಯೇ ಬೇಡ ಅಂತ ನರೇಂದ್ರ ಮೋದಿ ಮಧ್ಯವರ್ತಿಗಳನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಮಿತ್ರರೇ, ಕಾಂಗ್ರೆಸ್ ಆಡಳಿತದಲ್ಲಿ ಬೆಳೆದವನು ಬಡವನೂ ಅಲ್ಲ, ಕೊಟ್ಟವನು ಅಲ್ಲ, ಮಧ್ಯದಲ್ಲಿರ್ತಾರಲ್ಲ, ಹೆಂಗೆ ಬೆಳೆದುಬಿಟ್ರು ಗೊತ್ತಾ? ಹೆಂಗೆ ಬೆಳೆದುಬಿಟ್ರು ಅಂತಂದರೆ, 2,000 ರೂಪಾಯಿ ನರೇಗಾ ಸ್ಕೀಮಿನ ದುಡ್ಡು ಕೊಡಬೇಕಾದ್ರೆ ಅವನು 500 ರೂಪಾಯಿ ಇಟ್ಕೊಳ್ಳೋದು, 1,500 ರೂಪಾಯಿ ಕೊಡೋದು. ತೊಗೊಂಡವನಿಗೆ 1,500 ರೂಪಾಯಿ ಆದರೂ ಬಂತಲ್ಲಪ್ಪ ಅಂತ ಖುಷಿ, 500 ರೂಪಾಯಿ ಇಟ್ಕೊಂಡವನು ಆ ಥರ 8 ಜನರ ಹತ್ರ ಇಟ್ಕೊಳ್ತಾನೋ ದೇವರೇ ಬಲ್ಲ. ನರೇಂದ್ರ ಮೋದಿ ಹೇಳಿದ್ರು ಮಧ್ಯದವನಿದ್ದರೆ ತಾನೇ ಪ್ರಾಬ್ಲಮ್, ನಿನಗೆ ನಾನು ನೇರವಾಗಿ ಅಕೌಂಟಿಗೆ ಹಾಕಿದರೆ ಇವನನ್ನು ತೆಗೆದೇ ಬಿಡ್ಬೋದಲ್ಲ ಅಂತ. ನರೇಂದ್ರ ಮೋದಿ ನೇರವಾಗಿ ಅಕೌಂಟಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಈ ದೇಶದಲ್ಲಿ ಪ್ರತಿ ವರ್ಷ ಈಗ 600,000 ಕೋಟಿ ರೂಪಾಯಿನ ಡೈರೆಕ್ಟಾಗಿ ಬೆನಿಫಿಟನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಅದೇ ಧೈರ್ಯದ ಮೇಲೆ ಮೊನ್ನೆ ನರೇಂದ್ರ ಮೋದಿಗೆ ಎಲ್ಲರೂ ಹೇಳ್ತಿದ್ರು ನೀವು ಸಾಲ ಮನ್ನಾ ಮಾಡಿ ಅಂತ. ನರೇಂದ್ರ ಮೋದಿ ಹೇಳಿದರು ಸಾಲ ಮನ್ನಾ ಮಾಡಿದರೆ ಮಧ್ಯದಲ್ಲಿ ತಿಂದಾಕೋರೆ ಭಾಳ ಇರ್ತಾರೆ, ಯಾಕೆಂದರೆ ಈ ದೇಶದ 50% ಬಡ ರೈತರು ಅವರು ಬ್ಯಾಂಕ್ ಹತ್ರ ಸಾಲ ತೆಗೆದುಕೊಂಡಿಲ್ಲ, ಅವರು ಬೀಜದ ಅಂಗಡಿಯಲ್ಲಿ ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ಮಾಡಿದ್ದಾರೆ, ಅವರು ಸಾಲ ತೀರಿಸೋದು ಯಾರು?
ದೊಡ್ಡವರ ಸಾಲ ತೀರಿಸ್ಬಿಡ್ತೀವಿ, ಬ್ಯಾಂಕ್ ಅಲ್ಲಿ ತಗೊಂಡಿದ್ದಾನ ಅವನು, ಆದ್ರೆ ಬಡವರ ಸಾಲ ತೀರಿಸಬೇಕು. ಅದಕ್ಕೆ ನರೇಂದ್ರ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಆಲೋಚನೆ ಮಾಡಿ ಪ್ರತಿಯೊಬ್ಬ ರೈತನಿಗೂ 6,000 ರೂಪಾಯಿನ ನಾನು ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನಿಮ್ ಕೆಲಸ ಮಾಡಿಸ್ಕೊಳ್ಳಿ, ನೀವು ರೈತರಾಗಿರೋದಕ್ಕೆ ಈ ದೇಶ ನಿಮಗೆ ಸಮ್ಮಾನ ಮಾಡ್ತಾ ಇದೆ, ಗೌರವ ಸಲ್ಲಿಸ್ತಾ ಇದೆ ಈ ಮೂಲಕ ಅಂತ ನರೇಂದ್ರ ಮೋದಿ ಹೊಸ ಆಲೋಚನೆ ತೆಗೆದುಕೊಂಡು ಬಂದರು. ಅದೇನು ಗೊತ್ತಾ, ಇದನ್ನು ತಗೊಂಡು ಬಂದ ತಕ್ಷಣ ರಾಹುಲ್ ಗಾಂಧಿ ಹೇಳಿದ 6,000 ರೂಪಾಯಿ ವರ್ಷಕ್ಕೆ, ದಿನಕ್ಕೆ ಎಷ್ಟಾಯಿತು 17 ರೂಪಾಯಿ. ರಾಹುಲ್ ಗಾಂಧಿ ಮೊದಲನೇ ಬಾರಿಗೆ ಲೆಕ್ಕ ಸರಿಯಾಗಿ ಹೇಳ್ಬಿಟ್ನಪ್ಪ, ನಂಗೆ ಆಶ್ಚರ್ಯ ಹೆಂಗೆ ಲೆಕ್ಕ ಹೇಳ್ಬಿಟ್ಟ ಅಂತ. ದಿನಕ್ಕೆ 17 ರೂಪಾಯಿ ಬರುತ್ತೆ, ತಿಂಗಳಿಗೆ 5 ರೂಪಾಯಿ ಆಗುತ್ತೆ, ಈ 17 ರೂಪಾಯಲ್ಲಿ 2 ಟೀ ಕುಡಿಯೋಕ್ಕಾಗಲ್ಲ, ಇವ್ರು ನೋಡಿದ್ರೆ ಹಿಂಗೆ ಅಂದ್ಬಿಡ್ತಾರಲ್ಲ ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬರು ರೈತರು ಸರಿಯಾಗಿ ಉತ್ತರ ಕೊಟ್ಟರು, ರೈತರು ನಿಂತಾರ ದಡ್ರಲ್ಲಪ್ಪ, ದಿನಕ್ಕೆ 17 ರೂಪಾಯಿ ತೊಗೊಂಡೋಗಿ ಟೀ ಕುಡಿದು ಬಿಡಲ್ಲ, ತಿಂಗಳಿಗೆ 500 ರೂಪಾಯಿ ಆಗೋವರೆಗೂ ಕಾಯ್ತಾರೆ, 500 ರೂಪಾಯಿ ಆಗಿದ ತಕ್ಷಣ ಅಂಗಡಿಗೆ ಹೋಗಿ ಟೀ ಸೊಪ್ಪು ಸಕ್ಕರೆ ತೊಗೊಂಡು ಹೋಗ್ತಾರೆ, ಮನೆಯವರೆಲ್ಲ ಟೀ ಕುಡಿತಾರೆ ಇಡೀ ತಿಂಗಳು, ಅದು ರೈತ. ಮುಂದೇನು ಹೇಳಿದ್ರು ಗೊತ್ತಾಯ್ತ, ಆ ರೈತ ಹೇಳ್ತಾನೆ ಮುಂದೆ ಬರೀ 500 ರೂಪಾಯಿ ಅಲ್ಲ, ನರೇಂದ್ರ ಮೋದಿ ಒಂದು ಕಂತಿಗೆ 2,000 ರೂಪಾಯಿ ಹಾಕೋದು, 2,000 ರೂಪಾಯಿ ಬರೋವರೆಗೂ ಕಾಯ್ತಾನೆ, 2,000 ರೂಪಾಯಿ ಬಂದ ತಕ್ಷಣ ಅವನು ಏನು ಮಾಡ್ತಾನೆ ಅಂದರೆ ಒಂದು ಪುಟ್ಟ ಸ್ಟೋವ್ ತೊಗೊಂಡು ಮನೆಗೆ ಹೋಗ್ತಾನೆ, ಮನೆಯಲ್ಲಿ ಆ ಸ್ಟೋವ್ ಬಳಸ್ಕೊಂಡು ಎಲ್ಲರೂ ಟೀ ಕುಡಿಯೋ ಥರದ ವ್ಯವಸ್ಥೆ ಮಾಡ್ಕೊಳ್ತಾನೆ. 6,000 ರೂಪಾಯಿ ಎಟ್ ಎ ಟೈಮ್ ಸಿಕ್ಕಿದ್ರೆ ಅವನು ಏನು ಮಾಡ್ತಾನೆ ಅಂತಂದರೆ ಫ್ಲೆಕ್ಸ್ ಪ್ರಿಂಟ್ ಮಾಡ್ಕೊಳ್ತಾನೆ, ಒಂದು ಟೀ ಅಂಗಡಿ ಅಂತ ಹಾಕ್ಕೊಳ್ತಾನೆ, ಆ ಟೀ ಅಂಗಡಿ ಹಾಕಿ ಅದ್ರ ಮುಂದೆ ನಿಂತ್ಕೊಂಡು ಅವನು ಟೀ ಮಾಡಿ ಮಾರಾಟ ಮಾಡಿ ತಿಂಗಳಿಗೆ 5,000 ರೂಪಾಯಿ ದುಡಿಯೋಟ್ರ ಮಟ್ಟಿಗೆ ಬೆಳೆದು ನಿಂತ್ಕೊಳ್ತಾನೆ. ನಿಂತರ ದಡ್ಡ ಅಲ್ಲಪ್ಪ, ಅವನಿಗೆ 6,000 ರೂಪಾಯಿ ಸಿಕ್ಕಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ. ಮಿತ್ರೆ, ಈ ದೇಶದ ರೈತನನ್ನು ದಡ್ಡ ಅಂತ ಕರೆದಿದ್ದು ಹಿಂಗೆ ಇವು. ಈ ದೇಶ ರೈತ ಕೆಲ್ಸಕ್ಕೆ ಬರಲ್ಲ ಅಂತ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ಈ ದೇಶದ ರೈತನಿಗೆ ಅವ್ರು ಹೇಳಿದ್ರು ಈ ದೇಶದ ರೈತನಿಗೆ ಸಾಲ ಮನ್ನಾ ಮಾಡಬೇಕಾಗಿಲ್ಲ, ಸಾಲವನ್ನು ತೀರಿಸುವಂಥ ತಾಕತ್ತನ್ನು ಕೊಡಬೇಕು ಅಂತ. ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರಲ್ಲ, ನಿಮಗೆಲ್ಲ ನೆನಪಿರಬೇಕು, ಕುಮಾರಸ್ವಾಮಿ ದೊಡ್ಡ ಆ್ಯಡ್ ಎಲೆಕ್ಷನ್ಗಿಂತ ಒಂದಿನ ಮುಂಚೆ, ನಾನು ಅಧಿಕಾರಕ್ಕೆ ಬಂದರೆ ಮೊದಲು ಸಾಲ ಮನ್ನಾ ಮಾಡುತ್ತೇನೆ ರೈತರದ್ದು ಅಂತ. ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರು, ನಾನು ಹೇಳಿದ್ನಲ್ಲ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದರೆ. ಏನು ಬುದ್ಧಿವಂತರ್ರಿ ಇವರೆಲ್ಲ, ಆದರೆ ಅವ್ರಿಗೆ ಸ್ಪಷ್ಟ ಯೋಚನೆ ಗೊತ್ತಿತ್ತು, ನಾವು ಪೂರ್ಣ ಬಹುಮತಕ್ಕೆ ಬೇಕಾಗುವಷ್ಟು ಎಲೆಕ್ಷನ್ ಪ್ಲೇಸಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಇನ್ನು ಅಧಿಕಾರಕ್ಕೆ ಬರೋದಂಗೆ ಪೂರ್ಣ ಬಹುಮತದಿಂದ, ಹಿಂಗಾಗಿ ಯಾವತ್ತೂ ಸಾಲ ಮನ್ನಾ ಇಲ್ಲ ಅಂತ. ಯಾವಾಗ ಜನ ಬೀದಿಗಿಳಿದಿರೋ ಆಗ ಸಾಲ ಮನ್ನಾ ಮಾಡ್ತೀನಿ ನಿಶ್ಚಯ ಮಾಡಿದ್ರು. ನಾನು ಮೊನ್ನೆ ಕೂಡ ರೆಕಾರ್ಡ್ ನೋಡ್ತಿದ್ದೆ, ಇದುವರೆಗೂ 800 ಕೋಟಿಗಿಂತ ಹೆಚ್ಚು ಸಾಲ ಮನ್ನಾ ಮಾಡಲಿಕ್ಕೆ ಅವ್ರ ಹತ್ರ ಆಗಲಿಲ್ಲ. ಮಧ್ಯಪ್ರದೇಶದಲ್ಲಿ ಸಾಲ ಮನ್ನಾ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಿದ್ದಾರೆ ಗೊತ್ತಾ, 14 ರೂಪಾಯಿ 15 ರೂಪಾಯಿ ಎಲ್ಲ ಸಾಲ ಮನ್ನಾ ಮಾಡಿದ್ದಾರೆ. ಸಾಲ ಮನ್ನಾ ಎಷ್ಟು ಅವೈಜ್ಞಾನಿಕವಾಗಿದೆ ಅಂತಂದ್ರೆ, ಕೆಲವು ರೈತರು ಮಧ್ಯಪ್ರದೇಶದಲ್ಲಿ ಬೀದಿಗೆ ಬಂದು ಗಲಾಟೆ ಮಾಡ್ತಿದ್ದಾರೆ. ಗಲಾಟೆ ಯಾಕೆ ಅಂದ್ರೆ, ನಾನು ಸಾಲನೇ ತಗೊಂಡಿಲ್ಲ, ಮನ್ನಾ ಲಿಸ್ಟಲ್ಲಿ ನನ್ನ ಹೆಸರು ಇದೆ ಅಂತ. ಯಾಕೆಂದ್ರೆ ಅವನ ಹೆಸರಲ್ಲಿ ಇನ್ಯಾವನ ಸಾಲ ತಗೊಂಡ್ಬಿಟ್ಟಿದ್ದಾನೆ, ಅವನು ಮನ್ನಾ ಆಗಿದೆ. ಈಗ ಲಿಸ್ಟಲ್ಲಿ ಬಂದಮೇಲೆ ಗೊತ್ತು ಅವನಿಗೆ ನನ್ನ ಹೆಸರಲ್ಲಿ ಯಾವನೋ ಸಾಲ ತೆಗೆದುಕೊಂಡಿದ್ದಾನೆ ಅಂತ. ಅಂದರೆ ಸಾಲ ತೆಗೆದುಕೊಳ್ಳೋ ಈ ರ್ಯಾಕೆಟ್ ಇಷ್ಟು ಭಯಾನಕವಾಗಿದೆಯಲ್ಲ. ನರೇಂದ್ರ ಮೋದಿ ಹೇಳಿದರು, ನಾನು ಸಾಲ ಮನ್ನಾ ಮಾಡಲ್ಲ, ಆದರೆ ರೈತನಿಗೆ ಸಾಲ ತೀರಿಸುವ ತಾಕತ್ತನ್ನು ತುಂಬ್ತೀನಿ, ನಾನು ನಿಮ್ಗೆ ಶಕ್ತಿ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಎಷ್ಟು ಪ್ರಯತ್ನ ಮಾಡಿದ್ರು ಗೊತ್ತಾ. ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳ್ತಿದ್ರು, ರೈತನಿಗೆ ಬೇಕಾಗಿರೋದು ಅವನಿಗೆ ಹೊಲದ ತುಂಬ ಹರಿಸ್ಲಿಕ್ಕೆ ನೀರು, ಬೇಕಾದಾಗ ಕರೆಂಟು, ಒಳ್ಳೆಯ ಬೀಜ, ಮತ್ತು ಅವನಿಗೆ ಬೇಕಾಗಿರೋ ಅವನ ರಸಗೊಬ್ಬರಗಳನ್ನು ಸರಿಯಾಗಿ ಕೊಟ್ಟರೆ ಆಯಿತು, ಇಷ್ಟು ಕೊಟ್ಟರೆ ನಮ್ಮ ರೈತ ಬೆಳೀತಾನೆ, ಅವನಿಗೆ ಬೆಳೆಗೆ ಒಳ್ಳೆ ಬೆಲೆ ಸಿಗೋ ಥರ ನೋಡ್ಕೊಳ್ಳಿ, ಅವನ್ನ ತಾನು ಸಾಲ ಕೇಳೋದಲ್ಲ, ನಿಮಗೂ ಸಾಲ ಕೊಟ್ಟು ನಿಮ್ಮನ್ನು ಸಾಕುವಂಥ ತಾಕತ್ತು ಅವನಿಗಿದೆ ಅಂತ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಿದ್ರು. ಮಿತ್ರ, ಅದರ ಪರಿಣಾಮ ಏನು ಮಾಡಿದ್ರು ಗೊತ್ತಾ, ನರೇಂದ್ರ ಮೋದಿ ಮೊದಲು ಅವರು ಪ್ರಯತ್ನ ಮಾಡಿದ್ದು ರಸಗೊಬ್ಬರಕ್ಕೆ, ಯಾರಿಗಾದರೂ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ, ಯೂರಿಯಾ ನಾವೆಲ್ಲ ಬಳಸ್ತಿದ್ವಿ, ಯೂರಿಯಾ ಬಳಸುವಾಗ ಎಂತೆಂಥ ದೊಡ್ಡ ಹಗರಣಗಳು ನಡೆದೋಯ್ತು ಅಂತಂದರೆ, ಯೂರಿಯಾಕ್ಕೆ ಅಂತ 1,000,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಡೋದು, ಆದರೆ ಈ ಯೂರಿಯಾನ ಫ್ಯಾಕ್ಟ್ರಿಗಳಿಗೆ ಕಾಳಸಂತೆಯಲ್ಲಿ ಮಾರ್ಕೊಂಡ್ಬಿಡೋದು, ರೈತನಿಗೆ ಯೂರಿಯಾ ಇಲ್ಲ. ರೈತನಿಗೆ ಅಂತ ನಾನು ಕಟ್ಟಿದ ತೆರಿಗೆಯಲ್ಲಿ ದೊಡ್ಡ ಮೊತ್ತದಲ್ಲಿ ಸಬ್ಸಿಡಿ ಕೊಟ್ಟು ಅದನ್ನು ಇವ್ರು ಮಾರ್ಕೊಂಡು ತಿಂದ್ಬಿಡ್ತಿದ್ರು. ನರೇಂದ್ರ ಮೋದಿ ತುಂಬ ಯೋಚನೆ ಮಾಡಿದ್ರು, ಈ ಯೂರಿಯಾ ಮೋಸ ಆಗಬಾರ್ದು ಅಂದರೆ ಏನು ಮಾಡಬೇಕು. ಯಾರೋ ಒಬ್ಬ ರೈತ ಐಡಿಯಾ ಕೊಟ್ಟ, ಯೂರಿಯಾಗೆ ಸ್ವಲ್ಪ ಬೇವಿನೆಣ್ಣೆ ಮಿಕ್ಸ್ ಮಾಡಿಬಿಡಿ, ಯಾವನು ತಗೊಳ್ಳಲ್ಲ. ಕರೆಕ್ಟಲ್ಲ, ಫ್ಯಾಕ್ಟ್ರಿಗಳಿಗೆ ಬೇವಿನೆಣ್ಣೆ ಮಿಕ್ಸ್ ಮಾಡಿದ ತಕ್ಷಣ ಯೂರಿಯಾ ಕೆಲಸಕ್ಕೆ ಬರಲ್ಲ, ಆದರೆ ರೈತನಿಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಬೇವಿನೆಣ್ಣೆ ಕೀಟನಾಶಕದಂತೆ ವರ್ಕ್ ಮಾಡುತ್ತೆ. ನರೇಂದ್ರ ಮೋದಿ ಬಿಡಲಿಲ್ಲ, ಇರೋ ಎಲ್ಲ ಯೂರಿಯಾಕ್ಕೂ ಬೇವಿನೆಣ್ಣೆ ಮಿಕ್ಸ್ ಮಾಡಿ ಮಾರ್ಕೆಟಿಗೆ ಕೊಟ್ಟರು. ಈಗ ರೈತ ಲೈನ್ ನಿಂತ್ಕೋಬೇಕು ಅಂತಲೇ ಇಲ್ಲ, ಯಾವಾಗ ಹೋದರೂ ಅವನಿಗೆ ಸಬ್ಸಿಡೈಸ್ಡ್ ಯೂರಿಯಾ ಸಿಗುತ್ತೆ. ಯಾಕೆ ಅಂದರೆ ನರೇಂದ್ರ ಮೋದಿ ಯೂರಿಯಾ ಮಾಫಿಯಾನ ಸಾಯಿಸಿಬಿಟ್ರು ಈ ದೇಶದಲ್ಲಿ, ರೈತರಿಗೆ ಮಾಡಿಕೊಟ್ಟ ಲಾಭ ಅದು. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ರೈತನಿಗೆ ಜಲ್ ಸಿಂಚಾಯಿ ಅನ್ನೋ ಯೋಜನೆ ಮೂಲಕ ಈ ದೇಶದಲ್ಲಿ 1,00,000 ಕೋಟಿ ರೂಪಾಯಿನ ಎತ್ತಿಟ್ಟು, ಯಾವ 1,00,000 ಕೋಟಿ ರೂಪಾಯಿನ ಇವರು ಸಾಲ ಮನ್ನಾ ಮಾಡಿಬಿಡಿ ಅಂತ ಕೇಳಿಕೊಳ್ತಾರೋ ದೊಡ್ಡವರು ತಿಂದು ಬದುಕಲಿಕ್ಕೆ, ನರೇಂದ್ರ ಮೋದಿ ಹೇಳಿದ್ರು ನಾನು ಸಾಲ ಮನ್ನಾ ಮಾಡಲ್ಲ, ಆದರೆ 1,00,000 ಕೋಟಿ ರೂಪಾಯಿ ಎತ್ತಿಡ್ತೀನಿ, ಆ 1,00,000 ಕೋಟಿ ರೂಪಾಯಿಯಲ್ಲಿ ರೈತನ ಪ್ರತಿ ಜಮೀನಿಗೂ ನೀರು ಸಿಗುವಂತೆ ನಾನು ನೋಡ್ಕೊಳ್ತೀನಿ ಅಂತ. ಕರ್ನಾಟಕ 1ರಲ್ಲೇ 18 ನೀರಾವರಿ ಯೋಜನೆಗಳು ಇವತ್ತು ಚಾಲ್ತಿಯಲ್ಲಿವೆಯಲ್ಲ, ಅದು
ನರೇಂದ್ರ ಮೋದಿಯವರ ಕೃಷಿ ಸಿಂಚಾಯಿ ಯೋಜನೆಯಿಂದ ಆಗಿದ್ದು. ನರೇಂದ್ರ ಮೋದಿ ಅವರು 17 ಕೋಟಿ ರೈತರಿಗೆ ಅವರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟರು. ಸಾಯಿಲ್ ಹೆಲ್ತ್ ಕಾರ್ಡ್ನ ಲಾಭ ಏನು ಗೊತ್ತಾ, ನಿಮ್ಮ ಸಾಯಿಲ್ನಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಯಾವ ವಸ್ತುಗಳಿಲ್ವೋ, ಯಾವ ರಾಸಾಯನಿಕ ಇಲ್ವೋ ಅದನ್ನು ಮಾತ್ರ ಹಾಕಿದರೆ ಸಾಕು, ಅನವಶ್ಯಕವಾಗಿ ಏನು ತುಂಬಬೇಕಾಗಿಲ್ಲ. ಸಾಯಿಲ್ ಹೆಲ್ತ್ ಕಾರ್ಡ್ 17 ಕೋಟಿ ಜನಕ್ಕೆ ಕೊಟ್ಟರು. ನರೇಂದ್ರ ಮೋದಿ ಬೀಜವನ್ನು ಚೆನ್ನಾಗಿ ಕೊಡೋ ಪ್ರಯತ್ನ ಮಾಡಿದರು. ಮತ್ತು ಪವರ್ ಹೆಂಗೆ ಗೊತ್ತಾ ಮಿತ್ರರೇ, ನೆನಪು ಮಾಡ್ಕೊಳ್ಳಿ, 5 ವರ್ಷಗಳ ಹಿಂದೆ ಪವರ್ ಹೆಂಗಿತ್ತು ಅಂತಂದರೆ, ನಮಗೆ ಯಾವಾಗ 3 ಫೇಸ್ ಬರುತ್ತೋ, ಯಾವಾಗ ಸಿಂಗಲ್ ಫೇಸ್ ಕರೆಂಟ್ ಇರುತ್ತೋ ಗೊತ್ತೇ ಇರ್ತಿರಲಿಲ್ಲ. ಕರೆಂಟ್ ಬಂತು ಅಂದ ತಕ್ಷಣ ಹೊಲದ ಹತ್ರ ಓಡಬೇಕಿತ್ತು, ನೀರಿನ ಪಂಪ್ ಬಟನ್ ಆನ್ ಮಾಡೋ ವೇಳೆಗೆ ಕರೆಂಟ್ ಹೋಗಿರ್ತಿತ್ತು, ರೈತನ ಜೀವನ ಅರ್ಧ ಅದರಲ್ಲೇ ಕಳೆದೋಯ್ತು. ಆದರೆ ನರೇಂದ್ರ ಮೋದಿ ಬಂದ 6 ತಿಂಗಳಲ್ಲಿ ಮಾಡಿದ ಮೊದಲ ಮ್ಯಾಜಿಕ್ ಏನು ಗೊತ್ತೇ, ಈ ದೇಶದಲ್ಲಿ ಪವರ್ ಕೊರತೆ ಇಲ್ಲದಂತೆ ಮಾಡಿದ್ರು. ಅದರ ಪರಿಣಾಮ ಏನಾಯಿತು ಅಂತಂದರೆ, ಇವತ್ತು ಈ ದೇಶದಲ್ಲಿ ಕರೆಂಟ್ ಕೊರತೆ ಬಿಡಿ, ಕರೆಂಟನ್ನು ಪಕ್ಕದ ರಾಷ್ಟ್ರಕ್ಕೆ ಕೊಡುವಷ್ಟರ ಮಟ್ಟಿಗೆ ನಾವು ಕರೆಂಟನ್ನು ಉತ್ಪಾದನೆ ಮಾಡ್ತಿದ್ದೀವಿ. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ನರೇಂದ್ರ ಮೋದಿಯವರ ಈ ಪ್ರಯತ್ನ ಎಲ್ಲಿವರೆಗೂ ಹೋಯಿತು ಅಂತಂದರೆ, ಇವತ್ತು ಈ ದೇಶದ ರೈತರಿಗೆ ನೀವು ಕರೆಂಟಿಗೂ ಕಾಯ್ಕೊಂಡು ಕೂತಿರಬೇಡಿ, ನೀವು ನೇರವಾಗಿ ಸೂರ್ಯನ ಬೆಳಕನ್ನು ಬಳಸಿ ಅಂತ ಹೇಳಿಕೊಂಡು ಸೋಲಾರ್ ಪಂಪ್ಗಳನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರಲ್ಲ, ಯಾರಾದರೂ ಯೋಚನೆ ಮಾಡಿದ್ರಾ ಇದನ್ನೆಲ್ಲ? ರೈತನಿಗೆ ಶಕ್ತಿಯನ್ನು ತುಂಬಬೇಕು ಅಂತ ನರೇಂದ್ರ ಮೋದಿ ಇರಾನ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ರೈತರಿಗೆ ಎಷ್ಟು ಶಕ್ತಿ ಅಂತ ಆಲೋಚನೆ ಮಾಡಿ. ಇರಾನ್ ಜೊತೆ ಒಪ್ಪಂದ ಏನು ಗೊತ್ತೇನು, ಆ ಇರಾನ್ನ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿರುವಂತ ನರೇಂದ್ರ ಮೋದಿಯವರು ಇರಾನ್ನಿಂದ ಬರುವಂತ ಡೀಸೆಲ್ ಪೆಟ್ರೋಲ್ಗಳಿಗೆ ಪ್ರತಿಯಾಗಿ ಈ ದೇಶದಿಂದ ಡಾಲರ್ ಕೊಡ್ತಾ ಇದ್ವಿ. ನರೇಂದ್ರ ಮೋದಿ ಹೇಳಿದ್ರು ಡಾಲರ್ ಕೊಡಬೇಕು ಅಂದ್ರೆ ಅಮೆರಿಕದ ಮುಂದೆ ನಿಂತ್ಕೋಬೇಕು, ನಾನು ಯಾಕೆ ಡಾಲರ್ ಕೊಡ್ಲಿ, ರೂಪಾಯಿ ಕೊಡ್ತೀನಿ ಅಂತ. ಇರಾನ್ ಹೇಳಿದ್ರು ರೂಪಾಯಿ ಕೊಡಿ ಅಂತ. ಸ್ವಲ್ಪ ದಿನ ಆದಮೇಲೆ ನರೇಂದ್ರ ಮೋದಿ ಹೇಳಿದ್ರು ರೂಪಾಯಿ ಯಾಕೆ, ನಿಮಗೆ ಬೇಕಾಗಿರೋದು ಅಕ್ಕಿ ತಾನೆ, ನಾನು ಅಕ್ಕಿ ಕೊಡ್ತೀನಿ, ನೀವು ನನಗೆ ಪೆಟ್ರೋಲ್ ಕೊಡಿ ಅಂತ. ಅಕ್ಕಿ ಕೊಟ್ಟು ಪೆಟ್ರೋಲ್ ತಗೊಳ್ತಿದ್ದೀವಿ. ಮೊನ್ನೆ ನನಗೆ ಭಾಳ ಖುಷಿ ಆಯಿತು, ಕಬ್ಬು ಬೆಳೆಯುವಂಥ ರೈತರೆಲ್ಲ ಖುಷಿ ಪಡಬೇಕು. ಮೊನ್ನೆ ಈ ದೇಶ ನಿರ್ಣಯ ತಗೊಂಡಿದೆ, ಅಕ್ಕಿನೂ ಅಲ್ಲ, ಇನ್ನು ಮುಂದೆ ಸಕ್ಕರೆ ಕೊಡ್ತೀವಿ. ಅಕ್ಕಿ ಮತ್ತು ಸಕ್ಕರೆಗೆ ಪ್ರತಿಯಾಗಿ ಆ ದೇಶ ನನಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊಡುವಂತಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನರೇಂದ್ರ ಮೋದಿ ರೈತರ ಕಾಳಜಿ ಮಾಡ್ತಿರೋ ಸ್ಟೈಲ್ ರೀ ಇದು. ಈ ದೇಶದ ನಾಯಕರುಗಳನ್ನೆಲ್ಲ ನಾವು ಇದಕ್ಕೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನರೇಂದ್ರ ಮೋದಿ ಬಂದಮೇಲೆ ಎಷ್ಟರ ಮಟ್ಟಿಗೆ ಬದಲಾವಣೆ ಬಂತು ಅಂತಂದರೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 70% ಜನ ಬೀದಿಯಲ್ಲಿ ಶೌಚಾಲಯಕ್ಕೆ ಕೂತ್ಕೋತಾ ಇದ್ರು. ನರೇಂದ್ರ ಮೋದಿ ಆ ಹೆಣ್ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ನಿಶ್ಚಯ ಮಾಡಿದ ನಂತರ ಈ ದೇಶದಲ್ಲಿ ಕಳೆದ 4 ವರ್ಷಗಳಲ್ಲಿ ಈಗಿನ ಪರಿಸ್ಥಿತಿ ಏನು ಗೊತ್ತಾ, 2% ಜನ ಮಾತ್ರ ಬೀದಿಯಲ್ಲಿ ಶೌಚಾಲಯಕ್ಕೆ ಕೂತ್ಕೊಳ್ತಾ ಇರೋದು. ಉಳಿದ 98% ಜನರಿಗೆ ಶೌಚಾಲಯ ಆಗುವಂತೆ ಮಾಡಿದ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸೇರಿದ್ದು, ಇದು ಕೂಡ ವರ್ಲ್ಡ್ ರೆಕಾರ್ಡ್. ನರೇಂದ್ರ ಮೋದಿಯವರ ಸಾಧನೆ ಹೆಂಗಿದೆ ಅಂತಂದರೆ, ಯಾವ್ಯಾವ ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ವೋ 18,000 ಹಳ್ಳಿಗಳಿಗೆ ಕರೆಂಟ್ ಸಿಗುವಂತೆ ನರೇಂದ್ರ ಮೋದಿ ನೋಡಿಕೊಂಡು ಎಲ್ಲರನ್ನು ಗಟ್ಟಿಯಾಗಿ ಬೆಳೆಸ್ತಿದ್ದಾರೆ. ನಾವು ಮಾತ್ರ ಇನ್ನೂ ಹಿಂಗೆ ಆಲೋಚನೆ ಮಾಡ್ತಿದ್ದೀವಲ್ಲ ಮಿತ್ರ. ಎಲೆಕ್ಷನ್ ಹತ್ರ ಬಂದಾಗ ನಮ್ಮ ಆಲೋಚನೆ ಹೇಗಿರುತ್ತೆ ಗೊತ್ತಾ, ಕ್ಯಾಂಡಿಡೇಟ್ ನಮ್ಮ ಜಾತಿಯವನು ಹೌದೋ ಅಲ್ವೋ ಅವನಿಗೆ ಓಟ್ ಹಾಕೋಣ ಅಂತ ಯೋಚನೆ ಮಾಡ್ತೀವಿ. ನಮಗೆಲ್ಲರಿಗೂ ಎಲ್ಲರ ಜಾತಿನೂ ಗೊತ್ತು. ಕುಮಾರಸ್ವಾಮಿ ಗೌಡರು ಸರ್, ಸಿದ್ದರಾಮಯ್ಯ ಕುರುಬರು ಸರ್, ಯಡಿಯೂರಪ್ಪ ಲಿಂಗಾಯತರು ಸರ್, ನರೇಂದ್ರ ಮೋದಿ ಇಂಡಿಯನ್ ಸರ್ ಅಂತ ಹೇಳ್ತೀವಲ್ಲ, ಅದು ಬಹಳ ವಿಶೇಷ. ಮಿತ್ರ, ನರೇಂದ್ರ ಮೋದಿ ಇದುವರೆಗೂ ಒಂದೇ ಒಂದು ಜಾತಿ ಸಮಾವೇಶ ಮಾಡಲಿಲ್ಲ. ನರೇಂದ್ರ ಮೋದಿ ಇದುವರೆಗೂ ನನ್ನ ಜಾತಿಯವ್ರು ನನಗೆ ಓಟ್ ಹಾಕಿ ಅಂತ ಕೇಳಲಿಲ್ಲ. ನರೇಂದ್ರ ಮೋದಿ ಇದುವರೆಗೂ ನನ್ನ ಜಾತಿಯ ಜನ ಇಷ್ಟಿದ್ದೀರಿ ದಯಮಾಡಿ ಓಟ್ ಮಾಡಿ ಅಂತ ಕೇಳಿದ ವ್ಯಕ್ತಿಯೇ ಅಲ್ಲ. ನರೇಂದ್ರ ಮೋದಿ ಕಳೆದ ಬಾರಿ ಆದರೂ ಕೇಳಿದ್ದು ಹೆಂಗೆ ಗೊತ್ತಾ, ನಾನು ಗುಜರಾತ್ನಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ, ನೀವು ನನಗೆ ಓಟ್ ಕೊಟ್ಟರೆ ಇಂಡಿಯಾನೂ ಹಿಂಗೆ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಕೇಳಿದ್ರು ಓಟ್ ತೊಗೊಂಡ್ರು. ಈ ಬಾರಿ ಕೇಳ್ತಿರೋದು ಏನು ಗೊತ್ತಾ, ನರೇಂದ್ರ ಮೋದಿ ನರೇಂದ್ರ ಮೋದಿ ಆಪೋಸಿಟಲ್ಲಿ ಕೆಲವು ಕ್ಯಾಂಡಿಡೇಟ್ ಇದ್ದಾರೆ, ಹೆಂಗೆ ಕೇಳ್ತಾರೆ ಗೊತ್ತಾ ಓಟನ್ನು, ನನ್ನ ಮುಖ ನೋಡಿ, ನನ್ನ ಮೂಗುದ್ದಕ್ಕಿಲ್ವಾ, ನನ್ನ ಕೂದಲು ನೋಡಿ, ನನ್ನ ಮುಖ ಥೇಟ್ ನಮ್ಮ ಅಜ್ಜಿ ಥರ ಇಲ್ವಾ, ನನಗೆ ಓಟ್ ಕೊಡಿ ಅಂತ ಕೇಳ್ತಾರೆ. ಏನು ಕರ್ಮಾರಿ, ನಿಮ್ಮ ಅಜ್ಜಿ ಥರ ನಿಮ್ಮ ಮುಖ ಇದ್ರೆ ನಿನಗೆ ಯಾಕೆ ಓಟ್ ಹಾಕ್ಬೇಕವ್ವ? ಸ್ವಲ್ಪ ಆಲೋಚನೆ ಮಾಡಿ, ಯಾರಾದರೂ ಇಲ್ಲಿ ಕಾಂಗ್ರೆಸ್ ಅವರು ಇದ್ರೆ ಹಿಂಗೆ ಓಟ್ ಕೇಳಲಿಕ್ಕೆ ನಾಚಿಕೆ ಆದರೂ ಆಗಲ್ವೇನ್ರಿ? ಈ ದೇಶದ 90 ಈಗಿನ ಕನಿಷ್ಠ ಪಕ್ಷ 50% ಜನ ನನ್ನ ಕಾಲದವರಂತೂ ನಾವ್ಯಾರು ಇಂದಿರಾ ಗಾಂಧಿನ ನೋಡಲೇ ಇಲ್ಲ. ನಾವೆಲ್ಲ ಎಮರ್ಜೆನ್ಸಿ ನಂತರ ಹುಟ್ಟಿರುವಂಥ ಪೀಳಿಗೆಯವರೇ. ನಾವು ಯಾರು ಯೂತ್ ಇದ್ದೀವೋ ಎಲ್ಲರೂ ಎಮರ್ಜೆನ್ಸಿ ನಂತರ ಹುಟ್ಟಿರುವಂಥವ್ರು. ಇಂದಿರಾ ಗಾಂಧಿ ನೋಡಲೇ ಇಲ್ಲ, ನಮ್ಮ ಅಜ್ಜಿ ಥರ ನಾನು ಇದ್ದೀನಿ, ಅದಕ್ಕೆ ಓಟ್ ಕೊಡಿ ಅಂದರೆ ಯಾವನಾದರೂ ಓಟ್ ಕೊಡ್ಲಿಕ್ಕೆ ಮನಸ್ಸಾದರೂ ಬರುತ್ತಾ? ಉಲ್ಟಾ ನರೇಂದ್ರ ಮೋದಿ ಹೆಂಗಿದ್ದಾರೆ ಗೊತ್ತಾ, ನರೇಂದ್ರ ಮೋದಿ ಯಾವತ್ತೂ ನನ್ನ ಮುಖ ನೋಡಿ ಓಟ್ ಕೊಡಿ ಅಂತ ಕೇಳಲೇ ಇಲ್ಲ. ನಾನು ಕೆಲಸ ಮಾಡಿದ್ದೀನೋ ಇಲ್ವೋ, ನಾನು ಈ ದೇಶಕ್ಕೆ ಗೌರವ ತಂದುಕೊಟ್ಟಿದ್ದೀನೋ ಇಲ್ವೋ, ನಾನು ಸುಮ್ಮನೆ ತಮಾಷೆ ಮಾಡ್ತಿರ್ತೀನಿ? ನರೇಂದ್ರ ಮೋದಿ ಅವ್ರ ಕೆಲಸ ಹೆಂಗಿದೆ ಅಂತಂದರೆ, ಅಮೆರಿಕಾ ಜರ್ಮನಿ ಜಪಾನ್ ರಷ್ಯಾ ಪಾಕಿಸ್ತಾನ ಚೀನಾ ಎಲ್ಲಾದರೂ ಇರಲಿ, ಮಕ್ಕಳಿಗೆ ಕ್ವಿಜ್ ಮಾಡುವಾಗ ದೊಡ್ಡವರಿಗೆ ಕ್ವಿಜ್ ಮಾಡುವಾಗ ಜಗತ್ತಿನ ಅತ್ಯಂತ ಎತ್ತರದ ಮೂರ್ತಿ ಎಲ್ಲಿದೆ ಅಂತಂದರೆ, ಅವರು ಭಾರತ ಗುಜರಾತು ಸರ್ದಾರ್ ವಲ್ಲಭಭಾಯ್ ಪಟೇಲ್ 182 ಮೀಟರ್ ಎತ್ತರದ್ದು ಅಂತ ಹೇಳಬೇಕಲ್ಲ.
ಇಡೀ ಜಗತ್ತಿನ ಜನ ಈ ದೇಶವನ್ನು ದ್ವೇಷಿಸಿದ್ರೆ ದ್ವೇಷಿಸಲಿ, ಆದರೆ ಜೂನ್ 21ಕ್ಕೆ ಅವರು ಬಾಯಿ ಮುಚ್ಚಿಕೊಂಡು ಪೂರ್ವದ ಕಡೆಗೆ ಸೂರ್ಯನ ಕಡೆ ತಿರುಗಿ ನಮಸ್ಕಾರ ಮಾಡಿ ಓಂ ಅಂತ ಹೇಳಲೇಬೇಕಲ್ಲ, ಯಾಕೆಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಇರುತ್ತೆ, ಬಾಯಿ ಮುಚ್ಚಿಕೊಂಡು ಅದನ್ನು ಮಾಡಲೇಬೇಕಾದ ಸ್ಥಿತಿ ಇದೆಯಲ್ಲ. ನರೇಂದ್ರ ಮೋದಿ ಮಾಡಿದ್ದಲ್ಲ ಇದನ್ನು, ನರೇಂದ್ರ ಮೋದಿಯವರ ಪ್ರಯತ್ನ, ನರೇಂದ್ರ ಮೋದಿಯವರ ಸರ್ಜಿಕಲ್ ಸ್ಟ್ರೈಕ್ನಿಂದಾಗಿ ಈ ದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಕಂಗೊಳಿಸ್ತಾ ಇರುವಂಥ ಯೋಗಿ ಆದಿತ್ಯನಾಥರು, ನಾನು ಸಿದ್ದರಾಮಯ್ಯನವ್ರಿಗೆ ಕಂಪೇರ್ ಮಾಡ್ತಿದ್ದೆ, ಸಿದ್ದರಾಮಯ್ಯನವ್ರನ್ನ ಕಂಪೇರ್ ಮಾಡಲಿಕ್ಕೂ ಸಾಧ್ಯ ಇಲ್ಲದಂಥ ವ್ಯಕ್ತಿತ್ವ ಯೋಗಿ ಆದಿತ್ಯನಾಥರದ್ದು. ಅವ್ರ ಬಗ್ಗೆ ಎಷ್ಟು ಚೀಪ್ 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 ಆಗಿರೋ ಹೇಳಿಕೆಯನ್ನು ಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಯೋಗಿ ಆದಿತ್ಯನಾಥರು ಅಧಿಕಾರಕ್ಕೆ ಬಂದ ತಕ್ಷಣ ಏನು ಮಾಡಿದರು ಗೊತ್ತಾ, 1100ಕ್ಕೂ ಹೆಚ್ಚು ಎನ್ಕೌಂಟರ್ಗಳನ್ನು ಮಾಡಿಸಿದರು. ಒಬ್ಬ ಗುಂಡ ಇಲ್ಲ. ಈಗ ನಾನು ಉತ್ತರ ಪ್ರದೇಶಕ್ಕೆ ಮೊನ್ನೆ ಹೋಗಿ ಬಂದಿರೋದ್ರಿಂದ ಹೇಳಿದ್ದೀನಿ, 1100ಕ್ಕೂ ಹೆಚ್ಚು ಎನ್ಕೌಂಟರ್ ಆಯಿತು, 44ಕ್ಕೂ ಹೆಚ್ಚು ಜನ ಹಾರ್ಡ್ ಕೋರ್ ಕ್ರಿಮಿನಲ್ಗಳನ್ನು ರಸ್ತೆಯಲ್ಲಿ ಸಾಯಿಸಲಾಯಿತು, 285ಕ್ಕೂ ಹೆಚ್ಚು ಜನ ಏಡ್ ತಿಂದು ಹಾಸ್ಪಿಟಲಲ್ಲಿ ಮಲಗಿದ್ದಾರೆ, 1100ಕ್ಕೂ ಹೆಚ್ಚು ಜನ ಶರಣಾಗತರಾಗಿ ಜೈಲಲ್ಲಿದ್ದಾರೆ, ಇನ್ನೂ ಕೆಲವು ಪುಡಾರಿಗಳಾಗಿದ್ದಂಥ ಪುಡಿ ರೌಡಿಗಳಿದ್ರಲ್ಲ, ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ, ಈಗ ತರಕಾರಿ ಮಾರ್ಕೊಂಡು ಹಣ್ಣು ಮಾರ್ಕೊಂಡು ಮುಂದೆ ಒಂದು ಸಣ್ಣ ಬೋರ್ಡ್ ಹಾಕ್ಕೊಂಡಿದ್ದಾರಂತೆ. ಒಂದು ಕಾಲದಲ್ಲಿ ನಾನು ಕ್ರಿಮಿನಲ್ ಆಗಿದ್ದೆ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ, ದಯಮಾಡಿ ಎನ್ಕೌಂಟರ್ ಮಾಡಬೇಡಿ ಅಂತ ಬೋರ್ಡ್ ಹಾಕ್ಕೊಂಡು ತಿರುಗಾಡೋ ವಾತಾವರಣ ಇದೆಯಲ್ಲ. ನಾನು ಮೊನ್ನೆ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾಗ ಕುಂಭಮೇಳಕ್ಕೆ ಅಂತ ನನ್ನ ಜೊತೆ ಇದ್ದ ಡ್ರೈವರ್ ಹೇಳ್ತಿದ್ದ, ನಾನು ಕೇಳಿದೆ ಯೋಗಿ ಆದಿತ್ಯನಾಥ್ ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ, ನಿಜಾನ ಅಂತ. ನಾನು ಯೋಗಿ ಆದಿತ್ಯನಾಥ್ ವಿರೋಧದ ಪಾರ್ಟಿ ಅಂತ ತಿಳ್ಕೊಳ್ಳಿ ಆತ ಅಂತ. ಅವನದ ಏನ್ರಿ ಹಿಂಗಂತೀರಾ, ಬರ್ರಿ ತೋರಿಸ್ತೀನಿ ಅಂತ ದೊಡ್ಡ 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 ರೋಡ್ ತೋರಿಸ್ದ. ಇದು ಹಿಂಗಿರ್ಲಿಲ್ಲ ಮೊದಲು, ಯೋಗಿ ಆದಿತ್ಯನಾಥ್ ಬಂದ್ಮೇಲೆ ಆಗಿರೋದು ಒಂದ ಯಾವುದೋ ಒಂದು ದೊಡ್ಡ ಸರ್ಕಲ್ ತೋರಿಸ್ದ. ಇಲ್ಲೆಲ್ಲ ಈ ಥರದ ಸರ್ಕಲ್ಗಳಿದೆಯಲ್ಲ ಯೋಗಿ ಆದಿತ್ಯನಾಥ್ ಬಂದ್ಮೇಲೆ ಆಗಿದ್ದು ಅಂತ, ಯಾವುದೋ ಒಂದು ಸರ್ಕಲ್ಗೆ ಕರ್ಕೊಂಬಂದ. ಮೊದಲೆಲ್ಲ ಈ ಸರ್ಕಲ್ಗೆ ಬಂದರೆ ಅರ್ಧ ಗಂಟೆ ಟ್ರಾಫಿಕಲ್ಲಿ ನಿಂತ್ಕೋಬೇಕಿತ್ತು, ಯಾಕೆಂದರೆ ಗುಂಡಾಗಳು ಬಂದು ಅಡ್ಡ ಹಾಕ್ಕೊಂಡು ನಿಂತರೆ ಯಾವನು ಮುಂದೆ ಹೋಗೋಂಗಿರಲಿಲ್ಲ. ಈಗ ಯಾವ ಟ್ರಾಫಿಕ್ ಜಾಮು ಇಲ್ಲ, ಯಾಕೆಂದರೆ ಎಲ್ಲ ಗುಂಡಾಗಳು ಜೈಲಲ್ಲಿದ್ದಾರೆ, ಟ್ರಾಫಿಕ್ ಕ್ಲಿಯರ್ ಆಗಿದೆ ಅಂತ ಇಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣಗೊಳ್ತಲ್ಲ ಯಾವ ಸ್ಪೀಡಲ್ಲಿ ಗೊತ್ತಾ, ಯಾವ ರಸ್ತೆಯನ್ನು ನಾವು ಕರ್ನಾಟಕದಲ್ಲಿ 10 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ವೋ ಉತ್ತರ ಪ್ರದೇಶದಲ್ಲಿ 2 ವರ್ಷಗಳಲ್ಲಿ ಮಾಡಿ ತೋರಿಸಿದಾರಲ್ಲ ಯೋಗಿ ಆದಿತ್ಯನಾಥರು. ಮಾತಾಡೋರ್ಗೆ ಒಂದು ಸ್ವಲ್ಪ ಯೋಗ್ಯತೆ ಬೇಡವಾ? ನರೇಂದ್ರ ಮೋದಿ ತಾವು ಎಂಥೆಂಥವ್ರನ್ನ ಆರಿಸಿಕೊಂಡು ಪರ್ಫೆಕ್ಟಾಗಿ ಜಾಗದಲ್ಲಿ ಕೂರಿಸಿ ಕೆಲಸ ಮಾಡಿಸ್ಕೊಳ್ತಿದ್ದಾರಲ್ಲ, ನನಗೆ ಅನೇಕ ಬಾರಿ ಅನಿಸುತ್ತೆ ಕರ್ನಾಟಕ ಆ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಡ್ತು ಅಂತ. ನಾವು ಒಂದು ಸ್ವಲ್ಪ ಅವಕಾಶ ಕಳ್ಕೊಂಡ್ವಿ, ಆದರೆ ಯಾವ ಅವಕಾಶವೂ ಪಕ್ಕಕ್ಕೆ ಇಡಬೇಕಾಗಿರುವಂಥದ್ದೇನಲ್ಲ. ಈಗ ಮತ್ತೊಂದು ಅವಕಾಶ ಇದೆ ಮಿತ್ರರೇ, ನರೇಂದ್ರ ಮೋದಿಯವರನ್ನು ಆರಿಸಿ ಕಳಿಸ್ಲೇಬೇಕು. ಯಾಕೆಂದರೆ 2004ನಲ್ಲಿ ನಾವು ಒಂದು ಮೋಸ ಮಾಡಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಏನಂತ ಮೋಸ ಮಾಡಿದ್ವಿ ಗೊತ್ತೇನು? ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹೇಳಿದ್ವಿ, ಹೆಂಗಿದ್ರು ಅಟಲ್ ಜಿ ಪ್ರೈಮ್ ಮಿನಿಸ್ಟರ್ ಆಗೋದು ಖಾತ್ರಿ, ನಮ್ಮ ಒಬ್ಬ ಎಂ ಪಿಗೆ ಒಂದು ಪಾಠ ಕಲಿಸೋಣ ಈ ಸಲ ಅಂತ. ಹಂಗೆ ಅಂದ್ಕೊಂಡು ಎಲ್ಲರೂ ಅವ್ರವ್ರ ಎಂ ಪಿಗೆ ಪಾಠ ಕಲಿಸಿದ್ರು, ಅಟಲ್ ಜಿ ಪ್ರಧಾನಿ ಆಗಲೇ ಇಲ್ಲ. ಈ ಬಾರಿ ಮೋಸ ಮಾಡುವಂತಿಲ್ಲ. ನಂಗೆ ಗೊತ್ತಿದೆ ಎಲ್ಲೆಲ್ಲಿ ಸಿದ್ದರಾಮಯ್ಯನವ್ರು ಕಾಲಿಡ್ತಾರೋ ಅಲ್ಲೆಲ್ಲ ಜಾತಿ ಕ್ಯಾಲ್ಕುಲೇಷನ್ ಸಿಕ್ಕಾಪಟ್ಟೆ ಆಗಿಬಿಡತ್ತೆ. ಆದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಏನಾದರೂ ಈ ಬಾರಿ ನಾವು ಜಾತಿಗೋಸ್ಕರ ಓಟ್ ಹಾಕಿದ್ವಿ ಅಂತಾದರೆ, ನಮ್ಮ ಜಾತಿ ನಮ್ಮ ಜನ ಅಂತ ಓಟ್ ಹಾಕ್ಕೊಳ್ಳೋದಾದರೆ ದೇಶದ ಜೊತೆಲಿ ಯಾರು ನಿಂತ್ಕೋಬೇಕ್ರಿ? ಆ ಮನುಷ್ಯ ತನ್ನ ಇಡೀ ಜೀವನವನ್ನು ದೇಶಕ್ಕೋಸ್ಕರ ಸೌದು ಬಿಟ್ಟಿದ್ದಾರಲ್ಲ, ಕಾಶ್ಮೀರದಲ್ಲಿ ಒಂದು ಬಾವುಟ ಹಾರಿಸಿ ಅಂತ ಎಲ್ಲರೂ ಚಾಲೆಂಜ್ ಮಾಡ್ತಿದ್ರು. ನರೇಂದ್ರ ಮೋದಿ ಬಂದಮೇಲೆ ಕಳೆದ ಒಂದು 6-7 ತಿಂಗಳ ಹಿಂದೆ ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ 12 ಅಡಿ ಎತ್ತರದ 18 ಅಡಿ ಅಗಲದ ಒಂದು ಬಾವುಟ 65 ಅಡಿ ಎತ್ತರದಲ್ಲಿ ಹಾಕಿದ್ದಾರೆ. ಕಾಶ್ಮೀರದಲ್ಲಿ ಹಾರಿಸೋದೇನು, ಇಲ್ಲಿಗೆ ಬರೋರೆಲ್ಲ ಈ ಬಾವುಟ ನೋಡುವಂತೆ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಚಾಲೆಂಜ್ ಮಾಡಿ ನಿಂತ್ಕೊಳ್ತಾರಲ್ರಿ, ಇಂಥ ಛಾತಿ ಇರಬಲ್ಲವರು ಮತ್ತೊಬ್ಬರು ಸಿಗ್ತಾರ? ನಮ್ಮ ಜಾತಿ ನಮ್ಮ ಜನ ನಮ್ಮವರು ಅಂತ ಅಂದ್ಕೊಂಡು ನಾವು ಓಟ್ ಮಾಡ್ತಾನೆ ಉಳ್ಕೊಂಡ್ಬಿಟ್ರೆ, ನಾನು ವಿಧಾನಸಭಾ ಎಲೆಕ್ಷನ್ ಬಗ್ಗೆ ನಿಮ್ಮ ಜೊತೆ ಮಾತಾಡಲಿಲ್ಲ, ಅವತ್ತು ಬರೋದೂ ಇಲ್ಲ. ಆದರೆ ರಾಷ್ಟ್ರದ ವಿಚಾರ ಬಂದಾಗ ಮಾತ್ರ ದಯಮಾಡಿ ಮನೆಯಿಂದ ಆಚೆಗೆ ಬನ್ನಿ, ಅದನ್ನು ಕೇಳ್ಕೊಳ್ಳಿಕ್ಕೋಸ್ಕರ ನಿಮ್ಮ ಎದುರಿಗೆ ನಿಂತಿರೋದು. ಅಕಸ್ಮಾತ್ ಈ ಬಾರಿ ಏನಾದರೂ ನಾವು ಮೋಸ ಮಾಡಿದರೆ ನರೇಂದ್ರ ಮೋದಿ ಅವರಿಗೆ ಇನ್ನು 50 ವರ್ಷಗಳ ಕಾಲ ಈ ದೇಶವನ್ನು ಉದ್ಧಾರ ಮಾಡುವ ಸಾಹಸ ಮಾಡುವ ಮತ್ತೊಬ್ಬ ಪ್ರಧಾನಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಂಬಿಕೆ ಇರೋದರಿಂದ ನಾನು ಹೇಳ್ತಿದ್ದೀನಿ, ನರೇಂದ್ರ ಮೋದಿಯವರನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಅಂತ. ಯಾರಾದರೂ ಇಲ್ಲಿ ಕಾಂಗ್ರೆಸ್ಸಿಗರಿದ್ದರೆ ನಾನು ಅವ್ರನ್ನು ಕೇಳ್ಕೊಳ್ತೀನಿ ಮಿತ್ರರೇ, ನನಗೆ ನಿಮ್ಮ ಬಗ್ಗೆ ಅನುಕಂಪ ಇದೆ, ಖಂಡಿತವಾಗಿ ಬೇಸರ ಇಲ್ಲ, ನೋವು ಇಲ್ಲ, ಫೈನ್, ಯಾವುದೋ ಒಂದು ಪಾರ್ಟಿಲಿ ಇರ್ತೀರಿ. ಆದರೆ ನಿಮ್ಮ ಪ್ರಾಬ್ಲಮ್ ಏನು ಗೊತ್ತೇನು, ಕಾಂಗ್ರೆಸ್ಸು ಅಷ್ಟೇ JDSಸು ಅಷ್ಟೇ, ನಾನು ಕಾಂಗ್ರೆಸ್ಸಿನವ್ರ ಬಗ್ಗೆ ಮಾತಾಡುವಾಗಂತೂ ಭಾಳ ಅನುಕಂಪದಿಂದ ಹೇಳ್ತೀನಿ, ಮೊದಲನೇ ಪ್ರಧಾನಿ ನೆಹರು ಆದರು. ನೆಹರು ಒಂದು 5-10 ವರ್ಷ ಮಾಡಿ ಬಿಟ್ಕೊಟ್ಬಿಡ್ತಾರೆ ಅಂತ ಪಾಪ ಕಾಂಗ್ರೆಸ್ನ ಕಾರ್ಯಕರ್ತ ಅಂದ್ಕೊಂಡಿದ್ದ, ನಂಗೆ ನೆಕ್ಸ್ಟ್ ಬಿಟ್ಕೊಡ್ತಾರೆ, ಮೇರಾ ನಂಬರ್ ಆಯೇಗ ಅಂತ. ನೆಹರು 17 ವರ್ಷ ಪ್ರೈಮ್ ಮಿನಿಸ್ಟರ್ ಆದರು. ಇವನು ಅನ್ಕೊಂಡ ಹೋಗಲಿ, ಇವ್ರು ಹೋದ್ಮೇಲೆ ಆದರೂ ಮೇರಾ ನಂಬರ್ ಆಯೇಗ ಅಂತ. ಅವ್ರು ಹೋದರು, ಇಂದಿರಾ ಗಾಂಧಿ ಬಂದರು. ಇವ್ನು ಅನ್ಕೊಂಡು ಇಂದಿರಾ ಗಾಂಧಿ ಪವರ್ಫುಲ್ ಲೇಡಿ ಇರ್ಬೋದು, ಅವಳು ಹೋದ್ಮೇಲೆ ಬರ್ಬೋದು ಅಂತ ಮೇರಾ ನಂಬರ್ ಆಯೇಗ ಅಂತ ಕಾಯ್ಕೊಂಡಿದ್ದ. ಇಂದಿರಾ ಗಾಂಧಿ ಹೋದರು, ತಕ್ಷಣ ರಾಜೀವ್ ಗಾಂಧಿ ಬಂದರು.
ರಾಜೀವ್ ಗಾಂಧಿ ಬಂದ ತಕ್ಷಣ ಇವನು ಅನ್ಕೊಂಡ ಮೇರಾ ನಂಬರ್ ಆಯೇಗಾ, ಮೇರಾ ನಂಬರ್ ಆಯೇಗಾ. ರಾಜೀವ್ ಗಾಂಧಿ ಹೋದ ತಕ್ಷಣ ಸೋನಿಯಾ ಗಾಂಧಿ ಬಂದ್ಬಿಟ್ರು. ಸೋನಿಯಾ ಗಾಂಧಿ ಅಂತೂ ಎಲ್ಲಿವರೆಗೂ ಅಂತಂದರೆ ಒಬ್ಬ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಮುಂದಿಟ್ಕೊಂಡು 10 ವರ್ಷ ಆಳ್ವಿಕೆನ ನಡೆಸ್ಬಿಟ್ರು. ಸೋನಿಯಾ ಗಾಂಧಿ ಹೋದ್ಮೇಲಾದರೂ ಮೇರಾ ನಂಬರ್ ಆಯೇಗ ಆಯೇಗ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಕಾಯ್ಕೊಂಡೇ ಇದ್ದಾರೆ. ಇಲ್ಲಿ ನೋಡಿದ್ರೆ ರಾಹುಲ್ ಬಂದ್ಬಿಟ್ಟ. ರಾಹುಲ್ ಆದ್ಮೇಲಾದರೂ ಮೇರಾ ನಂಬರ್ ಆಯೇಗ ಅಂತ ನನ್ನ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅದಕ್ಕೆ ಡೌಟ್ ಇರೋದು. ಇವ್ರು ಹೆಂಗಿದ್ದಾರೆ ಅಂತಂದರೆ ದೊಡ್ಡ ದೊಡ್ಡ ಸಭೆ ಸೇರಿಸೋದು, ರಾಹುಲ್ ಗಾಂಧಿನ ಕರ್ಕೊಂಬಂದು ಭಾಷಣ ಮಾಡಿಸೋದು. ಅವ್ರಿಗೆ ಗೊತ್ತಿದೆ ಈ ಮನುಷ್ಯನ ಹತ್ರ ಆಗಲ್ಲ, ಇಡೀ ಜನಕ್ಕೆ ಗೊತ್ತಾಗಲಿ ರಾಹುಲ್ ಗಾಂಧಿ ಇನ್ಕಾಂಪಿಟೆಂಟ್ ಅಂತ, ಹಂಗಾದರೂ ನನ್ನ ನಂಬರ್ ಬರಲಿ ಅಂತ ಇವ್ರು ಟ್ರೈ ಮಾಡೋದು. ಆದರೆ ಮೇಲ್ ಕೂತಿರೋ ಕಾಂಗ್ರೆಸ್ಸವರು ಭಾಳ ಬುದ್ಧಿವಂತರು. ರಾಹುಲ್ ಗಾಂಧಿ ಇನ್ಕಾಂಪಿಟೆಂಟ್ ಅಂತ ಗೊತ್ತಾದ ತಕ್ಷಣ ಪ್ರಿಯಾಂಕಾ ವಾದ್ರಾನ ಕರ್ಕೊಂಬಂದ್ಬಿಟ್ರು. ಈಗ ಅವನು ಹೇಳ್ತಾನೆ ಮೇರಾ ನಂಬರ್ ನೈ ಆಯೇಗ, ಮೇರಾ ನಂಬರ್ ನೈ ಆಯೇಗ. ಯಾಕೆ ಅಂದರೆ ಪ್ರಿಯಾಂಕಾಗೆ ಇಬ್ಬರು ಮಕ್ಕಳಿದಾರಲ್ಲ, ಇನ್ನು ಅವ್ರದ್ದು ಕಂಟಿನ್ಯೂ ಆಗುತ್ತಲ್ಲ, ಈ ಕಡೆ ಹಂಗೆ ಕಂಟಿನ್ಯೂ ಆಗುತ್ತೆ. ಎರಡನೇದು ಭಾಳ ಡೇಂಜರ್ ಏನು ಗೊತ್ತೇನು, ನೀವೆಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದರೆ ಭಾಳ ದುರಂತಕಾರಿ ಸಂಗತಿ ಇದು. ಫೈನ್, ನೀವು ಮಾಡಿ ಬೇಜಾರಿಲ್ಲ, ಆದರೆ ದುರಂತ ಅಂತೂ ಹೌದು. ಯಾಕೆ ಅಂದರೆ ರಾಬರ್ಟ್ ವಾದ್ರಾ, ರಾಬರ್ಟ್ ವಾದ್ರಾ ಟ್ವಿಟರ್ ಹ್ಯಾಂಡಲ್ ನೀವು ನೋಡಬೇಕು, ಗಾಬರಿ ಆಗಿಬಿಡ್ತೀರಾ. ಇತ್ತೀಚೆಗೆ ಇವತ್ತಂತೂ ಎಲ್ಲರಿಗೂ ಶಿವರಾತ್ರಿ ಶುಭಾಶಯ ಅಂತ ಹೇಳಿದ್ದಾನೆ ರಾಬರ್ಟ್ ವಾದ್ರಾ. ನರೇಂದ್ರ ಮೋದಿ ಬಂದಮೇಲೆ ಇದೊಂದು ಮ್ಯಾಜಿಕ್ ಆಯ್ತು ರೀ. ಏನು ಗೊತ್ತಾ, ಮೊದಲೆಲ್ಲ ಈ ಈದ್ ಬಂತು ಅಂದರೆ ತಲೆಗೆ ಟೋಪಿ ಹಾಕ್ಕೊಂಡು ಯಾರದಾದರೂ ಮುಸಲ್ಮಾನರ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂದು ಕೈ ತೊಳ್ಕೊಳ್ತಾ ಇದ್ದವರೆಲ್ಲ, ನರೇಂದ್ರ ಮೋದಿ ಬಂದಮೇಲೆ ಗಂಗೆಯಲ್ಲಿ ಹೋಗಿ ಮೈ ತೊಳ್ಕೊಳ್ಬೇಕಾದಂಥ ಸ್ಥಿತಿ ಬಂದ್ಬಿಡುತ್ತಲ್ಲ. ಯಾರ್ಯಾರು ಹಿಂದೂ ಧರ್ಮವನ್ನು ಕಾಲ ಕಸದಂತೆ ನೋಡ್ಕೊಂಡಿದ್ರೋ ಅವ್ರನ್ನ ಕೇಳಿ ನಾನು ಶಿವಭಕ್ತ ಅಂತಾರೆ, ಅವ್ರನ್ನ ಕೇಳಿ ನಾನು ಬ್ರಾಹ್ಮಣ, ನಂದು ದತ್ತಗೋತ್ರ, ನೋಡಿ ನನ್ನ ಜನವಾರ ಇದೆ ಅಂತ. ಆ ಜನವಾರ ಹಾಕೋದು ಹೆಂಗೆ ಅಂತ ಗೊತ್ತಿಲ್ಲ. ಮೊನ್ನೆ ರಾಹುಲ್ಗೆ ಧೋತಿ ಉಡಿಸ್ಬಿಟ್ಟಿದ್ದಾರೆ ಪಾಪ. ನಂಗೊತ್ತು ನೀವೆಲ್ಲ ಆ ವಿಡಿಯೋ ನೋಡಿದ್ದೀರಿ, ಆ ಧೋತಿ ಉಟ್ಕೊಂಡು ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ. ಪಾಪ ರೀ, ಅನ್ಯಾಯ ರೀ ರಾಹುಲ್ಗೆ ಇವ್ರು ಮಾಡೋದು. ನನಗೆ ರಾಹುಲ್ ಮೇಲೆ ಖಂಡಿತವಾಗಿಯೂ ಬೇಸರ ಇಲ್ಲ. ನಾನು ತುಂಬ ಕಡೆ ಹೇಳಿದ್ದೀನಿ, ನನಗೆ ಆಕ್ರೋಶವೂ ಇಲ್ಲೋ ಕೋಪವೂ ಇಲ್ಲ. 5ನೇ ಕ್ಲಾಸಿನ ಹುಡುಗನನ್ನು ನೀವು 12th ಸ್ಟ್ಯಾಂಡರ್ಡಿಗೆ ಕರ್ಕೊಂಬಂದು ಕೂರಿಸಿ ಅವನಿಗೆ ಓದು 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 ಅಂದರೆ ಎಲ್ಲಿ ಓದಬೇಕು ಪಾಪ, ಅವನ ವ್ಯಾಲ್ಯೂನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈಗೇನಾಗಿದೆ ಅಂತಂದರೆ ಪ್ರಿಯಾಂಕನ ಕರ್ಕೊಂಬಂದ್ರಲ್ಲ, ಈಗ ನೆಕ್ಸ್ಟು ರಾಬರ್ಟ್ ವಾದ್ರಾ ಹೇಳ್ತಿದ್ದಾನೆ, ನಂದೊಂದ್ಸಲ ಇಡೀ ವಿಚಾರಣೆ ಎಲ್ಲ ಮುಗಿಸ್ಕೋತೀನಿ, ಆಮೇಲೆ ನಾನು ಚುನಾವಣೆಗೆ ಅಥವಾ ಪಕ್ಷಕ್ಕೆ ಬರಬೇಕು ಅಂತಿದ್ದೀನಿ ಅಂತ. ಅದರ ಅರ್ಥ ಇವನು ಹೋದ್ಮೇಲೆ ರಾಬರ್ಟ್ ವಾದ್ರಾ ಬಂದು ಪ್ರೆಸಿಡೆಂಟ್ ಆದರೆ ಕಾಂಗ್ರೆಸ್ ಕಾರ್ಯಕರ್ತ ಅವನ ಕಾಲು ತೊಳಿಬೇಕಲ್ಲಪ್ಪ. ಭಾಳ ಬೇಜಾರಿದೆ ಈ ವಿಚಾರಕ್ಕೆ. ಆಯಿತು, ನಿಮ್ಗೆ ಅನಿವಾರ್ಯತೆ ಇದೆ, ನೀವು ಮಾಡಿ ಒಪ್ಕೋತೀನಿ, ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕಾಂಗ್ರೆಸ್ ನಾಯಕರ ಜೊತೆ ಓಡಾಡಿ. ಆದರೆ ಭಾಳ ಆಶ್ಚರ್ಯ ಏನು ಗೊತ್ತೇನು, ಕಾಂಗ್ರೆಸ್ ನಾಯಕರಿಗೂ ಆಗಾಗ ಅರ್ಧರಾತ್ರಿಯಲ್ಲಿ ಜ್ಞಾನೋದಯ ಆಗಿಬಿಡುತ್ತೆ. ಇತ್ತೀಚೆಗೆ ಬೆಳಗಾವಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು, ನರೇಂದ್ರ ಮೋದಿಯವರ ದೇಶಭಕ್ತಿಯನ್ನು ಯಾವನು ಪ್ರಶ್ನಿಸುವಂತಿಲ್ಲ. ಶಬಾಷ್ ಶಬಾಷ್, ಭಾಳ ಖುಷಿ. ಒಬ್ಬೊಬ್ಬರೇ ನಾಯಕರು ಹಿಂಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಹಂಗೆ ಕಾರ್ಯಕರ್ತರು ತಲೆ ಕೆಡಿಸ್ಕೊಳ್ಬೇಡಿ, ಅವ್ರ ಜೊತೆ ಓಡಾಡಿ, ಆದರೆ ತುಂಬ ಸೀರಿಯಸ್ಸಾಗಿ ಓಟ್ ಕೇಳಬೇಡಿ. ಆಮೇಲೆ ಎರಡನೇದು, ಎಲೆಕ್ಷನ್ ಅನ್ನೋದು ಗುಪ್ತ ಮತದಾನ ಅನ್ನೋದನ್ನು ಮರಿಬೇಡಿ ಇತ್ತು. ನೀವು ಎಲೆಕ್ಷನ್ಗೆ ಓಟ್ ಹಾಕ್ಲಿಕ್ಕೆ ಹೋದಾಗ ನೀವು ಬೂತಲ್ಲಿ ಒಬ್ಬರೇ ಇರ್ತೀರಾ, ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಮೋದಿಗೆ ಓಟ್ ಹಾಕ್ಬಿಡಿ. ಯಾಕೆ ಅಂತಂದರೆ, ಯಾಕೆ ಅಂದರೆ ಮಿತ್ರರೇ, ಯಾಕೆ ಅಂದರೆ ದೇಶಭಕ್ತರಾಗೋ ಅವಕಾಶ ಪದೇ ಪದೇ ಸಿಗಲ್ಲ, ಇದೊಂದು ಅವಕಾಶವನ್ನು ಕಳ್ಕೊಳ್ಬೇಡಿ. ಯಾಕೆ ಇದನ್ನು ಹೇಳ್ತೀನಿ ಗೊತ್ತೇನು, ಯಾಕೆ ಇದನ್ನು ಹೇಳ್ತೀನಿ ಗೊತ್ತೇನು, ನಾನು ಹೇಳಿದ್ದಲ್ಲ ಇದು, ಪ್ರತಿಪಕ್ಷಗಳೇ ಹೇಳ್ತಿರೋದು, ಈ ದೇಶದ ಬುದ್ಧಿಜೀವಿಗಳು ಹೇಳ್ತಾ ಇರೋದು. ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅಂದರೆ ಭಾರತ, ಅದಕ್ಕೆ ನರೇಂದ್ರ ಮೋದಿನ ವಿರೋಧಿಸೋದು ಅಂದರೆ ಭಾರತವನ್ನೇ ವಿರೋಧಿಸ್ಬಿಡ್ಬೇಕು ಅಂತ. ಭಾರತದ ವಿರೋಧಕ್ಕೆ ಅವರು ಪಟ್ಟಾಗಿ ಹಿಡಿದು ನಿಂತು ಬಿಟ್ಟಿದ್ದಾರೆ. ಎಲ್ಲಿವರೆಗೂ ಅಂದರೆ ನರೇಂದ್ರ ಮೋದಿ ಈ ದೇಶದಲ್ಲಿ ವೇಗವಾಗಿ ಓಡುವಂಥ ಟ್ರೈನ್ 18 ತೊಗೊಂಡು ಬಂದಾಗ ಟ್ರೈನ್ 18 ಬಗ್ಗೆ ಕೆಟ್ಟದಾಗಿ ಮಾತಾಡಿದರು, ಅದನ್ನು ಡಿಸೈನ್ ಮಾಡಿದ ಚೆನ್ನೈನ ಇಂಜಿನಿಯರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು, ಅದು ಓಡುವಾಗ ಇನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಅಯೋಗ್ಯರು ಅದ್ರ ಮೇಲೆ ಕಲ್ಲೆ ಸಿಲಿಕ್ಕೆ ಶುರು ಮಾಡಿದರು. ಅಂದರೆ ನರೇಂದ್ರ ಮೋದಿನ ವಿರೋಧಿಸೋದು ಅಂದರೆ ಈ ದೇಶದ ಇಂಜಿನಿಯರ್ಗಳನ್ನು ವಿರೋಧಿಸೋದು, ನರೇಂದ್ರ ಮೋದಿಯನ್ನು ವಿರೋಧಿಸೋದು ಅಂದರೆ ಈ ದೇಶದ ಪ್ರಗತಿಯನ್ನು ವಿರೋಧಿಸೋದು, ನರೇಂದ್ರ ಮೋದಿಯನ್ನು ವಿರೋಧಿಸೋದು ಅಂದರೆ ಈ ದೇಶದ ಸೇನೆಯನ್ನು ವಿರೋಧಿಸೋದು, ನರೇಂದ್ರ ಮೋದಿಯನ್ನು ವಿರೋಧಿಸೋದು ಅಂದರೆ ಈ ಸೇನೆಯನ್ನು ಅವಮಾನಿಸೋದು, ನರೇಂದ್ರ ಮೋದಿಯನ್ನು ವಿರೋಧಿಸೋದು ಅಂದರೆ ಈ ದೇಶದ ಸೇನೆಯನ್ನು ಅನುಮಾನಿಸೋದು, ಇದು ನರೇಂದ್ರ ಮೋದಿಯನ್ನು ವಿರೋಧಿಸೋದು ಅಂದರೆ ಕೆಲಸ. ಹೀಗಾಗಿ ನರೇಂದ್ರ ಮೋದಿ ಅಂದರೆ ಭಾರತ ಅಂತ ಅವರೇ ಹೇಳಿರಬೇಕಾದ್ರೆ ನರೇಂದ್ರ ಮೋದಿಯ ಭಕ್ತಿ ಅಂತಂದರೆ ದೇಶಭಕ್ತಿ ಅಂತ. ನನಗೆ ಅನೇಕರು ಕೇಳ್ತಿದ್ದಾರೆ, ಏನು ರೀ ಚಕ್ರವರ್ತಿ ಸೈನಿಕರು ಯುದ್ಧ ಮಾಡಿರೋದು, ನೀವೇ ಯುದ್ಧ ಮಾಡಿದಷ್ಟು ಖುಷಿ ಪಡ್ತಿದ್ದೀರಲ್ಲ. ನಾನಂದೆ ಸತ್ತಿರೋದು ಭಯೋತ್ಪಾದಕರು, ನಿಮ್ಮ ಮನೆಯವರೇ ಸತ್ತವರಂತೆ ಬೇಜಾರಲ್ಲಿದ್ದೀರಲ್ಲ ನೀವು.
ಯೋಚನೆ ಮಾಡ್ಬೇಕಲ್ಲ. ನಮ್ಮ ಸೈನಿಕರು ಮಾಡಿರೋದಕ್ಕೆ ನಾನು ಖುಷಿ ಪಟ್ಟಿದ್ದೀನಿ, ಆದ್ರೆ ಪಾಕಿಸ್ತಾನದ ಭಯೋತ್ಪಾದಕರು ಸತ್ತಿರೋದಕ್ಕೆ ನಿಮ್ಗೆ ಯಾಕೆ ಟೆನ್ಷನ್, ನಂಗೆ ಅರ್ಥ ಆಗ್ತಿಲ್ಲ ಅಂತ. ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಅವ್ರ ಕಳೆದೊಂದು 8-10 ದಿನಗಳಿಂದ ನಿದ್ದೆ ಬರ್ತಿಲ್ಲ ಅವ್ರಿಗೆ, ಬಹಳ ಟೆನ್ಷನ್. ಇನ್ನೊಂದು ಬೇಜಾರೇನು ಅವ್ರಿಗೆ ಅಂದ್ರೆ ಅವರೆಲ್ಲ ಬೈಕೋತಿದ್ದಾರೆ ಪಾಕಿಸ್ತಾನನ್ನ, ಎಂಥ ಟೈಮಲ್ಲಿ ದಾಳಿ ಮಾಡ್ಬಿಟ್ರಲ್ಲ ಅವರು. ಮೊದಲು ದಾಳಿ ಮಾಡಿದ ಖುಷಿಯಾಗಿತ್ತು ಅವ್ರಿಗೆ, ಯಾಕೆಂದ್ರೆ ನರೇಂದ್ರ ಮೋದಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಸಿಗಲ್ಲ ಟೈಮು, ನಾವು ಎಲ್ಲ ಕಡೆ ನರೇಂದ್ರ ಮೋದಿನ ಕೇಳೋಣ, 56 ಇಂಚಿನ ಎದೆ ಏನಾಯ್ತು ಅಂತ ಕೇಳೋಣ ಅಂತ. ಈಗ ಟೆನ್ಷನ್ ಆಗ್ಬಿಡ್ತದೆ, ಎಂಥ ಟೈಮಲ್ಲಿ ದಾಳಿ ಮಾಡ್ಬಿಟ್ರಲ್ಲ ಇವರು. ಇವ್ರು ಮಾಡದೆ ಹೋಗಿದ್ರೆ ಹೆಂಗೋ ಒಂದಷ್ಟು ತಳ್ಕೊಂಡಾದ್ರೂ ಬರ್ತಿದ್ವಿ. ಈಗ ನರೇಂದ್ರ ಮೋದಿ ಜೊತೆಗೆ ಎಲ್ಲರೂ ಒಟ್ಟಾಗಿ ನಿಂತು ಬಿಟ್ಟಿದ್ದಾರೆ ಅಂತ ಮಿತ್ರರೇ ಒಟ್ಟಾಗಿ ನಿಲ್ಲೇಬೇಕು. ಯಾಕೆ ಅಂದರೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೆ ಅವರೊಬ್ಬರೇ ಯುದ್ಧ ಮಾಡೋದಲ್ಲ, 128 ಕೋಟಿ ಜನತೆಯ ಪರವಾಗಿ ನಿಲ್ಲೋದ್ರಿಂದ ನಾವೆಲ್ಲ ನರೇಂದ್ರ ಮೋದಿ ಅವ್ರ ಜೊತೆ ನಿಲ್ಲಬೇಕಾದಂಥ ಅಗತ್ಯ ಇದೆ. ಆ ಹೊತ್ತಲ್ಲಿ ನಾವಿದ್ದೀವಿ. ಈ ಹೊತ್ತಲ್ಲಿರುವಾಗ ನಾವೆಲ್ಲರೂ ಪಟ್ಟಾಗ ಅವ್ರ ಜೊತೆ ನಿಂತ್ಕೊಳ್ಳೋಣ. ಈ ಕಾರಣಕ್ಕೋಸ್ಕರ ನಾವು ಟೀಮ್ ಮೋದಿನ ಕಟ್ಟಿದ್ದೀವಿ. ಇವತ್ತು ನಾವು ಒಂದಷ್ಟು ಜನರಿಗೆ ಟೀಮ್ ಮೋದಿಯ ಬ್ಯಾಡ್ಜ್ ಹಾಕಿದ್ವಲ್ಲ, ಆ ಬ್ಯಾಡ್ಜ್ ಏನು ಗೊತ್ತೇನು? ಮೋದಿ ದೂತ ಅಂತ. ಪ್ರತಿ ಹಳ್ಳಿಗೂ ಒಬ್ಬ ಮೋದಿ ದೂತ ಬೇಕು ಅಂತ ನಾವು ನಿಶ್ಚಯ ಮಾಡಿರೋದು. ಕರ್ನಾಟಕದಲ್ಲಿ ಒಂದು 25-27 ಹಳ್ಳಿ ಇರ್ಬೋದು, ಅಷ್ಟು ಹಳ್ಳಿಗೆ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಕನಿಷ್ಠ ಪಕ್ಷ 15-20 ಸಾವಿರ ಹಳ್ಳಿಗಳಲ್ಲಾದರೂ ಒಬ್ಬೊಬ್ಬ ಮೋದಿ ದೂತನನ್ನು ಹುಡುಕೋಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಆ ಮೋದಿ ದೂತನಿಗೆ ಮೋದಿಯವರ ಕುರಿತಂಥ ಇರುವಂಥ ಎಲ್ಲ ಸಾಹಿತ್ಯಗಳನ್ನು, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟು ಆ ಹಳ್ಳಿಯಲ್ಲಿರೋ ಎಲ್ಲ ಜನರಿಗೂ ಮನೆ ಮನೆಗೂ ಹೋಗಿ ವಿಚಾರವನ್ನು ಮುಟ್ಟಿಸುವ ಜವಾಬ್ದಾರಿ ಅವನ ಹೆಗಲಿಗೆ. ಹೀಗಾಗಿ ಅವನಿಗೊಂದು ಬ್ಯಾಡ್ಜ್ ಹಾಕಿರೋದು. ಅವನು ಅದನ್ನು ಮುಟ್ಟಿಸ್ಬೇಕು ಅಷ್ಟೇ ಅಲ್ಲ, ಎಲೆಕ್ಷನ್ ಮುಂಚಿನ ದಿನ ಎಲ್ಲರೂ ದುಡ್ಡು ಹಂಚಿ ಹೆಂಡ ಹಂಚಿ ಮಾಡ್ತಾ ಇದ್ರೆ ಇವನು ಹೆಂಡದ ನಿಶ ಇಳಿತಲ್ಲ, ಬೆಳಿಗ್ಗೆ ಒಂದ್ಸಲ ಹೋಗಿ ಮೋದಿ ಫೋಟೋ ತೋರಿಸಿ ಮರಿಬೇಡಿ ಅಂದ್ಬಿಟ್ರೆ ಸಾಕು. ಈ ತರ ಕರ್ನಾಟಕದಲ್ಲಿ ಒಂದು 15,000 ಜನರನ್ನ ಅದನ್ನ ಹುಡುಕೋಬೇಕು ಅಂತ ನಾವು ಪ್ರಯತ್ನ ಶುರು ಮಾಡಿದ್ದೀವಿ. ಮಿತ್ರ, ಇವತ್ತು ಸಾರ್ವಜನಿಕ ಸಮಾರಂಭಗಳನ್ನ ನಾವು ಪೂರ್ತಿ ಮುಗಿಸಿದ ನಂತರ ಇನ್ಮುಂದೆ ಡೀಪ್ ರೂಟಾಗಿ ಕೆಲಸ ಮಾಡ್ತೀವಿ. ಯಾರ್ಯಾರಿಗೆ ನಾನು ನನ್ನ ಹಳ್ಳಿಯಲ್ಲಿ ಮೋದಿ ದೂತನಾಗ್ತೀನಿ ಎನ್ನುವಂಥ ಭಾವನೆ ಇದೆಯೋ, ಪ್ರೀತಿ ಇದೆಯೋ, ನಾನು ಆಗಬಲ್ಲೆ ಅನಿಸುತ್ತೋ, ದಯಮಾಡಿ ಬಂದು ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಿ, ನಿಮ್ಮ ಹೆಸರನ್ನ ನೋಟ್ ಮಾಡ್ಕೊಳ್ತಾರೆ, ಒಂದು ಟ್ರೈನಿಂಗ್ ನಿಮ್ಗೆ ಮಾಡ್ತೀವಿ. ನರೇಂದ್ರ ಮೋದಿ ಅವರು ಮಾಡಿದ ಅಷ್ಟೂ ಕೆಲಸಗಳನ್ನು ನಾನು ಏನು ಹೇಳಿದ್ದೀನಲ್ಲ, ಇದು 1% ಅಲ್ಲ, ಇದರ ಇದಕ್ಕಿಂತಲೂ 100 ಪಟ್ಟು ಜಾಸ್ತಿ ಕೆಲಸವನ್ನು ನರೇಂದ್ರ ಮೋದಿ ದೇಶಕ್ಕೆ ಮಾಡಿದ್ದಾರೆ. ಅಷ್ಟನ್ನು ನಿಮಗೆ ಪರಿಚಯಿಸಿಕೊಡಲಾಗುತ್ತೆ. ನಿಮ್ಮ ಹಳ್ಳಿಗೆ ಹೋಗಿ ನಿಮ್ಮ ಮನೆ ಮನೆಗಳಲ್ಲೂ ಅದನ್ನು ವಿಚಾರವನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡಿದರೆ ಈ ಬಾರಿ ನರೇಂದ್ರ ಮೋದಿಗೆ ನಾವು ಒಂದು ಗಿಫ್ಟ್ ಕೊಡಬೇಕು ಅಂತ ನನಗೆ ಆಸೆ ಇದೆ. 17 ಸೀಟನ್ನು ಕಳೆದ ಬಾರಿ ಕೊಟ್ಟಿದ್ವಿ, ಈ ಬಾರಿ ಮೊದಲು 20 ಅಂತ ಅಂದ್ಕೊಳ್ತಿದ್ದೆ ನಾನು, 20 ಕೊಡಬೇಕು ಅಂತ. ಮೊನ್ನೆ ಅಟ್ಯಾಕ್ ಮುಗಿದ ನಂತರ ನನಗನ್ಸುತ್ತೆ 22 ಜಾಸ್ತಿ ನಾವು ಸೀಟನ್ನು ನರೇಂದ್ರ ಮೋದಿ ಕೊಡಲೇಬೇಕು. 1 ಕಳ್ಕೊಳ್ಳುವಂತಿಲ್ಲ. ಎಲ್ಲೆಲ್ಲಿ ಕಳ್ಕೊಂಡಿದ್ವೋ ಅದು ಕಲಬುರಗಿ ಇರಲಿ, ಹಾಸನ ಇರಲಿ, ಮಂಡ್ಯ ಇರಲಿ, ಅಲ್ಲೂ ಕೂಡ ಬಿಡದಂತೆ ನಾವು ನರೇಂದ್ರ ಮೋದಿ ಅವರಿಗೆ ಅದನ್ನು ಕೂಡ ಒಂದು ಹೂವಿನ ಗುಚ್ಛವಾಗಿ ಕೊಡಬೇಕು ಅನ್ನೋ ಪ್ರಯತ್ನಕ್ಕೆ ನಾವು ನಿರತರಾಗಿದ್ದೀವಿ. ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಅನೇಕರಿಗೆ ಒಂದು ಟೆನ್ಷನ್ ಇರುತ್ತೆ, ಇದು ಎಲ್ಲ ಕಡೆ ಇರುವಂಥದ್ದು. ಯಾರ್ಯಾರು 5-10 ಎಂಪಿಗಳಾಗ್ತಾರೋ ಸಮಾಜಕ್ಕೆ ಅವ್ರ ಮೇಲೆ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ, ಮತ್ತೆ ಓಟ್ ಹಾಕಬೇಕಾ ಅಂತ. ಅದನ್ನು ನೆನ್ಪಿಟ್ಕೊಳ್ಳಿ ಮಿತ್ರರೇ, ಓಟ್ ಮಾಡುವಾಗ ಯಾರ್ಯಾರು ಓಟ್ ಮಾಡ್ಲಿಕ್ಕೆ ಹೋಗ್ತಿರೋ 3 ಪ್ರಶ್ನೆ ಕೇಳ್ಕೊಳ್ಬೇಕಂತೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಹೇಳ್ತಾರೆ, ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಮೊದಲನೇ ಪ್ರಶ್ನೆ, ನಿಮ್ಮ ಓಟನ್ನು ನೀವು ರಾಷ್ಟ್ರಕ್ಕೆ ಹಾಕ್ತಿರೋ ಪಕ್ಷಕ್ಕೆ ಹಾಕ್ತಿರೋ ಅಂತ ಪ್ರಶ್ನೆ. ಪಕ್ಷಕ್ಕೆ ಹಾಕಬಾರ್ದಂತೆ, ರಾಷ್ಟ್ರಕ್ಕೆ ಹಾಕ್ಬೇಕಂತೆ. ಭಾಳ ಚೆನ್ನಾಗಿದೆ. ಎರಡನೇ ಪ್ರಶ್ನೆ, ಪಕ್ಷಕ್ಕೆ ಹಾಕ್ಬೇಕೋ ವ್ಯಕ್ತಿಗೆ ಹಾಕ್ಬೇಕೋ ಬಂದಾಗ ವ್ಯಕ್ತಿಗೆ ಹಾಕಬಾರ್ದಂತೆ, ಪಕ್ಷಕ್ಕೆ ಹಾಕ್ಬೇಕಂತೆ. ಯಾಕೆಂದರೆ ಆ ಪಕ್ಷದವರೇ ಪ್ರಧಾನಿಯಾಗಿರೋದ್ರಿಂದ ಆ ಪಕ್ಷ ಗೆಲ್ಲಬೇಕು ಅನ್ನೋದನ್ನು ಮರಿಬಾರ್ದು ಅಂತ. ಮೂರನೇ ಪ್ರಶ್ನೆ, ವ್ಯಕ್ತಿಗೆ ಹಾಕ್ಬೇಕೋ ದುಡ್ಡಿಗೆ ಹಾಕ್ಬೇಕೋ ಅಂತ ಬಂದಾಗ ದುಡ್ಡಿಗೆ ಹಾಕಬಾರ್ದಂತೆ, ವ್ಯಕ್ತಿಗೆ ಹಾಕ್ಬೇಕಂತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅತ್ಯಂತ ಕೆಳಗೆ ದುಡ್ಡು, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಪಕ್ಷ, ಪಕ್ಷಕ್ಕಿಂತಲೂ ಮೇಲೆ ರಾಷ್ಟ್ರ, ರಾಷ್ಟ್ರಕ್ಕಿಂತ ಮೇಲೆ ನರೇಂದ್ರ ಮೋದಿಯವರು ಅಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಮಗೆ ರಾಷ್ಟ್ರ ಎಲ್ಲಕ್ಕಿಂತಲೂ ದೊಡ್ಡದ್ದು, ರಾಷ್ಟ್ರವನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಜೊತೆಯಾಗಬೇಕು. ನಾವು ಈ ಟೀಮ್ ಮೋದಿಯ ಕಡೆಯಿಂದ 2 ಪೋಸ್ಟ್ ಮಾಡಿದ್ದೀವಿ. ಮೊದಲನೇದು, ನನ್ನ ಪಾಲಿನ 15 ಅಕೌಂಟಿಗೆ ಬಂತು ಅಂತ. 15 ಬಂದ್ಬಿಡುತ್ತಾ ಸರ್ ನಿಮಗೆ ಅಂತ ಕೇಳ್ತಾರೆ ಭಾಳ ಜನ. ನಮ್ಮ ಅಪ್ಪಂಗೆ ಯಾರಾದರೂ ಇದನ್ನು ಕೇಳಿದ್ರು ಕೋಪ ಬಂದ್ಬಿಡುತ್ತೆ. ಒಂದ್ಸಲ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಕೇಳ್ದ, 15 ಹಾಕ್ತೀನಿ ಅಂದಿದ್ರು ಮೋದಿ, ನಮ್ಮಪ್ಪನ ಕೋಪ ಬಂದ್ಬಿಟ್ಟು ಏನು ಹೇಳಲಿಕ್ಕೆ ಬರಲಿಲ್ಲ ಅವ್ರಿಗೆ, ನಿಂಗೆ ಇನ್ನೂ ಬಂದೇ ಇಲ್ವಾ ಅಂದ್ಬಿಟ್ರು. ಅವನಿಗೆ ಟೆನ್ಷನ್ ಶುರು ಆಗ್ಬಿಟ್ಟು, ಇವ್ರಿಗೆ ಮಾತ್ರ ಬಂದಿರಬೇಕು, ನನಗೇನೋ ಬಂದೇ ಇಲ್ವೇನೋ ಅಂತ. ಬ್ಯಾಂಕಿಗೆ ಒಂದು 4 ಹೋಗಿ ಕೇಳ್ಕೊಂಬಂದಂತೆ ಅವನು, ಸರ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇದೆ ನೋಡಿ ಸರ್, ನಂಗೆ ದುಡ್ಡೇ ಬರ್ತಿಲ್ಲ ಅಂತ. ಆದರೆ ಮಿತ್ರ, ನರೇಂದ್ರ ಮೋದಿ ಯಾವತ್ತು ದುಡ್ಡು ಹಾಕ್ತೀನಿ ಅಂತ ಹೇಳಲೇ ಇಲ್ಲ, ಗೊತ್ತಿರಲಿ. ನರೇಂದ್ರ ಮೋದಿ ಹೇಳಿದ್ದು, ಈ ಅಯೋಗ್ಯರು ಹೊರಗಡೆ ಕೂಡಿಟ್ಟಿರುವಂಥ ಹಣ ಎಷ್ಟಿದೆ ಅಂತಂದರೆ, ನಾವು ಸರಿಯಾಗಿ ತರಲಿಕ್ಕೆ ಸಾಧ್ಯ ಆದರೆ ಪ್ರತಿಯೊಬ್ಬರ ಅಕೌಂಟಿಗೂ 15 ಬರೋಟ್ಟು ದುಡ್ಡು ಅವ್ರ ಹತ್ರ ಇದೆ ಅಂತ ನರೇಂದ್ರ ಮೋದಿ ಹೇಳಿದ್ದು, ಆ ಅಂದಾಜಲ್ಲಿ ಹೇಳಿದ್ದು. ಆದರೆ ಮಜಾ ಗೊತ್ತೇನು, ಸ್ವಿಸ್ ಬ್ಯಾಂಕಲ್ಲಿ ಇವರು ಕೂಡಿಟ್ಟಿರುವಂಥ ಹಣ, ನರೇಂದ್ರ ಮೋದಿ ಬಂದ ನಂತರ ಕೂಡಿಡುವಂಥ ಹಣ, ಕೂಡಿಟ್ಟಿದ್ದು ಪೂರ್ತಿ ಏನು ಖಾಲಿ ಆಗಲಿಲ್ಲ, ಕೂಡಿಡ್ತಾ ಇರುವಂಥ ಹಣ
80% ನಷ್ಟು ಕಟ್ಟಾಗೋಗಿದೆ. ಸ್ವಿಸ್ ಬ್ಯಾಂಕ್ಗೂ ನರೇಂದ್ರ ಮೋದಿಗೂ ಭಾರತಕ್ಕೂ ಸ್ವಿಟ್ಜರ್ಲ್ಯಾಂಡಿಗೂ ಒಂದು ಒಪ್ಪಂದ ಆಗಿದೆ. ಅವ್ರ ಒಪ್ಪಂದ ಏನು ಹೇಳ್ಕೊಂಡಿದ್ದಾರೆ ಅಂದರೆ 2019 ನಾವು ಇವರಿಟ್ಟಿರೋ ಹೆಸರನ್ನೆಲ್ಲ ಬಹಿರಂಗಪಡಿಸ್ತೀವಿ, ನೀವು ಯಾರು ದುಡ್ಡು ವಾಪಸ್ ಕೊಡಬೇಕು ಅಂತೀವೋ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. 2019 ಅಂತ ಅವ್ರು ಯಾಕೆ ಅಂದ್ಕೊಂಡಿದ್ದಾರೆ ಅಂದರೆ ಅವಾಗ ಎಲೆಕ್ಷನ್ ಇರುತ್ತೆ, ನರೇಂದ್ರ ಮೋದಿ ಸೋತು ಬಿಟ್ರೆ ದುಡ್ಡಿಟ್ಟವರೇ ಅಧಿಕಾರಕ್ಕೆ ಬಂದ್ಬಿಡ್ತಾರೆ, ಅವ್ರ ಹೆಸರು ಬೇಡ ಅಂತಾರೆ, ಅಲ್ಲಿವರೆಗೂ ಕಾಯೋಣ ಅಂತ ಕಾಯ್ತಿರೋದು. ನರೇಂದ್ರ ಮೋದಿ ವಾಪಸ್ ಬಂದರೆ ಇವರೆಲ್ಲರ ಜಾತಕ ಬಯಲಿಗೆ ಬರುತ್ತೆ. 2019 ಡೆಡ್ ಲೈನ್, ಡೆಫಿನೆಟ್ಲಿ ಇಟ್ಸ್ ಅ ಡೆಡ್ ಲೈನ್. ನರೇಂದ್ರ ಮೋದಿ ತಗೊಂಡು ಬರ್ತಾರೆ. ಆದರೆ ನಾವೊಂದು ಪಟ್ಟಿ ಮಾಡಿದ್ದೀವಿ, ನನ್ನ ಪಾಲಿಗೆ 15 ಲಕ್ಷ ಬಂತು ಅಂತ. ಇದನ್ನು ನೋಡಿದಾಗ ಮೊನ್ನೆ ಒಬ್ಬ ಹುಡುಗ ಹೇಳ್ದ, ಇದರಲ್ಲಿ ಒಂದೇ ಒಂದು ಇದಿರಲಿಲ್ಲ ಅಣ್ಣ, ಅದು ಒಂದೇ 15 ಲಕ್ಷ ಅಲ್ಲ, 15 ಕೋಟಿ ನನಗೆ ಅಂತ. ನಾನು ಕೇಳಿದೆ ಏನು? ಅವನಂದ, ಈ ದೇಶದ ಮೇಲೆ ಪಾಕಿಸ್ತಾನದವ್ರು ದಾಳಿ ಮಾಡಿ ಹೋದಾಗ ಹೇಡಿಗಳಂತೆ ಕೂತಿರ್ತಿದ್ವಲ್ಲ ನಾವು, ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಏರ್ ಅಟ್ಯಾಕ್ ಮಾಡಿಸಿದ್ರಲ್ಲ, ನನಗೂ ನಾನು ಗಂಡು ಅಂತ ಅನ್ನಿಸ್ತಾ ಇದೆ. 15 ಕೋಟಿ ಬಂತಣ್ಣ ನನಗೆ, 15 ಲಕ್ಷ ಏನು ಅಂತಂದ, 15 ಕೋಟಿ ಸಮಾನ ಅಂತ. ಆದರೆ ಇಲ್ಲಿ ನಾವು ಒಂದಷ್ಟು ಬರೆದಿದ್ದೀವಿ ಮಿತ್ರರೇ, ನನ್ನ ರಕ್ಷಣೆಗಾಗಿ ಬಡಿದಾಡೋ ಸೈನಿಕನಿಗೆ ನರೇಂದ್ರ ಮೋದಿ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿದ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲೆ ಹಾಕಿ ಒಳಗೆ ನುಗ್ಗಿದ 600ಕ್ಕೂ ಹೆಚ್ಚು ಉಗ್ರರನ್ನು ನರೇಂದ್ರ ಮೋದಿ ಸೈನಿಕರ ಮೂಲಕ ಕೊಂದು ಬಿಸಾಡಿಸಿದ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ನಮ್ಮನ್ನು ಕಾಡ್ತಾ ಇದ್ದ ನಕ್ಸಲ್ರೆಲ್ಲ ಇವತ್ತು ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸದಾ ದೇಶವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ಡಿಮಾನಿಟೈಸೇಷನ್ ಹೊಡೆತ ತಾಳಲಾಗದೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಊರೂರು ಅಲ್ದಾಡ್ತಿದ್ಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆ ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯ ಹೆಸರನ್ನು ಹುಟ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕೂಡಿ ಹಾಕಿದ್ದ ನಾಮರ್ದಗಳೆಲ್ಲ ಇವತ್ತು ಬೀದಿ ಬೀದಿ ಅಲಿಯುವಂತಾಗಿದೆಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಗರೀಬಿ ಹಟಾವೋ ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ಬಡವರಿಗೆ ಮನೆ ಕರೆಂಟು ಗ್ಯಾಸ್ ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ಟರಲ್ಲ ನರೇಂದ್ರ ಮೋದಿ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ದಿ ನಾವು, ನೆನಪಿದೆಯಾ? ಕಾಲ್ ರೇಟ್ ತುಂಬ ಜಾಸ್ತಿ ಅಂತ. ಸತ್ಯ ಹೇಳ್ರಿ, ನರೇಂದ್ರ ಮೋದಿ ಬಂದ ಮೇಲಿಂದ ಮಿಸ್ ಕಾಲ್ ಅನ್ನೋದನ್ನು ನೋಡಿ ಆದರೂ ನೋಡಿದ್ದೇವೆ ನಾವು? ಯಾರಾದರೂ ಯಾವನಾದರೂ ಇವತ್ತು ಮಿಸ್ ಕಾಲ್ ಕೊಡ್ತಾನೆ ಅಂದರೆ ಅವನ ಸ್ನೇಹ ಬಿಡಿ, ಯಾಕಂದರೆ ಮಹಾ ಕಂಜೂಸ್ ಅವನು ಅಂತ, ಭಾಳ ಡೇಂಜರು ಅಂತ. ಫ್ರೀ ಕಾಲ್, ಫ್ರೀ ಡಾಟಾ ಜಗತ್ತಿನಲ್ಲಿ ಫ್ರೀ ಕಾಲ್ ಆದರೂ ಕೆಲವು ಕಡೆ ಇದೆ, ಫ್ರೀ ಡಾಟಾ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ನನಗೆ ಗೊತ್ತಿರುವಂತೆ ಅಂತ. ಏಕೈಕ ರಾಷ್ಟ್ರ ನನ್ನ ಭಾರತ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಮಿತ್ರೆ, ಜನರಿಕ್ ಔಷಧಿಗಳನ್ನು ನರೇಂದ್ರ ಮೋದಿ ಪರಿಚಯಿಸಿದ್ರು. ಹೊರಗಡೆ ಮಾರ್ಕೆಟ್ನಲ್ಲಿ ಔಷಧಿ 100 ರೂಪಾಯಿ ಆದರೆ ಜನರಿಕ್ ಅಂಗಡಿಗಳಲ್ಲಿ 20 ರೂಪಾಯಿಗೆ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತಾ, 198,000 ರೂಪಾಯಿ ಆಗ್ತಿದ್ದಂಥ ಹಾರ್ಟ್ನ ಸ್ಟೆಂಟಿನ ಬೆಲೆ 198,000 ಇತ್ತು. ನರೇಂದ್ರ ಮೋದಿ ಅದನ್ನು 25,000ಕ್ಕೆ ಇಳಿಸ್ಕೊಟ್ರು. 35,000 ರೂಪಾಯಿ ಇದ್ದ ಆರ್ಡಿನರಿ ಸ್ಟೆಂಟ್ 7,000 ರೂಪಾಯಿಗೆ ಸಿಗುವಂತೆ ಮಾಡಿ ಬಡವರಿಗೋಸ್ಕರ ನಿಂತರಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡನ್ನು ಪ್ರತಿಯೊಬ್ಬರಿಗೂ ಕೊಟ್ಟರಲ್ಲ ನರೇಂದ್ರ ಮೋದಿ. 5 ಲಕ್ಷ ರೂಪಾಯಿ ಒಂದು ಪರಿವಾರಕ್ಕೆ ಉಚಿತ ಚಿಕಿತ್ಸೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟ ಭರವಸೆ. ಯಾರೋ ಹೇಳ್ತಿದ್ರು ಮೌಲಾನಾ ಮಸೂದ್ ಅಜರ್ಗೆ ಹುಷಾರಿಲ್ಲ, ಸೀರಿಯಸ್ ಆಗಿಬಿಟ್ಟಿದ್ದಾನೆ, ಮಲ್ಕೊಂಡಿದ್ದಾನೆ ಅಂತಂದ್ರೆ, ಯಾರೋ ಉತ್ತರ ಬರೆದಿದ್ರು ಅವನಿಗೆ, ಇಲ್ಲಿಗೆ ಬಾ, ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡ್ತಾರೆ ನರೇಂದ್ರ ಮೋದಿ, ಚಿಕಿತ್ಸೆ ಮಾಡಿಸ್ಬೋದು ಬಾ. ಅವರಿಗೆ ಚಿಕಿತ್ಸೆ ಮಾಡಿಸ್ಕೊಳ್ಳುವ ಗತಿಯೂ ಇಲ್ಲ ಪಾಕಿಸ್ತಾನದಲ್ಲಿ. ನನ್ನ ದೇಶ ಬಡವರಿಗೋಸ್ಕರ ಅದನ್ನು ಮಾಡುತ್ತೆ. ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತಾ, ಪ್ರತಿಭಾವಂತ ದಲಿತರೊಬ್ಬರನ್ನ ನರೇಂದ್ರ ಮೋದಿ ಕರ್ಕೊಂಡೋಗಿ ರಾಷ್ಟ್ರಪತಿ ಮಾಡಿ ತಲೆ ಬಾಗಿ ನಮಿಸಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, ಶತಶತಮಾನದ ಕಳಂಕನೂ ತೊಡೆದೋಯ್ತು. ಇದು ನರೇಂದ್ರ ಮೋದಿ ಕೊಟ್ಟಿದ್ದು, 15 ಲಕ್ಷಕ್ಕಿಂತ ಜಾಸ್ತಿ ಆಯಿತು ಅಂತ. ಮೊನ್ನೆ ಯಾರೋ ಹೇಳಿದರು, ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ಮೇಲೆ ಎರಡನೇ ಬಾರಿ ನನಗೆ 15 ಲಕ್ಷಕ್ಕಿಂತ ಜಾಸ್ತಿ ಬಂದಂಗೆ ಆಗಿಬಿಟ್ಟಿದೆ, ಎಕ್ಸ್ಟ್ರಾ ಬಂದಿರೋ ದುಡ್ಡನ್ನು ಎಲ್ಲಿ ಡಿಪಾಸಿಟ್ ಮಾಡಬೇಕು ಹೇಳಿ ಕಳಿಸ್ಬಿಡ್ತೀನಿ ನಾನು ಅಂತ ನರೇಂದ್ರ ಮೋದಿಗೆ ವಾಪಸ್ ಕೊಡ್ತೀವಿ ಅಂತ. ಮಿತ್ರೆ, ಮಜಾ ಏನು ಗೊತ್ತೇನು, ಕಾಂಗ್ರೆಸ್ನವ್ರೇನಾದರೂ ಇವತ್ತು ಬಂದು ಸತ್ಯ ಹೇಳಿ, ಪ್ರತಿಯೊಬ್ಬರು 100 ರೂಪಾಯಿ ಕೊಡಿ ನಮ್ಮ ಪಾರ್ಟಿ ನಡೆಸಬೇಕು ಅಂದರೆ ಯಾರಾದರೂ ಕೊಡ್ತೀವ? ಆದರೆ ನರೇಂದ್ರ ಮೋದಿ ಏನು ಕೇಳ್ಕೊಂಡ್ರು ಗೊತ್ತಾ, ನಾನು 1,000 ರೂಪಾಯಿಂದ ಶುರು ಮಾಡ್ತೀನಿ ನನ್ನ ಪಾರ್ಟಿ ನಡೆಸಲಿಕ್ಕೆ, ನಿಮ್ಗೆ ಯಾರ್ಯಾರಿಗೆ ಕೊಡ್ಬೋದೋ ಕೊಡಿ ಅಂದರೆ, 100,000 ಜನ ದುಡ್ಡನ್ನು ಪಾರ್ಟಿ ನಡೆಸಲಿಕ್ಕೆ ಅಂತ ಕೊಡ್ತಾರಲ್ಲ, ನರೇಂದ್ರ ಮೋದಿಯವ್ರ ಮೇಲಿರುವಂಥ ವಿಶ್ವಾಸ ಎಂಥದ್ದು ಅಂತ ಯೋಚನೆ ಮಾಡಿ. ಇದು ನರೇಂದ್ರ ಮೋದಿ ಮಾಡಿರುವಂಥ ಮ್ಯಾಜಿಕ್ಕು. ಮಿತ್ರ, ಎರಡನೇದೊಂದು ಪೋಸ್ಟ್ ಇದೆ ನಮ್ಮದು, ಮೋದಿಯನ್ನು ನಾವು ಯಾಕೆ ವಿರೋಧಿಸಬೇಕು ಅಂತ. ಮೋದಿಯನ್ನು ಯಾಕೆ ವಿರೋಧಿಸಬೇಕು ಅಂತ ಕಾಂಗ್ರೆಸ್ಸಿಗೂ ಗೊತ್ತಿಲ್ಲ. ಕಳೆದ 5 ವರ್ಷಗಳಿಂದ, ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನು, ಕಳೆದ 5 ವರ್ಷಗಳಿಂದ ನರೇಂದ್ರ ಮೋದಿಯವ್ರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಕಾಂಗ್ರೆಸ್ ಮಾಡಲಿಕ್ಕಾಗಲಿಲ್ಲ. ಇದು ನರೇಂದ್ರ ಮೋದಿಯವರ ಹೆಗ್ಗಳಿಕೆ. ನರೇಂದ್ರ ಮೋದಿಯವರು ಒಂದು ಕಿಕ್ ಬ್ಯಾಕನ್ನು ತೆಗೆದುಕೊಂಡಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಸಿದ್ದರಾಮಯ್ಯನವರು ಕೈಗೆ ಹಾಕುವ ಡೈಮಂಡ್ ವ್ಯಾಚು ಯಾರು ಕೊಟ್ಟರು ಅಂತ ಅವ್ರಿಗೂ ಗೊತ್ತಿಲ್ಲ.
ಯಾರು ಕೊಟ್ಟರು ಅಂತ ಹೇಳ್ಕೊಳ್ಳುವಂಗಿಲ್ಲ. ಏನು ಅವಸ್ಥೆ ರೀ ಇವ್ರದ್ದೆಲ್ಲ, ಪಾಪ ಗಿಫ್ಟ್ ಕೊಟ್ಟವ್ರು ಯಾರು ಅಂತ ಹೇಳ್ಕೊಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರುತ್ತಲ್ಲ. ನರೇಂದ್ರ ಮೋದಿ ಅವ್ರಿಗೆ ಒಂದಾದರೂ ಆ ಥರದ ಆರೋಪ ಇದೆಯೇನು? ನನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ ನಾವು, ಒಂದಾದರೂ ಆರೋಪವನ್ನು 5 ವರ್ಷಗಳಲ್ಲಿ ಅವ್ರ ಮೇಲೆ ಮಾಡಲಿಕ್ಕಾಗಿದೆಯಾ? ಕಾಂಗ್ರೆಸ್ ಸೋತೋಯ್ತು ಅಂತ ನರೇಂದ್ರ ಮೋದಿ ಎದುರಿಗೆ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 4 ತಿಂಗಳಿಗೆ ಒಂದು ಆರೋಪ ಆಗ್ತಿತ್ತು, 5ನೇ ತಿಂಗಳಿಗೆ ಕಾಂಗ್ರೆಸ್ ಗೌರ್ಮೆಂಟ್ನ ಆರೋಪ ಸಾಬೀತಾಗ್ತಾ ಇತ್ತು, ಯಾವನೊಬ್ಬ ವಜಾ ಆಗಬೇಕಾದಂಥ ಸ್ಥಿತಿ ಬರ್ತಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಹಣಕಾಸು ಮಂತ್ರಿ ಆಗಿದ್ದಂಥ ಪಿ ಚಿದಂಬರಂ ಇವತ್ತು ಜೈಲಿನ ಕಂಬಿ ಎಳಸಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಬರೀ ಪಿ ಚಿದಂಬರಂ ಅಲ್ಲ, ಪಿ ಚಿದಂಬರಂ, ಅವನ ಹೆಂಡತಿ ನಳಿನಿ ಚಿದಂಬರಂ, ಅವ್ರ ಮಗ ಕಾರ್ತಿ ಚಿದಂಬರಂ, ಫುಲ್ ಫ್ಯಾಮಿಲಿ ಬೇಲಲ್ಲಿದ್ದಾರೆ. ಸೋನಿಯಾ ಗಾಂಧಿ ಆನ್ ಬೇಲ್, ಮಗ ರಾಹುಲ್ ಆನ್ ಬೇಲ್, ಅಳಿಯ ರಾಬರ್ಟ್ ವಾದ್ರಾ ಆನ್ ಬೇಲ್, ಫುಲ್ ಫ್ಯಾಮಿಲಿ ಬೇಲ್. ನಾವೆಲ್ಲ ಮೊದಲೆಲ್ಲ ಮೊಬೈಲಲ್ಲಿ ಸಿಮ್ ಕಾರ್ಡ್ ತೊಗೋಬೇಕಾದ್ರೆ ಫ್ಯಾಮಿಲಿ ಪ್ಯಾಕ್ ತೊಗೋತಿದ್ವಲ್ಲ, ಇವರು ಬೇಲ್ ಪ್ಯಾಕ್ ತೊಗೊಳ್ತಿದ್ದಾರೆ. ಅದಕ್ಕೆ ಸೋನಿಯಾ ಗಾಂಧಿ ಫ್ಯಾಮಿಲಿನ ಯಾರೋ ತಮಾಷೆ ಮಾಡಿ ಬೇಲ್ ಪುರಿ ಫ್ಯಾಮಿಲಿ ಅಂತ ಕರೀತಿದ್ರು. ನಂಗೆ ಭಾಳ ಮಜಾ ಅಂತದ್ದು, ಬೇಲಲ್ಲಿ ತಿರುಗಾಡೋರು ನರೇಂದ್ರ ಮೋದಿನ ಚೋರ್ ಹೇ ಅನ್ನೋದು, ಚೌಕಿದಾರ್ ಚೋರ್ ಹೇ ಅಂತ ಹೇಳೋದು. ಯಾರು ಯಾರು ಬೇಲ್ ತೊಗೊಂಡು ನನ್ನ ಜೈಲಿಗೆ ಹಾಕಬೇಡಿ ಅಂತ ಹೇಳ್ತಿದ್ದಾರೋ ಅವರು ಚೌಕಿದಾರ್ ಚೋರ್ ಹೇ ಅಂತ. ನಾನು ಬಾಗಲಕೋಟೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಟಿವಿ ನೋಡ್ತಿದ್ದೆ, ಟಿವಿ ನೋಡ್ತಿರುವಾಗ ರಾಹುಲ್ ಗಾಂಧಿ ಹೇಳ್ತಾನೆ ಚೌಕಿದಾರ್ ಅಂತ, ಜನ ಎಲ್ಲ ಚೋರ್ ಹೇ ಅಂದಾಗ ನಂಗೊಂಥರ ಅನ್ಸ್ಬಿಡ್ತು, ಏನು ಕೃತಜ್ಞ ಜನ ಅಪ್ಪ ನಾವು, ನರೇಂದ್ರ ಮೋದಿ ತನ್ನ ಜೀವವನ್ನು ಸವಿಸ್ತಾನೆ, ಇವನು ಯಾವನು ಅಯೋಗ್ಯ ಹೇಳಿದ್ದಕ್ಕೆ ಚೋರೆ ಅಂತೆಲ್ಲ ಮಾತಾಡ್ತಾರಲ್ಲ ಅಂತ ಭಾಳ ಬೇಜಾರು ಅನಿಸಿತ್ತು. ನಿನ್ನೆ ನಾವು ಸುಮ್ಮನೆ ಪ್ರಯತ್ನ ಪಟ್ವಿ ಚೌಕಿದಾರ್ ಅಂದರೆ ಜನ ಏನಂದ್ರು ಗೊತ್ತಾ, ಶೇರ್ ಹೇ ಅಂತಂದರು. ಮಿತ್ರ ಒಂದ್ಸಲ ಟ್ರೈ ಮಾಡಿಬಿಡೋಣ, ಯಾವ ಬಾಗಲಕೋಟೆಯಲ್ಲಿ ಟಿವಿಯಲ್ಲಿ ನೋಡಿ ನಂಗೆ ಬೇಸರ ಆಗಿತ್ತೋ ಆ ಬಾಗಲಕೋಟೆಯಲ್ಲಿ ಮತ್ತೊಮ್ಮೆ ಇದನ್ನು ಚೇಂಜ್ ಮಾಡೋಣ. ಒಂದ್ಸಲ ನನ್ನ ಜೊತೆ, ನಾನು ಚೌಕಿದಾರ್ ಅಂತನಿ, ನೀವೆಲ್ಲ ಶೇರ್ ಹೇ ಅನ್ಬೇಕು, ಹೇಳ್ಬೋದಾ? ಒಂದ್ಸಲ ಜೊತೆಯಲ್ಲಿ ಬೋಲೋ ಮೇರೆ ಸಾಥ್, ಚೌಕಿದಾರ್, ಚೌಕಿದಾರ್, ಚೌಕಿದಾರ್. ಈಗ ಎರಡನೇದು, ಚೌಕಿದಾರ್ ತುಂಬಾ ಪ್ರಾಮಾಣಿಕ, ಇಂಗ್ಲಿಷ್ನಲ್ಲಿ ಪ್ಯೂರ್ ಅಂತ, ಪ್ಯೂರ್ ಹೇ ಅನ್ಬೇಕು, ಹೇಳ್ತೀರಾ? ಚೌಕಿದಾರ್, ಚೌಕಿದಾರ್, ಚೌಕಿದಾರ್. ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನನ್ನ ಚೌಕಿದಾರ ಹಗಲು ರಾತ್ರಿ ಎದ್ದು ನಿಂತಿರ್ತಾನಲ್ಲ, ನೆನ್ಪಿಟ್ಕೊಳ್ಳಿ, ಇದೇ ಚೌಕಿದಾರ ಪಾಕಿಸ್ತಾನವನ್ನು ಒಮ್ಮೆ ಮಧ್ಯರಾತ್ರಿ 12 ಗಂಟೆ ನಂತರ ಅಟ್ಯಾಕ್ ಮಾಡಿದ, ಇನ್ನೊಂದು ಮಧ್ಯರಾತ್ರಿ ಬೆಳಗಿನ ಜಾವ 3:30 ಅಟ್ಯಾಕ್ ಮಾಡಿಸ್ದ. ಜಗತ್ತೆಲ್ಲ ಮಲಗಿರುವಾಗ ಚೌಕಿದಾರ್ ಎದ್ದಿರ್ತಾನೆ, ಇದೇ ಚೌಕಿದಾರ್ ವಾಪಸ್ ಬೇಕು ಅಂತ. ಕಾಂಗ್ರೆಸ್ಸಿಗೆ ಈ ಚೌಕಿದಾರನ ಮೇಲೆ ಆರೋಪ ಮಾಡಲಿಕ್ಕೂ ಏನೂ ಇಲ್ಲ. ಏನು ಆರೋಪ ಮಾಡ್ತಾರೆ ಗೊತ್ತಾ ಕಾಂಗ್ರೆಸ್ನವರು? ನರೇಂದ್ರ ಮೋದಿಯವರ ಹೆಂಡತಿ ಅವ್ರ ಜೊತೆ ಇಲ್ಲ ಅಂದ್ರೆ ಇವ್ರಿಗೇನು ಪ್ರಾಬ್ಲಮ್ಮು? ಸತ್ಯ ಹೇಳಿ, ನರೇಂದ್ರ ಮೋದಿಯವ್ರ ಹೆಂಡತಿ ಅವ್ರ ಜೊತೆಗಿಲ್ಲ ಅಂತಂದರೆ ಕುಮಾರಸ್ವಾಮಿಗೆ ಏನಾದರೂ ಪ್ರಾಬ್ಲಮ್ ಆಗಬೇಕ? ನರೇಂದ್ರ ಮೋದಿ ಹೆಂಡತಿ ಅವ್ರ ಜೊತೆಗಿಲ್ಲ ಅಂತಂದರೆ ರಾಹುಲ್ ಗಾಂಧಿಗೆ ಏನು ಪ್ರಾಬ್ಲಮ್ ಯಾಕಾಗಬೇಕು ಇವರಿಗೆಲ್ಲ? ನರೇಂದ್ರ ಮೋದಿಯವ್ರ ಹೆಂಡತಿ ತಪಸ್ ಮಾಡ್ತಾರೆ, ನರೇಂದ್ರ ಮೋದಿಯವ್ರ ಹೆಂಡತಿ ವ್ರತ ಮಾಡ್ತಾರೆ, ಇದೇ ಕಿಷ್ಕಿಂದ ಇದೇ ಹಂಪಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ನಮ್ಮ ಯಜಮಾನರು ಪ್ರಧಾನಿ ಆಗಲಿ ಅಂತ ವ್ರತ ಮಾಡಿದರು. ಈಗಲೂ ಕೂಡ ವೃತ ನೇಮ ನಿಷ್ಠೆ ಇಟ್ಕೊಂಡು ನಮ್ಮ ಯಜಮಾನರಿಗೆ ವಾಪಸ್ ಪ್ರಧಾನಿ ಮಾಡು, ಈ ದೇಶ ಒಳ್ಳೇದಾಗುತ್ತೆ ಅಂತ ಕೇಳ್ಕೊಂಡು ಅವ್ರು ಹಾಯಾಗಿದ್ದಾರೆ. ಇವ್ರಿಗೆಲ್ಲ ಪ್ರಾಬ್ಲಮ್ ಅಪ್ಪ, ಪ್ರಾಬ್ಲಮ್ ಇವ್ರಿಗೆ ಇನ್ನೇನು ಆರೋಪ ಇಲ್ವಲ್ಲ. ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ, ಇವ್ರು ಬಟ್ಟೆ ಹಾಕೊಂಡ್ರು ನೋಡೋರು ಇಲ್ವಲ್ಲ, ಅದು ಪ್ರಾಬ್ಲಮ್ ಇವರಿಗೆ. ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕಿದ ನಂತರ ಖಾದಿ ಸೇಲ್ಸು ಎಷ್ಟರ ಮಟ್ಟಿಗೆ ಜಾಸ್ತಿ ಆಯಿತು ಅನ್ನೋದನ್ನು ಅಲ್ಲಿ ಮೆಚ್ಚಿನ ಯಾವ್ದಾದ್ರು ಖಾದಿ ಬೋರ್ಡ್ ಕೇಳಿ ನೋಡಿ, ಎಷ್ಟು ಸೇಲ್ಸ್ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಹಾಕ್ತಾರಲ್ಲ ಕೋಟು, ಅದನ್ನು ಕೊರಿಯಾದ ಅಧ್ಯಕ್ಷರು ಒಂದ್ಸಲ ಭಾರತಕ್ಕೆ ಬಂದಾಗ ಹೇಳಿದ್ರಂತೆ, ನಿಮ್ಮ ಕೋಟ್ ಮಾತ್ರ ಸೂಪರ್ ರೀ. ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಗದಂತೆ ಅವ್ರ ಅಳತೆ ತೊಗೊಂಡ್ಬಿಟ್ರು, ಅವ್ರದ್ದು ಕೋಟನ್ನು ಹೋಲಿ ಅಂತ ಅವ್ನು ಕರೆದು ಹೇಳಿದರು, ಇವ್ರಿಗೊಂದೊಂದು 7-8 ಕೋಟ್ ಹೋಲಿ ಅಂತ. ಆ ಕೊರಿಯಾದ ಅಧ್ಯಕ್ಷರು ತಮ್ಮ ದೇಶಕ್ಕೆ ವಾಪಸ್ ಹೋದ್ರಲ್ಲ, 2 ದಿನಕ್ಕೆ ಕೊರಿಯರ್ ಅವ್ರಿಗೆ ಹೋಯ್ತು ಪೋಸ್ಟ್, ಅವ್ರಿಗೆ ಈ ಬಟ್ಟೆಗಳು ಹೋದವು, ಅವ್ರು ತೆಗೆದು ನೋಡಿದ್ರೆ 8 ಅದ್ಭುತವಾಗಿರುವಂಥ ಕೋಟುಗಳು. ಆ ಮನುಷ್ಯ ಟ್ವೀಟ್ ಮಾಡಿದ್ದಾರೆ ಫೋಟೋ ಸಮೇತ, ಒಂದು ಕೋಟನ್ನು ಹಾಕ್ಕೊಂಡು ಹಿಂದೆ 7 ಕೋಟು ತೂಗು ಹಾಕಿ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿಗೆ ನಾನು ಕೋಟ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಆತ 8 ಕೋಟಿ ಕಳಿಸ್ಕೊಟ್ಟಿದ್ದಾನೆ. ನರೇಂದ್ರ ಮೋದಿಯ ಸ್ನೇಹವನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ ಅಂತ 8 ಕೋಟಿ ಕೊಟ್ಟು ಇಡೀ ಕೊರಿಯಾನೇ ಗೆದ್ದುಬಿಟ್ರು ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿ ಭಾರಿ ಬಿಸ್ನೆಸ್ ಮನ್ ರೀ ಆತ, ಗುಜರಾತಿನ ಬಿಸ್ನೆಸ್ ಮನ್, ಆರ್ಡಿನರಿ ಮನುಷ್ಯ ಅಲ್ಲ, ನೆನ್ಪಿಟ್ಕೊಳ್ಳಿ. ಆತ ಭಾರಿ ಎಚ್ಚರಿಕೆಯಿಂದ ತನ್ನ ದೇಶಕ್ಕೆ ಬೇಕಾಗಿರುವ ಕೆಲಸವನ್ನು, ಇವತ್ತು ಕೊರಿಯಾ ನಮ್ಮ ವಿರುದ್ಧ ಒಂದು ಮಾತನಾಡಲ್ಲ, ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರು 8 ಕೋಟಿ ಕೊಟ್ಟಿದ್ದೀವಲ್ಲ. ನರೇಂದ್ರ ಮೋದಿ ಇದು ಲವ್ ಅಂಡ್ ಅಫೆಕ್ಷನ್ ಇದೆಯಲ್ಲ, ಅನ್ಇಮ್ಯಾಜಿನಬಲ್. ಅನೇಕರಿಗೆ ಹಾಟ್ಲೈನಲ್ಲಿ ಫೋನಲ್ಲಿ ಡೈರೆಕ್ಟಾಗಿ ಮಾತನಾಡಬಲ್ಲಂಥ ವ್ಯಕ್ತಿಯವರು. ಒಮನ್ ಅಂತ ಒಂದು ದೇಶ ಇದೆ, ನಂಗೆ ಭಾಳ ಇಷ್ಟ ಆಗುವಂಥ ದೇಶ ಅದು, ಯಾಕೆಂದರೆ ಇಂಡಿಯಾದ ಎಕ್ಸ್ಟೆಂಡೆಡ್ ಪಾರ್ಟ್ ಇದ್ದಂಗಿದೆ ಅದು, ಮುಸಲ್ಮಾನರ ದೇಶ ಅದು, ಆದರೂ ಭಾಳ ಮಜವಾಗಿದೆ ಅದು. ಇನ್ನೊಂದು ಕಾರಣ ಅದು ಯಾಕೆ ಇಷ್ಟ ಅಂದರೆ, ಒಮನ್ ಅನ್ನೋ ಹೆಸರು ನೀವು ಉಲ್ಟಾ ಮಾಡಿ ನೋಡಿದ್ರೆ ನಮೋ ಅಂತ ಆಗುತ್ತದೆ, OMAN NAMO ಆಗುತ್ತೆ, ನಂಗೆ ಭಾಳ ಇಷ್ಟ. ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ದಾಗ ಒಮನ್ನ ಅಧ್ಯಕ್ಷರು ತಾವು ಮಾತ್ರ ಭಾಷಣ ಮಾಡುವಂಥ ಕ್ಯಾಬಿನನ್ನು ನರೇಂದ್ರ ಮೋದಿಗೆ ಬಿಟ್ಕೊಟ್ಟು ಅಲ್ಲಿಂದ ಭಾಷಣ ಮಾಡಿಸಿದ್ರಂತೆ.
ಎಲ್ಲ ಇಂಡಿಯನ್ಸ್ ಆಮೇಲೆ ಬಹಳ ಗಾಬರಿ ಆದರು, ನರೇಂದ್ರ ಮೋದಿಗೆ ಹೆಂಗೆ ಬಿಟ್ಕೊಟ್ರು, ಯಾರಿಗೂ ಬಿಟ್ಕೊಡೋದಿಲ್ಲ ನಮ್ಮ ರಾಜರು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ನರೇಂದ್ರ ಮೋದಿ ಇಂಡಿಯಾ ಲೀಡರ್ ಅಷ್ಟೇ ಅಲ್ಲ, ಆತ ಗ್ಲೋಬಲ್ ಲೀಡರ್, ಅವಳನ್ನು ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ, ಅದಕ್ಕೆ ಆ ಜಾಗ ಕೊಟ್ಟರು. ಏನು ರೆಸ್ಪೆಕ್ಟ್ ರೀ ಮನುಷ್ಯನಿಗೆ. ಮಿತ್ರೆ, ನೀವು ಅಕಸ್ಮಾತ್ ಬಾದಾಮಿಯಲ್ಲಿ ನನ್ನ ಜಾತಿಯವ್ರಿಗೆ ಓಟ್ ಹಾಕ್ತೀವಿ, ನಮ್ಮವ್ರಿಗೆ ಓಟ್ ಹಾಕ್ತೀವಿ ಅಂತ ನೀವು ಡಿಸೈಡ್ ಮಾಡಿ ನರೇಂದ್ರ ಮೋದಿಯವರನ್ನು ನೀವು ಸೋಲಿಸ್ಬೋದು, ಆದರೆ ಜಗತ್ತು ಬೇಸರಿಸ್ಕೊಳ್ಳುತ್ತೆ. ಅಮೇರಿಕಾದ ಅಧ್ಯಕ್ಷರಿಗೆ ನರೇಂದ್ರ ಮೋದಿ ಬೇಕು. ರಷ್ಯಾದ ಪುತಿನ್ ಭಾರತಕ್ಕೆ ಬಂದಾಗ, ಇತ್ತೀಚೆಗೆ ಬಂದಾಗ ಏನು ಹೇಳಿದ್ರು ಗೊತ್ತಾ, ಸೆಪ್ಟೆಂಬರ್ನಲ್ಲಿ ನನ್ನ ದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮ್ಮಿಟ್ ನಡೆಯುತ್ತೆ, ಭಾರತದ ಪ್ರಧಾನಿಯಾಗಿ ನೀನೇ ಬಂದಿರಬೇಕು ಅಲ್ಲಿ ಅಂತ ಈ ದೇಶದ ಪ್ರಧಾನಿಗೆ ಹೇಳಿದ್ರು. ಅಂದರೆ ಎಲೆಕ್ಷನ್ ಏನು ನಡೆಯಲ್ಲ ಅನ್ಕೊಂಡಿದ್ದೀವಿ, ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರೇನು, ಎಲೆಕ್ಷನ್ ಇದೆ ಅಂತ ಗೊತ್ತಿರುತ್ತೆ. ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿಯವರ ಕುರಿತಂತೆ ಈ ಥರದ ಭಾವನೆ ಇಟ್ಕೊಂಡಿದ್ದಾರಲ್ಲ, ಇದು ಬಹಳ ವಿಶೇಷವಾಗಿರುವಂಥ ಸಂಗತಿ ಅಂತ. ಮಿತ್ರ, ಇಡೀ ಜಗತ್ತು ನರೇಂದ್ರ ಮೋದಿ ಬೇಕು ಅನ್ನೋಂಥ ಪ್ರೀತಿಯಿಂದ ಇಷ್ಟು ಭಾವಿಸ್ತಾ ಇರುವಾಗ ನಾವು ಹೆಂಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳಿದೆ, ನಿಮಗಂತೂ ಆರೋಪ ಮಾಡ್ಲಿಕ್ಕೆ ಬರಲ್ಲ, ಆರೋಪ ನಾವೇ ಬರ್ಕೊಡ್ತೀವಿ, ಅದನ್ನಾದರೂ ಹೇಳಿ. ಈ ಆರೋಪ ಪಟ್ಟಿ ನಾನು ಓದ್ತೀನಿ, ನರೇಂದ್ರ ಮೋದಿಯವ್ರ ಮೇಲೆ ಆರೋಪಗಳನ್ನು, ನೀವು ಅದು ಹೌದು ಅಲ್ವೋ ಅಂತ ಹೇಳಬೇಕು. ಹೇಳ್ತೀರಾ ಹೌದು ಅಥವಾ ಅಲ್ಲ, ಎರಡೇ ಉತ್ತರ ಕೊಡಬೇಕು ನೀವು, ಮೂರನೇ ಉತ್ತರಕ್ಕೆ ಅವಕಾಶ ಇಲ್ಲ. ಕೊಡ್ಬೋದಾ ನೀವು ಇವತ್ತು ಬಾದಾಮಿಯವರಿಗೆ ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಗೊತ್ತು ಅನ್ನುವಂಥ ಒಂದು ಟೆಸ್ಟ್ ನಾನು ಮಾಡಬೇಕು ಅಂತ. ನನ್ನ ಜೊತೆ ಜೋರಾಗಿ ಹೇಳಿ, ಮೋದಿ ವಿದೇಶದವರ? ವಾಯ್ಸ್ ಬಾದಾಮಿದಲ್ಲ ಇದು. ಒಂದ್ಸಲ ಜೋರಾಗಿ ಹೇಳಿ, ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ವ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರ? ಮೋದಿ ವಿಶ್ರಾಂತಿಗೆ ಪಾರ್ಟಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ ಕೇಳಿದ್ದೀರಾ? ಹಂಗಿದ್ರೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕ್ರಿ ಹಾಕ್ತೀರಾ? ಮಿತ್ರರೇ, ಈ ಪೋಸ್ಟರ್ ನೀವು ತಗೊಂಡು ಹೋಗ್ಬೇಕು. ಈ ಪೋಸ್ಟರ್ನ ಓದೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಮೋದಿ ವಿದೇಶದವರ ಅಂತ ಕೇಳಿದ್ರೆ ನೀವಲ್ಲ ಅಂತೀರಿ, ಇನ್ಯಾರು ವಿದೇಶದವರು? ನೀವೇ ಹೇಳಿದ್ದು, ನಾನು ಹೇಳಿದ್ದಲ್ಲ. ಸೊ ನೀವೇ ಉತ್ತರ ಕೊಟ್ಕೋಬೇಕು. ಮೋದಿ ಭ್ರಷ್ಟರ ಅಂದ್ರೆ ಇಲ್ಲ ಅಂತೀರಿ, ಇನ್ಯಾರು ಭ್ರಷ್ಟರು? ನೀವೇ ಹೇಳ್ಕೊಳ್ಳಿ, ನಾನೇನು ಹೇಳಲ್ಲ, ಉತ್ತರ ನೀವೇ ಕೊಟ್ಕೋಬಹುದು. ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯ ಕರ್ಕೊಂಬಂದಿದ್ದಾರಾ ಅಂದ್ರೆ ನೀವಿಲ್ಲ ಅಂತೀರಿ. ಯಾರಿದ್ದಾರೆ ಅಂತ ಕೇಳಿದರೆ, ಅಪ್ಪ ಪಿ ಎಂ, ಅಪ್ಪ ಪಿ ಎಂ, ಮಗ ಸಿ ಎಂ, ಸಿ ಎಂ ಹೆಂಡತಿ ಎಮ್ ಎಲ್ ಎ, ಮಗ ಸಿ ಎಂ ಆಗಿದ್ದರಿಂದ ದೊಡ್ಡಣ್ಣನ ಕೋಪ ಬಂದು ನಾನೇನಿಲ್ವಾ ಮಂತ್ರಿ, ಆ ಅಣ್ಣನ ಹೆಂಡತಿ ಜಿಲ್ಲಾ ಪಂಚಾಯತ್ ಮೆಂಬರ್, ಅದಾದ್ಮೇಲೆ ಸಿ ಎಂ ಮಗ ಬಂದ, ಈ ಸಲ ನಾನು ಎಲೆಕ್ಷನ್ ನಿಂತ್ಕೋಬೇಕು, ಆಯ್ತು ನಿಂತ್ಕೋ ಎಂ ಪಿ ನೀನೇ ಅಂದರು. ಅದಾದ್ಮೇಲೆ ದೊಡ್ಡಣ್ಣನ ಮಗ ಕೇಳ್ದೆ, ನಾನು? ಆಯ್ತು ನೀನು ಒಂದು ಕಡೆ ನಿಂತ್ಕೋ, ಪರಿವಾರ ಪರಿವಾರನೇ. ಅವ್ರ ಕಾರ್ಯಕರ್ತ ಏನು ಮಾಡಬೇಕು? ಏನೂ ಮಾಡೋಂಗಿಲ್ಲ, ಅವನು ಬಾಯಿ ಮುಂಚಿಕೊಂಡು ಜೀವನ ಪರ್ಯಂತ ಕೆಲಸ ಮಾಡಿಕೊಂಡು ಹಾಯಾಗಿರಬೇಕು, ಖುಷಿಯಾಗಿರಬೇಕು. ಮಿತ್ರರೇ, ದೇಶದ ಕತೆ ಹಿಂಗೆ ನಡೆಯಲ್ಲ. ದೇಶದ ಕತೆ ಹೆಂಗೆ ನಡಿಬೇಕು ಅಂತಂದರೆ, ಕೆಲವರಿಗೆ ಪರಿವಾರವೇ ದೇಶ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಮೋದಿ ದೇಶವೇ ಪರಿವಾರ ಅಂತ ಕರ್ಕೊಳ್ತಾರಲ್ಲ, ಈ ದೇಶವೇ ಪರಿವಾರ ಅನ್ನೋ ಭಾವ ಬೇಕು. ಈ ಬದಲಾವಣೆಗೆ ಇವತ್ತು ನಾವು ಸಿದ್ಧರಾಗಬೇಕು. ಇಲ್ಲೊಂದು ಸ್ಟಿಕ್ಕರ್ ಇದೆ ನಮ್ಮದು, ಇದು ಈ ಬಾರಿ ಫೈಟ್ ಯಾರ್ಯಾರ ಜೊತೆಗೆ ಅಂತಿದೆ. ಒಂದು ಕಡೆ ಕಾಂಗ್ರೆಸ್, ದಳ, ಎಸ್ ಪಿ, BSP, RJD, DMK, ಭ್ರಷ್ಟರು, ನಗರ ನಕ್ಸದರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ ಇದ್ದಾರೆ. ಇದರ ಅಪೋಸಿಟ್ ಯಾರಿದ್ದಾರೆ ಅಂತಂದರೆ, ಮೋದಿ ಒಬ್ಬರೇ ಇಲ್ಲ, ಅವ್ರ ಜೊತೆಗೆ ನಾನಿದ್ದೀನಿ. ಪ್ರತಿಯೊಬ್ಬರೂ ಹೇಳಬೇಕು, ಮೋದಿ ಜೊತೆಗೆ ನಾನಿದ್ದೀನಿ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಅವತ್ತು ಮತ್ತೊಮ್ಮೆ ಮೋದಿ ಹೇಳ್ತಾರೆ. ಈ ಸ್ಟಿಕ್ಕರ್ನ ನಿಮ್ಮ ಮನೆ ಬಾಗಿಲ ಮೇಲೆ ಹಾಕ್ಕೋಬೇಕು ಅಂತ. ನಿಮ್ಮ ಮನೆ ಬಾಗಿಲ ಮೇಲೆ ಹಾಕ್ಕೊಳ್ಳಿಕ್ಕೆ ಇನ್ನೊಂದು ಕೆಲಸನೂ ಹೇಳ್ತೀನಿ ನಾನು. ಯಾರೋ ಮೊನ್ನೆ ಹೇಳ್ತಿದ್ರು, ಚಕ್ರವರ್ತಿಯವರೇ, ನಿಂಬೆ ಹಣ್ಣನ್ನು ಮನೆ ಕಟ್ಟಿದರೆ ಭೂತ ಪ್ರೇತಗಳು ಬರಲ್ಲ, ಆಲೂಗಡ್ಡೆನ ಕಟ್ಟಿದರೆ ರಾಹುಲ್ ಗಾಂಧಿ ಕಡೆಯವರು ಬರಲ್ಲ. ಒಂದು ಟ್ರೈ ಮಾಡಿ ನೋಡಿ, ಮನೆ ಎದುರುಗಡೆ ಒಂದು ಆಲೂಗಡ್ಡೆ ಕಟ್ಟಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ನಮ್ಮ ಮನೆ ಮುಂದೆ ಆಲೂಗಡ್ಡೆ ಕಟ್ಟಿದ್ದೀನಿ, ಯಾರೂ ರಾಹುಲ್ ಗಾಂಧಿ ಕಡೆಯವರು ಇಲ್ಲಿ ಬರೋಂತಿಲ್ಲ, ಬಂದರೆ ಈ ಆಲೂಗಡ್ಡೆ ತೆಗೆದುಕೊಂಡು ಚಿನ್ನ ಮಾಡಿಕೊಡ್ಬೇಕು ಅಂತ ಕೇಳಿ ನಿಮ್ಮ ಮನೆ ಕಡೆ ತಲೆನೂ ಹಾಕ್ಕೊಂಡು ಮಲ್ಕೊಳ್ಳಲ್ಲ ಅಂತ. ಇದ್ರ ಜೊತೆಗೆ ಒಂದು ಟೀಮ್ ಮೋದಿಯ ಸ್ಟಿಕ್ಕರು ಇದೆ. ಇವೆಲ್ಲವನ್ನೂ ಕೂಡ ನಿಮಗೆ ಉಚಿತವಾಗಿ ಕೊಡಲಿಕ್ಕೆ ನಾವು ಮಾಡಿಸ್ಲಿಲ್ಲ. ಯಾಕೆ ಅಂತಂದರೆ ಇದು ಯಾವುದು ಪೊಲಿಟಿಕಲ್ ಪಾರ್ಟಿಯಿಂದ ಫಂಡೆಡ್ ಅಲ್ಲ, ಇಡೀ ಟೀಮ್ ಮೋದಿನೇ ಹಾಗೆ. ಮಿತ್ರರೇ, ನಾವು ಪೊಲಿಟಿಕಲ್ ಪಾರ್ಟಿಗಳಿಂದ ದೂರ ಇದ್ದೇ ಈ ಕೆಲಸ ಮಾಡ್ತಾ ಇರುವಂಥದ್ದು, ಪೊಲಿಟಿಕಲ್ ಪಾರ್ಟಿಯಿಂದ ದೂರ ನಿಂತ್ಕೊಂಡು ಈ ಕೆಲಸ ಮಾಡುವಾಗ ಹೆಮ್ಮೆ ಇದೆ. ನಾವು ಯಾರು, ಐ ಪ್ರಾಮಿಸ್ ಯು ಫ್ರಮ್ ದಿಸ್ ಗ್ರೌಂಡ್,
ನಾವ್ಯಾರು ಎಲೆಕ್ಷನ್ಗೆ ಬರುವಂಥವ್ರಲ್ಲ, ಈ ಬಾರಿ ಈ ಎಂ ಪಿ ಟಿಕೆಟ್ ಕೇಳೋರಲ್ಲ. 2014 ನನ್ನ ಮೇಲೆ ಆರೋಪ ಮಾಡ್ತಿದ್ರು, ಚಕ್ರವರ್ತಿ ಎಂ ಪಿ ಟಿಕೆಟ್ ಕೇಳ್ತಾರೆ ಅಂತ. ನೆವರ್ ಕೇಳಿದ್ದಿನ್ನು ಬೇಡ ಅಂತ ಧಿಕ್ಕರಿಸಿದೆ. ಆಮೇಲೆ ಅಂದ್ಕೊಂಡ್ರು ಮೋಟ್ಲಿ ಎಮ್ ಎಲ್ ಎ ಆಗ್ತಾನೆ ಅಂತ. ಎಮ್ ಎಲ್ ಎ ಟಿಕೆಟು ನಾನು ಯಾವತ್ತೂ ಕೇಳಲಿಲ್ಲ, ನಂಗೆ ಅದು ಬೇಡವೂ ಬೇಡ. ಈಗ 3ನೇ ಬಾರಿ ಮತ್ತೆ ಎಂ ಪಿ ಟಿಕೆಟ್ ನಂಗೆ ಬೇಕಾಗಿಲ್ಲ. ಯಾಕೆ ಅಂತಂದರೆ ನನ್ನ ಉದ್ದೇಶ ನಾನು ಎಂ ಪಿ ಆಗಿ ಒಂದು ಕ್ಷೇತ್ರಕ್ಕೆ ನಿಲ್ಲೋದಲ್ಲ, ಬದಲಿಗೆ ಈ ದೇಶವನ್ನು ಸಮರ್ಥನ ಕೈಲಿ ವಾಪಸ್ ಇಟ್ಟು ನನ್ನ ದೇಶ ಎತ್ತರಕ್ಕೆ ಇರೋದನ್ನು ನೋಡೋದು. ನಾವೆಲ್ಲರೂ ಈ ದಿಕ್ಕಲ್ಲಿ ಕೆಲಸ ಮಾಡಬೇಕು. ಒಂದು ಪೋಸ್ಟರ್ 5 ರೂಪಾಯಿ, ಒಂದು ಸ್ಟಿಕ್ಕರ್ 2 ರೂಪಾಯಿ ಏನೋ ಇರಬೇಕು. ದಯಮಾಡಿ ಇದನ್ನು ತೆಗೆದುಕೊಳ್ಳಿ. ನೀವು ತೆಕ್ಕೊಳ್ಳೋದಷ್ಟೇ ಅಲ್ಲದೆ ಇತರರಿಗೂ ಅದನ್ನು ಕೊಡಬೇಕು. ಇವತ್ತು ರಿಲೀಸ್ ಆಗಿರುವಂಥ ಪುಸ್ತಕ 150 ರೂಪಾಯಿ, ಇದು 50 ರೂಪಾಯಿಗೆ ಇವತ್ತು ಮಾತ್ರ ಸಿಗುತ್ತೆ. ಅದು ನರೇಂದ್ರ ಮೋದಿ ಅವರ ಅಷ್ಟು ಸಾಧನೆಗಳಿವೆ. ಯಾಕೆ 50 ರೂಪಾಯಿಗೆ ಸಿಗುತ್ತೆ ಅಂತಂದರೆ, ಉಳಿದ ನಿಮ್ಮ ಲೆಕ್ಕದ ದುಡ್ಡನ್ನು ಟೀಮ್ ಮೋದಿ ಅಮೆರಿಕಾದ ಹುಡುಗರು ಅದನ್ನು ಭರಿಸಿದ್ದಾರೆ. ಜನರಿಗೆ ಕೊಡಿ ಸರ್, ಎಲ್ಲರೂ ಮೋದಿ ಬಗ್ಗೆ ಓದಲಿ ಅಂತ ಕೊಟ್ಟಿರೋದ್ರಿಂದ ಅದು ನಿಮ್ಗೆ ಇವತ್ತು 50 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮಿತ್ರರೇ, ಈ ಪೋಸ್ಟರ್ ಅನ್ನ, ಇದು ಪೋಸ್ಟರ್ ಅಷ್ಟೇ ಅಲ್ಲ, ಸ್ಟಿಕ್ಕರ್ ಹಿಂದಿನಿಂದ ಆ ಸ್ಟಿಕ್ಕರ್ ತೆಗೆದ್ರೆ ನಿಮ್ಮ ಮನೆ ಹೊರಗಡೆ ಮೆತ್ಕೊಂಡು ಬಿಡ್ಬೋದು, ಸ್ಟಿಕ್ಕರ್ನು ಬಾಗಿಲಿಗೆ ಹಾಕ್ಕೋಬಹುದು. ಯಾರಾದರೂ ಬಂದು ನಿಮ್ಮನ್ನ ಮೋದಿ ಏನ್ ಮಾಡಿದ್ದಾರೆ ಅಂತ ಕೇಳಿದರೆ, ನನಗೆ ಪುರುಸೊತ್ತಿಲ್ಲ, ಪೋಸ್ಟರ್ ಓದ್ಗು ಅಂತ ಹೇಳಿ. ಪೋಸ್ಟರ್ ಓದಿದ ಮೇಲೂ ಯಾವನಾದರೂ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಮೋದಿ 5 ವರ್ಷದಲ್ಲಿ ಏನು ಮಾಡಲಿಲ್ಲ ಅಂತಂದರೆ, ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಕುರುಡರಾಗಿದ್ದರೇ ಬದುಕು ಕಷ್ಟ, ನೀನು ಕಿವುಡನೂ ಆಗಿದ್ದೀಯ, ಅದು ಹೆಂಗೆ ಬದುಕಿದೀಯೋಪ್ಪ ಅಂತ ಒಂದ್ಸಲ ಹೇಳಿ ಕಳಿಸ್ಬಿಡಿ, ಅವನು ಹಂಗೆ ಇರಲಿ. ಕೆಲವರು ಪರಿವಾರದ ಸೇವೆ, ಪರಿವಾರದ ಜೀತ ಮಾಡಲಿಕ್ಕೆ ಅಂತಲೇ ಬಂದಿದ್ದಾರೆ. ನಾವು ದೇಶದ ಸೇವೆ, ದೇಶದ ಜೀತ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ಈ ಕೆಲಸ ಹೆಮ್ಮೆಯಿಂದ ಮಾಡೋಣ. ಇದರಲ್ಲಿ ಯಾವ ಅನುಮಾನ ಇಟ್ಕೊಳ್ಳೋದು ಬೇಡ. ಆದರೆ ಒಂದಂತೂ ಭಯ ಪ್ರತಿಯೊಬ್ಬರಿಗೂ ಇದೆ. 28 ಪಾರ್ಟಿಗಳು ಒಟ್ಟಾಗ್ಬಿಟ್ಟಿವೆ, ನರೇಂದ್ರ ಮೋದಿ ಏನಾಗ್ಬಿಡತ್ತೋ ಅಂತ ಟೆನ್ಷನ್ ಇದೆ. ನನಗೂ ಕೂಡ ಈ ಟೆನ್ಷನ್ ಇದ್ದಾಗ ಒಂದು ಹಳ್ಳಿಯ ಹೆಂಗಸನ್ನು ಕೇಳಿದೆ ನಾನು. ನನಗೆ ಹೋಗುವಾಗ ಹಳ್ಳಿ ಹೆಣ್ಮಕ್ಳನ್ನ ಮಾತಾಡಿಸ್ತೀನಿ, ಒಬ್ಬ ತಾಯಿ, ಆಕೆನ ಕೇಳಿದೆ, 28 ಪಾರ್ಟಿಗಳು ಒಟ್ಟಾಗ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಸೋಲ್ತಾರ? ಅಜ್ಜಿ ಏನು ಹೇಳ್ತೀವಿ ಗೊತ್ತಾ, ಮಗ ತಲೆ ಕೆಡಿಸ್ಕೊಳ್ಬೇಡ, 100 ಕತ್ತೆ ಒಂದಾದರೂ ಒಂದು ಕುದುರೆ ಆಗಲ್ಲ, ನೀನು ಯಾಕೆ ಯೋಚನೆ ಮಾಡ್ತೀಯ? ನನಗೆ ಅದನ್ನು ಕೇಳಿದ್ಮೇಲೆ ಒಂದು ಧೈರ್ಯವಂತೂ, ಸಿಟಿಯಲ್ಲಿರೋ ನಮಗೆ ಡೌಟ್ ಇರ್ಬೋದು, ಹಳ್ಳಿಯಲ್ಲಿರೋ ಹೆಣ್ಮಕ್ಳಿಗೆ ಡೌಟ್ ಇಲ್ಲ ಅಂತ. ಮೊನ್ನೆ ಅಂತೂ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಮೇಲಂತೂ ಒಂದು ವಿಶ್ವಾಸ ನನಗೆ ಬಂದಿದೆ ಮಿತ್ರರೇ, 100 ಕುರಿಮರಿಗಳು ಸೇರಿದರೂ ಕೂಡ ಒಂದು ನರೇಂದ್ರ ಮೋದಿ ನಿರ್ಮಾಣ, ಒಂದು ಸಿಂಹ ನಿರ್ಮಾಣ ಆಗೋದು ಸಾಧ್ಯ ಇಲ್ಲ ಅಂತ ನನಗಿವತ್ತು ಹೇಳಬೇಕು ಅನಿಸುತ್ತೆ. ಮಿತ್ರರೇ, ನಾವೆಲ್ಲ ಒಟ್ಟಾಗಿ ನಿಂತ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಜೊತೆಯಲ್ಲಿ ನಿಂತ್ಕೊಂಡು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಒಂದು ಪುಟ್ಟ ಪ್ರಯೋಗವನ್ನು ಬಾದಾಮಿಯಿಂದ ಮಾಡೋಣ. ಬಾದಾಮಿಗೆ ಒಂದು ಸಣ್ಣದಾಗಿರುವಂಥ ಒಂದು ಕೆಟ್ಟ ಹೆಸರು ನಮಗೀಗಿದೆ, ಒಂದು ಸಣ್ಣ ತಪ್ಪು ಮಾಡಿಬಿಟ್ವಿ ಅಂತ, ಆ ಕೆಟ್ಟ ಹೆಸರನ್ನು ಇವತ್ತು ತೊಡೆಯೋಣ. ನಾವೆಲ್ಲರೂ ಇವತ್ತೊಂದು ಪುಟ್ಟ ಪ್ರಯೋಗ, ಎಲ್ಲರೂ 2 ಕೈಗಳನ್ನ ಮೇಲಕ್ಕೆತ್ತಿ, ಪಕ್ಕದಲ್ಲಿರೋರು ಕೈಗಳನ್ನು ಹಿಡ್ಕೊಳ್ಳಿ. ಈಗ ನಾವು ಎಲ್ಲರಿಗೂ ಹೇಳ್ತಿದ್ದೀವಿ, 28 ಪಾರ್ಟಿಗಳ ಮಹಾಜನತೆಯ ಎದುರಿಗೆ ಇಲ್ಲಿ ಸೇರಿರುವಂಥ 4,000 ಬಾದಾಮಿಯ ಜನತೆ, ಮಹಾಜನತೆ ಫೈಟ್ ಮಾಡ್ತಿದೆ. ಇದು ಮಹಾಗಠಬಂಧನ್ ವರ್ಸಸ್ ಮಹಾಜನತೆಯ ಫೈಟ್ ಈ ಬಾರಿ ನಡೀಲಿಕ್ಕಿದೆ. ದೇಶದ 128 ಕೋಟಿ ಜನ ನಾವು ಒಟ್ಟಾಗಿ ನರೇಂದ್ರ ಮೋದಿಯ ಜೊತೆ ನಿಂತು ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡ್ತೀವಿ ಅಂತ ಈ ಬಾದಾಮಿಯ ನೆಲದಿಂದ ಹೊರಟಿರುವ ಈ ಸಂದೇಶ ಇಡೀ ಮುಗಿಲನ್ನು ಆವರಿಸಿಕೊಳ್ಳಲಿ. ಮಿತ್ರರೇ, ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಕೊಡಿ. ಬರ ಭಾರತ್ ಮಾತಾ ಕೀ.